Yontah pravishya mama vacha mimam prasuptam sanjeevayetekhila shakti tharasvathamna Anyamscha hasta charana shravanatva dadin pranan namo bhagavate purushaya tubhyam Jayati harirachintyaha sarva devaika vandyaha Parama guru ravishtha vaptita sajjananam Nikhila gunaganarno nitya nirmukta doshaha Sarasija nayanosau sripatir manadonaha Yasmad brahmendra rudradi devatanam sriyopicha jnanaspurtihi sadatasmai haraye gurave namaha Vyasaya bhavanashaya shrishaya gunarashaye Hridyaya shuddha vidyaya madhvaya cha namo namaha Lasatu srimad ananda tirthendurno hridambare Yadvachas chandrika swanta santapam vinikrantati Vanite karavanyamba charano hridi sarvata madhvakya saranir bhuyat Srimad acharya bhavaka Haraya bhajaka nishta haraya puravairine Bhavaya bhavate bhuyat shivaya sirasa namaha Umeshadya suravoham ide chetofimaninaha Yuyam sarve prakuruta manome madhva bhavagam Shri madhvaha kalpavrichastu jayariyaha kamathukskrutaha Chintamanistu vyasariyaha munitraya mudahrutam Vadiraja gurun vandeer huttama gurun tatha raghavendran tatha sarvan sadgurun pranatosmehem Pujaya raghavendraya satya dharma rataya cha bhajatam kalpavrichaya namatam kamathenave Prithvi mandala madhyasthaha puruna bodha matanugaha vaishnava vishnu hrudayaha tannamasse gurun mama Sri gurubhyo namaha harihi om ಅದರೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ಎಲ್ಲರೂ ಹೇಳಬಹುದಾದಂತಹ ಅಪೂರ್ವವಾದ ಸ್ತೋತ್ರ ಶ್ರೀ ಸತ್ಯಸರ್ವ ಸ್ವಾಮಿಗಳಿಂದ ವಿಶೇಷ ಪ್ರಸಾರಕ್ಕೆ ಬಂದಂತಹ ಒಂದು ಸ್ತೋತ್ರ ಒಂದೇ ಶ್ಲೋಕ ಸತ್ಯ ಜ್ಞಾನ ಸುಖಸ್ವರೂಪ ಮಮನಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಂ ಅತಿಪ್ರಸನ್ನ ವದನಂ भूषा सहस्रोज्ज्वलम् द्रक्षम् चक्रपिनाक साभयवरान् विभ्राण मर्कच्छविम् क्षत्रीभूत फणीन्द्रम् इन्दुधवलम् लक्ष्मी नृसिंहं भजे इति श्री सत्यधर्म तीर्थदृष्टम् श्री लक्ष्मी नृसिंह स्तोत्रम् ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಕೃತಿಗಳು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹತ್ತಿರದಲ್ಲೇ ಬರ್ತಾ ಇದೆ ಪ್ರಾಯ ಒಬ್ಬ ವೈಷ್ಣವ ಯತಿಗಳ ಆರಾಧನೆಯನ್ನು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ ಅದು ರಾಯರ ಯಶಸ್ಸಿನ ದೊಡ್ಡ ಒಂದು ಊಹೆಗೆ ಮೀರಿದಂಥ ಒಂದು ಸಾಧನೆ ರಾಯರದು ಇವತ್ತಿನ ಕಾಲಕ್ಕೆ ಮನೆಯವರು ತಂದೆ ತಾಯಿನ ಹೆಸರು ಜ್ಞಾಪಿಟ್ಕೊಳ್ಳೋದು ಕಷ್ಟ ಅಂತ ಸ್ಥಿತಿಯಲ್ಲಿದೆ ಎಷ್ಟೋ ಕಡೆಗೆ ತಾತ ಬುತ್ತಾತ ಅಂತ ಗೊತ್ತಿಲ್ಲದೆ ಯಜ್ಞಪ್ಪ ಯಜ್ಞಮ್ಮ ಅಂತ ಹೇಳಿ ಬರುತ್ತಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅಂತ ಹೊತ್ತಿರೋ ರಾಘವೇಂದ್ರ ಸ್ವಾಮಿಗಳ ಹೆಸರು ಇವತ್ತು ಅಷ್ಟು ಖ್ಯಾತಿ ಪಡೆದಿದೆ ಅಂತ ಹೇಳಿದರೆ ಅವರ ಸಾಧನೆ ಎಷ್ಟು ಅದ್ಭುತ ಇರಬೇಕು ಅವ್ರು ಯಾರು ಕೃತಯುಗದ ಕಥೆಯಲ್ಲ ಇದು ತ್ರೇತಾಯುಗದ ಕಥೆಯಲ್ಲ ನಮ್ಮದೇ ಕಲಿಯುಗದ ಕಥೆ ಇದು ಕಲಿಯುಗ ಅಂದ ತಕ್ಷಣ ಕೆಟ್ಟ ಯುಗ ಅಂತ ಸಾಮಾನ್ಯವಾಗಿ ಅನ್ನಿಸ್ಬಿಡುತ್ತೆ ಅಂಥ ಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತಕ್ಕಂಥ ವಿಶಿಷ್ಟ ಮಹತ್ವವನ್ನು ಪಡೆದಿದ್ದಾರೆ ಅಂದರೆ ರಾಯರ ಸಾಧನೆ ಅತ್ಯದ್ಭುತವಾದಂಥ ಸಾಧನೆ ನಮ್ಮ ವೈಷ್ಣವ ಯತಿಗಳು ಅವೈಷ್ಣವರು ಅವರಿಂದ ಕೂಡ ಭಾರಿ ಪೂಜ್ಯರಾಗಿದ್ದಾರೆ ವಿಧರ್ಮೇರಿಂದ ಪೂಜ್ಯರು ರಾಯರ ಹೆಸರನ್ನು ಎಷ್ಟೋ ಜನ ಬೇರೆಯವರು ಕ್ರಿಶ್ಚಿಯನ್ಸ್ ಮುಸಲ್ಮಾನರು ಇಟ್ಕೋತಾರೆ ಅಂದರೆ ಎಷ್ಟು ಆಶ್ಚರ್ಯ ರಾಘವೇಂದ್ರ ಸಿಂಗ್ ಇವತ್ತು ಪೇಪರ್ ನೋಡಿ IAS ಆಫೀಸರ್ ರಾಘವೇಂದ್ರ ಸಿಂಗ್ ಅಂದರೆ ಎಷ್ಟರ ಮಟ್ಟಿಗೆ ಅವ್ರ ಹೆಸರು ಬಂದಿದೆ ಅಂದರೆ ರಾಯರ ಹೆಸರು ಇವತ್ತು ಹೆಚ್ಚು ಕಡಿಮೆ ಈ ಮುಂದೆ ಹೇಳಬೇಕಾದ್ರೆ ಯಾವ ಮತದ್ದು ಅಂತ ಹೇಳೋಕ್ಕೆ ಬರೋದು ಅಷ್ಟರ ಮಟ್ಟಿಗೆ ಅವ್ರ ಹೆಸರು ಬಂದು ಹೋಗಿದೆ ಆ್ಯಕ್ಚುಲಿ ರಾಮದೇವರ ಹೆಸರು ಅದು ಆ್ಯಕ್ಚುಲಿ ನಮ್ಮ ರಾಮರಾಜ್ಯದಲ್ಲಿ ರಾಮದೇವರ ಹೆಸರು ಹೇಗಿತ್ತೋ ಕಲಿಯುಗದಲ್ಲಿ ರಾಘವೇಂದ್ರನ ಹೆಸರಾಗೋಗ್ಬಿಟ್ಟಿದೆ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ರಾಮಭೂತಂ ಜಗತ್ ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ ರಾಮಾಯಣದಲ್ಲಿ ಹೇಳ್ತಾರೆ ರಾಮ 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 ಕಥೆ ರಾಘವೇಂದ್ರ ಅನ್ನೋ ಹೆಸರಿಗೆ ಅಷ್ಟು ಮಹತ್ವ ಬಂದು ಹೋಗಿದೆ ಆದರೆ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ
ಎಷ್ಟು ಕಡೆ ಆರಾಧನೆ ಆಗುತ್ತೆ ಗೊತ್ತಾ? ಸಾವಿರಾರು ಕಡೆಗೆ ಆರಾಧನೆ, ಸಾವಿರಾರು ಕಡೆ. ಮನೆಯಲ್ಲಿ 8 ಜನ ಮಕ್ಕಳಿದ್ದು ಒಬ್ಬ ತಂದೆ ಸಾಧನೆ ಮಾಡಬೇಕಾದ್ರೆ ಹಂಚ್ಕೋತಿರ್ತಾರೆ, ನೀನು ಮಾಡು ನೀನು ಮಾಡೋದು ಗಲಾಟೆ ಮಾಡ್ತಿರ್ತಾರೆ. ಅಂಥದ್ದು ಅವರನ್ನು ಇಡೀ ದೇಶ ಸಾವಿರಾರು ಕಡೆಗೆ, ವೃಂದಾವನಗಳು ಇರೋದೆ ಸಾವಿರಾರು ಕಡೆ. ಅದರಲ್ಲಿ ಎಷ್ಟೋ ಕಡೆಗೆ ಫೋಟೋ ಇಟ್ಕೊಂಡು ಮಾಡ್ತಾರೆ ಎಷ್ಟೋ ಜನಗಳು. ಬ್ರಾಹ್ಮಣೇತರರು ಮಾಡ್ತಾರೆ ಗೊತ್ತಾಯ್ತಾ? ಅವ್ರ ಹೆಸರಿನಲ್ಲಿ ಬೆಳಗ್ಗಿಂದ ಅನ್ನದಾನ ಮಾಡ್ತಾ ಇರ್ತಾರೆ. ತಾರೆಯಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ರಾಯರ ಹೆಸರು ಅನ್ನದಾನ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಅನ್ನದಾನ, ರಾಯರು ನಮ್ಮ ಗುರುಗಳು. ಇವು ಯಾರು ಸಂಸ್ಕೃತ ಬರುತ್ತಾ ಓದೋದಕ್ಕೆ? ಏನೂ ಗೊತ್ತಿಲ್ಲ. ರಾಯರ ಪರಿಮಳಾಚಾರ್ಯ ಏನೇನೂ ಗೊತ್ತಿಲ್ಲ. ಆದರೆ ರಾಯರ ಮಹಿಮೆ ಅಂಥವರಿಗೂ ಮುಟ್ಟಿದೆ ಅಂತ ಕೇಳಿದರೆ ನಿಜವಾಗಲೂ ಭಾರಿ ಭಾರಿ ಆಶ್ಚರ್ಯ. ಎಷ್ಟೋ ಜನ ಇವತ್ತು ಹೆಸರು ಮಾಡಿರ್ತಾರೆ ಬಾಬಾಗಳು, ಕೆಲವು ದಿವಸಕ್ಕೆ ಅವ್ರು ಎಷ್ಟು ಕೋಟ ಅಂತ ಜಗಜ್ಜಾಹಿರಾಗೋಗ್ಬಿಡುತ್ತೆ. ಕ್ರಿಮಿನಲ್ಸ್ ಅಂತ ಪ್ರೂವ್ ಆಗುತ್ತೆ. ಎಷ್ಟೋ ಜನ ಮೊದಲು ಕ್ರಿಮಿನಲ್ಸ್ ಆಗಿರ್ತಾರೆ ಗೊತ್ತಿರೋದಿಲ್ಲ, ಅವರ ಖ್ಯಾತಿಯೆಲ್ಲ ಬಂದಮೇಲೆ ತೀರ ಬೀದಿ ಬಿದ್ದು ಹೋಗಿಬಿಡ್ತಾರೆ. ಆದರೆ ಎಷ್ಟು 3 ಶತಮಾನ ಆಗೋಯ್ತು ಈಗಾಗಲೇ. ಇಷ್ಟಾದರೂ ದಿನ ದಿನಕ್ಕಿಲ್ಲಿ ಅತಿಶಯವೇ ಆಗುವುದು. ಅವರಿದ್ದ ಸ್ಥಳದಲ್ಲಿ ಅತಿಶಯ ಭಾರಿ ವಿಶೇಷ ಒಂದು ಜಾಗೃತಿ ಉಂಟಾಗುತ್ತೆ. ಅಲ್ಲಲ್ಲಿ ನೋಡಿರ್ತೀರಿ. ಈಗಾಗಲೇ ಸುಧರವರು ಹೇಳಿದರು, ದೇವಗಿರಿ ಮಠ ಸಣ್ಣ ಮಠ ಅಂತೇಳಿ. ಇವತ್ತು ದೊಡ್ಡ ಮಠ ಅದು, ಅವತ್ತು ಸಣ್ಣ ಮಠ. ಎಷ್ಟೋ ಕಡೆ ಇರುವ ಜಯನಗರ ತೀರ್ಲಾಕ್ ಮಠ ಇದೆ. ಶುರು ಮಾಡಿದಾಗ ಸುತ್ತಮುತ್ತ 2-3 ಕಿಲೋಮೀಟ್ರಲ್ಲಿ ಒಂದು ಮನೆ ಕೂಡ ಇಲ್ಲ. ರಾಯರು ವಿಶೇಷ ಗುಡಿ ಬಿಟ್ಟರೆ ಏನೂ ಇಲ್ಲ. ಈಗ ರಾಯರು ಹುಡುಕೊಂಡು ಹೋಗ್ಬೇಕು. ಮತ್ತು ಏನಾದರೂ ಬಂದು ಬಡಾವಣೆ ಡೆವಲಪ್ ಆಗಬೇಕು ಅಂದರೆ ರಾಯರ ಮಠ ಬಂದು ಡೆವಲಪ್ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ. ಒಂದು ದೇವಸ್ಥಾನ ಆಗಿದೆ ಡೆವಲಪ್ ಆಗೋದು ಭಾರಿ ಕಷ್ಟ. ರಾಯರ ಹೆಸರು ಅಂತ ಕೆಲಸ ಪಡ್ತಾಯಿದ್ದೆವು. ಕಾರಣ ಏನು ಅಂದರೆ ಅವರ ಜೀವನದ ಯಶಸ್ಸಿನ ಮೂಲ ಮಂತ್ರ ಅಂದರೆ ಮಧ್ವಮತ ವರ್ಧನ, ಅದನ್ನು ನೆನ್ಪಿಟ್ಕೊಂಡಿದ್ದೆವು. ಮಧ್ವಾಚಾರನ ಸೆಂಟರ್ ಮಾಡಿಕೊಂಡು ಬದುಕಿದರೆ ಮನುಷ್ಯ ಹೇಗಿರ್ತಾರೆ ಎಂಬುದಕ್ಕೆ ರಾಯರು ಒಳ್ಳೆ ದೃಷ್ಟಾಂತ. ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಎಲ್ಲರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಮತ್ತು ಮಧ್ವ ಸಿದ್ಧಾಂತವನ್ನು ಬಾಯಲ್ಲಿ ಹೇಳ್ತಾ ಏನು ಹೊಂದಾಣಿಕೆ ಮಾಡ್ಕೊಂಡು ಮಾಡಲಿಲ್ಲ. ಮತ್ತು ಅವರು ಮಧ್ವ ಸಿದ್ಧಾಂತನ ಟ್ರೂಯೆಸ್ಟ್ ಸೆನ್ಸ್ನಲ್ಲಿ ಪ್ರೆಸೆಂಟ್ ಮಾಡಿದರು. ಅಷ್ಟೇ ಹೈಟಲ್ಲಿದ್ದಾರೆ, ಭಾರಿ ದೊಡ್ಡದು. ಎಷ್ಟೋ ಜನ ಮಾಧುರು ಯಾವ್ಯಾವುದೋ ಫೀಲ್ಡ್ ಸಕ್ಸಸ್ಫುಲ್ ಆಗಿರ್ತಾರೆ, ಅದು ಮಧ್ವಾಚಾರ ಸಿದ್ಧಾಂತ ಹೇಳಿ ಸಕ್ಸಸ್ಫುಲ್ ಆಗಿರೋದಿಲ್ಲ. ಅದರ ಅಂಡು ಅಡ್ವಾಂಟೇಜ್ ತೊಗೊಂಡಿರ್ತಾರೆ ಅಷ್ಟೇ ಹೊರತು ಯಾವುದೋ ಒಂದು ಸ್ಟೇಜಲ್ಲಿ ನಾನು ಮಾಧ್ವ ಅಂತ ಹೇಳ್ಕೊತಿರ್ತಾರೆ ಅಷ್ಟೇ. ರಾಯರು ಹಾಗಲ್ಲ. ಪ್ರತಿ ಹಂತದಲ್ಲೂ ರಾಯರನ್ನು ಆಚಾರ್ಯರನ್ನು ಸಂಪೂರ್ಣವಾಗಿ ನಂಬಿದವರು. ಸಿದ್ಧಾಂತಕ್ಕೆ ಒಂದು ಅಕ್ಷರ ಚ್ಯುತಿ ಬರದಂತೆ ಬರೆದವರು ಹೇಳಿದವರು ನಡ್ಕೊಂಡು. ಅವ್ರ ಹೆಸರು ಆಗಿದೆ ಅಂದರೆ ಮಧ್ವ ಸಿದ್ಧಾಂತದ ಹಿರಿಮೆಗೆ ರಾಯರು ಇವತ್ತು ಕಣ್ಣಿಗೆ ಕಾಣ್ತಕ್ಕಂಥ ಒಳ್ಳೆಯ ದೃಷ್ಟಾಂತ. ಆ ದೃಷ್ಟಿಯಲ್ಲಿ ರಾಯರ ಅಧ್ಯಯನ ಇವತ್ತು ಭಾರಿ ಮುಖ್ಯ ನಮಗೆ. ರಾಯರ ಆರಾಧನೆ ಮಾಡೋ ಜನಗಳೇ ಇವತ್ತು ತುಂಬ ಜನಕ್ಕೆ ಅವ್ರು ಯಾರು ಅಂತಲೇ ಸರಿಯಾಗಿ ಗೊತ್ತಿರೋದಿಲ್ಲ. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರ ಕಹ, ಅವರ ಗುರುಗಳು ಯಾರು, ಪರಮ ಗುರುಗಳು ಯಾರು, ನಂಬಿದ ಸಿದ್ಧಾಂತ ಯಾವುದು, ಏನೂ ಗೊತ್ತಿರೋದಿಲ್ಲ. ಆದರೆ ಅವ್ರ ಹೆಸರಿನ ಬಗ್ಗೆ ಒಂದು ಮಂತ್ರದಂಡದಂಥ ಆಕರ್ಷಣೆಯಿಂದ ಆ ಕೆಲಸ ಮಾಡ್ತಾರೆ. ಸರಿಯಾಗಿ ಅವರ ಸಾಧನೆ ಹಿನ್ನೆಲೆಯೆಲ್ಲ ನೋಡಿದವರಿಗೆ ಒಬ್ಬ ಯಶಸ್ಸಿನ ಸೂತ್ರ ಏನಂತೂ ಗೊತ್ತಾಗುತ್ತೆ. ದೊಡ್ಡವರ ಚರಿತ್ರೆ ಓದಿದಾಗ ಅವ್ರು ದೊಡ್ಡವರು ಹೇಗಾದರು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಸ್ವಲ್ಪ ಮಟ್ಟಿಗಾರು ದೊಡ್ಡವರಾಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ಇದು ರಾಯರ ಜೀವನದ ಒಂದು ಅಧ್ಯಯನದ ಫಲಶ್ರುತಿಯಾಗಿ ನಮಗೆ ಬರಬೇಕು. ಅವರ ಜೀವನ ಕಥೆಗಳೆಲ್ಲ ಹೇಳೋದಕ್ಕೆ ಹೊತ್ತು ಇಲ್ಲ, ಅದು ಬೇಕಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಯರ ಮೊದಲ ಒಂದು ವಂಶಶುದ್ಧಿ, ಇವತ್ತು ಟೋಟಲಿ ಮಿಸ್ ಆಗ್ತಿರೋ ಒಂದು ಅಂಶ ಅದು ವಂಶಶುದ್ಧಿ. ಅದು ತಂದೆ ರಾಘವೇಂದ್ರ ವಿಜಯ, ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಬ್ಬಣ್ಣ ಭಟ್ಟರು, ಇವರು 3 ಜನದ ವಿಷಯ ಮೊದಲು ಹೇಳಿ ಅನಂತರ ತಿಬ್ಬಣ್ಣ ಭಟ್ಟರ ಮಕ್ಕಳು ರಾಯರು. ಒಂದು ವಂಶ ಸರಿಯಾಗಿ ಬೆಳೆದು ಬಂದರೆ ಒಬ್ಬ ದೊಡ್ಡ ವ್ಯಕ್ತಿ ಹೇಗೆ ಹುಡ್ತಾರೆ ಎಂಬುದು ನಿದರ್ಶನ. ಅದು ಇವತ್ತು ಅದಕ್ಕೆ ಬೆಟ್ಟು ಬಿಡತಕ್ಕಂಥ ಕಾಲ ಇವತ್ತು. ಜಾತಿ ಇವೆಲ್ಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ಶುರುವಾದ ಮೇಲೆ ವಂಶದ ಪರಿಶುದ್ಧಿ ಕಾನ್ಸೆಪ್ಟೇ ಹೋಗ್ತಾ ಇತ್ತು. ನಿಜವಾದ ಅರ್ಥದಲ್ಲಿ ಆಫೀಸ್ ಭಾರಿ ಸರಿ ಇರಬೇಕು, ಮೊದಲು ಯಾರಿದ್ದರು, ಹಿಂದೆ ಯಾರಿದ್ದರು ಅಲ್ಲಿ ನೋಡ್ತಾರೆ. ವಂಶದಲ್ಲಿ ನೋಡೋದೇ ಇಲ್ಲ, ಆಗೋಗಿಬಿಟ್ಟಿದೆ ಇವತ್ತು. ವಂಶದಲ್ಲಿ ಹಿಂದೆ ಯಾರ್ಯಾರಿದ್ದರು, ಏನೇನು ಸಾಧನೆ ಮಾಡಿದ್ದಾರೆ. ವಂಶಾವಳಿ ಎಂಬುದು ಭಾರಿ ಉಪನಿಷತ್ತಿನಲ್ಲಿ ವಂಶಾವಳಿ ಹೇಳ್ತಾರೆ. ಭಾರತ ಮಹಾಭಾರತ ರಾಜವಂಶಾವಳಿ ಹೇಳ್ತಾರೆ, ಋಷಿವಂಶಾವಳಿ ಹೇಳ್ತಾರೆ. ವಂಶಾವಳಿಯ ಉದ್ದೇಶ ಏನು ಅಂದರೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಒಳ್ಳೆ ಒಂದು ವಂಶ ಇದ್ದರೆ ಅದರಲ್ಲಿ ದೊಡ್ಡ ಮಹಾಪುರುಷರು ಹುಟ್ಟಿ ಬರ್ತಾರೆ ಎಂಬುದಕ್ಕೆ ಸೂಚನೆ. ರಾಯರ ವಂಶ ಆಗಿತ್ತು. ವಂಶದಲ್ಲಿ ಎರಡು, ಒಂದು ಒಳ್ಳೆ ದೊಡ್ಡ ವಿದ್ವಾಂಸರು ಶಾಸ್ತ್ರದಲ್ಲಿ, ಜೊತೆಗೆ ವೀಣಾ ವಿದ್ವಾಂಸರು, ಎರಡೆರಡು ಸೇರಿತ್ತು. ವೈಣಿಕ ಮನೆತನ ಅದು, ವಿದ್ವಾಂಸರ ಮನೆತನ ಎರಡೂ ಆಗಿತ್ತು. ಅವರ ಮುತ್ತಾತ ಕೃಷ್ಣಭಟ್ಟರು ಕೃಷ್ಣದೇವರಾಜನಿಗೆ ಈ ವೀಣಾ ಒಂದು ಪಾಠ ಹೇಳಿಕೊಟ್ಟು ಅವರಿಂದ ರತ್ನಹಾರದ ಗೌರವವನ್ನು ಪಡೆದಿದ್ದರು ಅಂತ ರಾಘವೇಂದ್ರ ವಿಜಯ ಹೇಳ್ತದೆ. ವಿಜಯನಗರದಲ್ಲಿ ಮೂಲತಃ ಅವರ ಮುತ್ತಾತ ಯಾರು ಅಂತೂ ಗೊತ್ತಾಯಿತು, ಎಲ್ಲಿದ್ದರು ಅಂತಲೂ ಗೊತ್ತಾಯಿತು. ವಿಜಯನಗರ ಪ್ರಾಂತದವರು. ವಿಜಯನಗರ ಮುಂದೆ ವಿಧರ್ಮೇಯರ ಹಾವಳಿಗೆ ಸಿಕ್ಕಿ ಹಾಳಾದ ಮೇಲೆ ಎಲ್ಲ ಶಿಫ್ಟ್ ಮಾಡಿಕೊಂಡು ಶಿಫ್ಟ್ ಆದರೆ ಎಲ್ಲ ವಿದ್ವಾಂಸರು ಶಿಫ್ಟ್ ಆಗಿಬಿಟ್ರು. ಆಗ ಕನಕಾಚಲ ಭಟ್ಟರ ಕಾಲ,
ಅವರು ಈ ಕಾವೇರಿ ಪಟ್ಟಣ ಅಂತ ಈ ಕಡೆಗೆ ಬಂದರು. ಪಟ್ಟಣ ನಾಮಣಿ ಅಂತಾರೆ ರಾಘವೇಂದ್ರ ವಿಜಯ ಹೇಳ್ತದೆ. ಕಾವೇರಿ ತೀರ ಅಲ್ಲಿಗೆ ಬಂದರು, ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಅವರ ಮಕ್ಕಳು ತಿಬ್ಬಂಡ ಭಟ್ಟರು. ವಿಜೇಂದ್ರ ಸ್ವಾಮಿಗಳು ಶ್ರೀ ವ್ಯಾಸರಾಜರ ಶಿಷ್ಯರಾಗಿ ದೊಡ್ಡ ವಿದ್ವಾಂಸರಾಗಿ ಸುರೇಂದ್ರ ತೀರ್ಥರ ಉತ್ತರಾಧಿಕಾರಿಗಳಾಗಿ ಪೀಠದಲ್ಲಿದ್ದವರು. ಕುಂಭಕೋಣವನ್ನು ದೊಡ್ಡ ವಿದ್ಯಾಪೀಠವನ್ನು ಮಾಡಿದ್ದು ವಿಜೇಂದ್ರ ಸ್ವಾಮಿಗಳ ಕೀರ್ತಿ. ಅದು ಸಾಮಾನ್ಯವಾಗಿರಲಿಲ್ಲ. ಅಲ್ಲಿ ಬೇರೆ ವೀರಶೈವರ ಪ್ರಾಬಲ್ಯದಿಂದಾಗಿ ವೈದಿಕ ವಾತಾವರಣವೇ ಇರಲಿಲ್ಲ ಕುಂಭಕೋಣದಲ್ಲಿ. ಅಲ್ಲಿಗೆ ವಿಜೇಂದ್ರ ಸ್ವಾಮಿಗಳು ಶ್ರೀ ವ್ಯಾಸರಾಜರ ಆದೇಶದಂತೆ ಪ್ರವೇಶ ಮಾಡಿದರು. ಒಬ್ಬ ಜ್ಞಾನಿಗಳು ಬಂದರೆ ಎಷ್ಟು ಬದಲಾವಣೆ ಆಗುತ್ತೆ ಎಂಬುದಕ್ಕೆ ವಿಜೇಂದ್ರ ಸ್ವಾಮಿ ಒಳ್ಳೆಯ ದೃಷ್ಟಾಂತ. ಅವರ ವಂಶ ಪಾರಂಪರ್ಯ ತಗೊಂಡ್ರೆ ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು ರಾಯರು. ಇಲ್ಲಿ ಸುರೇಂದ್ರ ತೀರ್ಥರು, ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರ ಸ್ವಾಮಿಗಳು ರಾಯರು. ಅದನ್ನು ಪೀಠದಲ್ಲಿ ಹೇಗೆ ಪರಂಪರೆ ಇತ್ತು, ಅವ್ರ ಹುಟ್ಟಿನಲ್ಲಿ ಹೇಗೆ ಪರಂಪರೆ ಇತ್ತು, ಎರಡು ಪರಂಪರೆಗಳು ಅತ್ಯಂತ ಶ್ಲಾಘ್ಯವಾದ ಪರಂಪರೆಯಾಗಿತ್ತು. ಕುಂಭಕೋಣಕ್ಕೆ ಬಂದ ವಿಜೇಂದ್ರ ಸ್ವಾಮಿಗಳು ಎಷ್ಟು ಬದಲಾವಣೆ ಮಾಡಿದರು ಅಲ್ಲಿ ಅಂತ ಕೇಳಿದರೆ, ಅಲ್ಲಿ ವೇದದ ವೈದಿಕ ವಾತಾವರಣವೇ ಇರಲಿಲ್ಲ. ಅಂಥಲ್ಲಿ ಗೇಹೇ ಗೇಹೇಚ ಪಂಡಿತಾಹ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಮನೆ ಮನೆಯಲ್ಲಿ ಪಂಡಿತರ ಬರಹ ಮಾಡಿದ್ರಂತೆ ವಿಜೇಂದ್ರ ಸ್ವಾಮಿಗಳು. ಇವತ್ತಿಗೂ ಅದು ಸಾಧ್ಯವಾಗಿಲ್ಲ. ಇವತ್ತೆಲ್ಲ ಕಂಪ್ಯೂಟರ್ ಕಾಲ, ಇವತ್ತಿಗೂ ಮನೆ ಮನೆ ವಿದ್ವಾಂಸರು ಮಾಡೋ ಸಾಧ್ಯತೆ ನಮಗಿಲ್ಲ. ಆದರೆ ಅಂಥ ಕಾಲದ ವಿಜೇಂದ್ರ ಸ್ವಾಮಿಗಳು ಮನೆ ಮನೆಯಲ್ಲಿ ಪಂಡಿತರು ಬರಹ ಮಾಡಿದರು ಅಂದರೆ ಎಷ್ಟು ಅದ್ಭುತ ವಿದ್ವಾಂಸರಾಗಿದ್ದರು. ಅದ್ಭುತ ಗ್ರಂಥಕ, 104 ಗ್ರಂಥ ಬರೆದಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಆ ಪಾಠಶಾಲೆಯಲ್ಲೇ ತಿಮ್ಮಣ್ಣ ಭಟ್ಟರು ಸಹ ಓದಿದರು. ಅವರ ಪಾಠಶಾಲೆಯಲ್ಲಿ ಅವರ ಮಗನಾಗಿ ಹುಟ್ಟಿದ್ದೆ ರಾಘವೇಂದ್ರ ಸ್ವಾಮಿಗಳು, ವೆಂಕಟನಾಥ. ಇದು ಒಂದು ಹಿನ್ನೆಲೆಯಾಯಿತು. ಇನ್ನೊಂದು ಹಿನ್ನೆಲೆ, ತಂದೆ ದೊಡ್ಡ ಒಂದು ಸೇವೆ ಮಾಡಿದ್ರು, ತಿರುಪತಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದರು. ಮೊದಲು ಸೇವೆ ಮಾಡಿದ್ದಕ್ಕೆ ಅವರು ಇಬ್ಬರು ಮಕ್ಕಳನ್ನು ಪಡೆದರು, ವೆಂಕಮ್ಮ ಗುರುರಾಜ ಅಂಥೇಳಿ. ವೆಂಕಮ್ಮ ಮೊದಲು ಹುಟ್ಟಿದವಳು, ವೆಂಕಮ್ಮ ಆಮೇಲೆ ಗುರುರಾಜ, ಇಬ್ಬರು ಮಕ್ಕಳಾದರು. ಅದಕ್ಕೆ ವೆಂಕಮ್ಮ ಅಂತ ಹೆಸರು ಕೂಡ ಇಟ್ಟಿದ್ದಕ್ಕೆ ವೆಂಕಟೇಶನ ಹೆಸರು ಸೇವಾಫಲ ಅಂತೇಳಿಸೋಕ್ಕೆ ಹಾಗಿಟ್ಟರು. ಆಮೇಲೆ ಮತ್ತೆ ಹೋದರು. ಸ್ವಲ್ಪ ಅವರು ಇನ್ನೂ ತುಂಬ ದೊಡ್ಡವರಾಗಿರಲಿಲ್ಲ. ಮತ್ತೆ ಯೋಚನೆ ಮಾಡಿದರು, ಇನ್ನೊಬ್ಬ ಮಗ ಬೇಕು ಅಂತ ಹೋದರು. ಒಬ್ಬ ದೊಡ್ಡವರಿಗೆ ನೋಡೋದಕ್ಕೆ ಅದು ಮಕ್ಕಳು ಬೇಕು ಅಂಬದೊಂದು ಕಾಮ್ಯ ಕರ್ಮ, ಅದು ಕಾಮ್ಯಕರ್ಮನೇ. ಆದರೆ ಅವರು ಮಾಡಿದ ಕಾಮ್ಯಕರ್ಮ ಲೋಕಕ್ಕೆ ದೊಡ್ಡ ಜ್ಞಾನಿಯನ್ನು ಕೊಡ್ತಕ್ಕಂಥ ತಪಸ್ಸಾಯಿತು. ಒಂದು ಭಾರಿ ವಿಶೇಷ, ದೊಡ್ಡವರಿಗೆ ಬರತಕ್ಕಂಥ ಒಂದು ಸಣ್ಣ ಅಪೇಕ್ಷೆ ಕೂಡ ಲೋಕಕ್ಕೆ ಉಪಕಾರ ಮಾಡುತ್ತೆ ಅಂತ ಹೇಳಿದ. ಹೆಸರಿಗೆ ಅವರಿಗೆ ಬರುತ್ತೆ, ಲೋಕಕ್ಕೆ ಪರಿಷದರಾಜನಿಗೆ ಬಾಯಾರಿಕೆಯಾಗಿದ್ದಕ್ಕೆ ಭಾಗವತ ಪುರಾಣನೇ ಬಂತು. ಆತನ ನಮಗೆ ಬಾಯಾರಿಕೆ ಆದರೆ ಕಾಫಿ ಕೊಡೋಕೆ ಕೂತ್ಬಿಡ್ತಾರೆ ಅಷ್ಟೇ, ಏನು ಉಪಯೋಗ ಇಲ್ಲ. ಕಾಫಿ ತಿಂಡಿ ಕೊಡೋದು ಕೆಲಸ ಮುಗೀತು. ಆದರೆ ದೊಡ್ಡವರಿಗೆ ಏನಾದರೂ ಲೋಕೋಪಕಾರ ಎಂಡಾಗುತ್ತೆ ಅಂತ ಹೇಳ್ತಾರೆ. ಅದು ದೊಡ್ಡ ಜ್ಞಾನಿಗಳ ವಿಶಿಷ್ಟ ಸಾಧನೆ. ಆ ಸಮಯದಲ್ಲಿ ಅವರು ಹೋಗಿ ಮತ್ತೆ ಶ್ರೀನಿವಾಸ ದೇವರ ಸೇವೆ ಮಾಡಿದರು. ಆಗ ಸೂಚನೆಯಾಯಿತು, ಆಗ ಹುಟ್ಟಿದವರೇ ಇವರು, ವೆಂಕಟನಾಥ ಅಂತ ಹೆಸರಿಟ್ರು. ವೆಂಕಟನಾಥ ನೋಡೋದಕ್ಕೆ ಅನ್ಯೂಜಲ್ ಕಾಣಿಸುತ್ತೆ, ಆದರೆ ಸ್ತೋತ್ರದಲ್ಲೇ ಇದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನು. ಆ ಹೆಸರನ್ನೇ ಮಗನಿಗಿಟ್ರು. ಇಟ್ಟಿದ್ದು ದೇವರ ಹೆಸರು, ಮುಂದೆ ಬಂದಿದ್ದು ದೇವರ ಹೆಸರೇ ರಾಘವೇಂದ್ರ ಅಂಥೇಳಿ. ವೆಂಕಟನಾಥನು ದೇವರ ಹೆಸರು, ರಾಘವೇಂದ್ರನು ದೇವರ ಹೆಸರು, ಎಲ್ಲ ಹೆಸರು ದೇವರ ಹೆಸರುಗಳೇ. ಆದರೆ ಲೋಕದೃಷ್ಟಿಯಲ್ಲೂ ಕೂಡ ಸ್ಪಷ್ಟ ಅರ್ಥವಾಗತಕ್ಕಂಥ ಹೆಸರುಗಳು. ವೆಂಕಟನಾಥ ಅಂತ ಹೆಸರಿಟ್ಟರು. ಇನ್ನು ರಾಯರ ಜೀವನದ ಮೊದಲ ಘಟ್ಟದಲ್ಲಿ ಅವರಿಗಿನ್ನೂ ಚೌಲ ಆಗಿತ್ತಷ್ಟು, ಉಪನಯನ ಕೂಡ ಆಗಿರಲಿಲ್ಲ. ತಂದೆ ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಅವರ ಜೀವನ ಪಾಂಡವರ ಕಥೆಯಲ್ಲಿ ತಂದೆ ಬಲುಬೇಗ ಪಾಂಡವರಾಜ ಸ್ವರ್ಗಸ್ಥನ ಆಗ್ತಾರೆ. ತಾಯಿ ಆಶ್ರಯದಲ್ಲಿ ಪಾಂಡವರು ಮುಂದೆ ಬೆಳೀತಾರೆ. ಅಲ್ಲಿ ವ್ಯವಸಾಯ ಅವರೇ ಯಾರು ಬೆಳೆಸ್ಬೇಕಾಗಿಲ್ಲ, ಭಾರಿ ದೊಡ್ಡವರು, ದೇವರನ್ನು ನಂಬಿದವರು. ಆದರೆ ಒಬ್ಬ ಹೆಂಗಸಿನ ನೇತೃತ್ವದಲ್ಲಿ ಮನೆಯ ವ್ಯಕ್ತಿಗಳು ಭಾರಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಈ ಕಾಲದ ದೊಡ್ಡ ದೃಷ್ಟಾಂತ ರಾಘವೇಂದ್ರ ಸ್ವಾಮಿಗಳೇ. ಅವರ ತಾಯಿ ಒಳ್ಳೆ ಶ್ರದ್ಧೆಯಿಂದ ಬೆಳೆಸಿದರು. ಅಣ್ಣ ಗುರುರಾಜಾಚಾರ್ಯರು ಸಕಾಲಕ್ಕೆ ಉಪನಯನ ಇತ್ಯಾದಿ ಮಾಡಿದರು, ಪಾಠ ಹೇಳಿಕೊಟ್ರು. ಮುಂದೆ ಅವರ ಅಧ್ಯಯನಕ್ಕೆ ಅಂತ ಹೊರಟರು. ಮುಂದಿನ ಅಂದರೆ ರಾಯರ ಜೀವನದಲ್ಲಿ ಚಾಲೆಂಜಿಂಗ್ ಒಂದು, ತಂದೆ ಇಲ್ಲದ ಮಗು ಆಗಿ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಅನ್ನೋದನ್ನು ರಾಯರು ತೋರಿಸಿಕೊಡ್ತಾರೆ. ತುಂಬ ಜನರು ಹತಾಶರಾಗ್ತಾರೆ ಆ ಹಂತದಲ್ಲಿ, ಮನೆಯವರಾಗಲಿ ಅಥವಾ ಇವರೇ ಆಗಲಿ ಹತಾಶರಾಗೋದು. ಇವರಲ್ಲಿಯಿಂದ ಮಧುರೆಗೆ ಹೋದರು ಅಧ್ಯಯನ ಮಾಡಲಿಕ್ಕೆ. ಮಧುರೆಗೆ ಅವರ ಭಾವ ಅಕ್ಕ ವೆಂಕಮ್ಮ, ವೆಂಕಮ್ಮನ ಗಂಡ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂಥೇಳಿ ಅವರ ಹತ್ರ ಓದಲಿಕ್ಕೆ ಹೋದರು ಮಧುರೆಗೆ. ಮಧುರೆಯಲ್ಲಿ 4-6 ವರ್ಷ ಇದ್ದರು. ಅಲ್ಲಿ ಮದುವೆಯೂ ಆಯಿತು ಅವರಿಗೆ. ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಧ್ಯಯನದ ಅನೇಕ ಮುಖಗಳನ್ನು ವರ್ಣನೆ ಮಾಡ್ತಾರೆ. ಚಿಕ್ಕವರಿದ್ದಾಗ ಕಾವ್ಯಪಾಠ ಇತ್ಯಾದಿ ಎಲ್ಲ ಓದಿದರು, ಸಾಮಾನ್ಯ ವಿದ್ಯಾಪೀಠಗಳಲ್ಲಿ ಓದೇ ಓದ್ತಾರೆ. ಅವರು ಲಿಪಿ ಪರಿಚಯ ಮಾಡೋ ಶಾಸ್ತ್ರ ಓದಿದರು ಅಂತ ಹೇಳ್ತಾರೆ. ಭಾಳ ಮುಖ್ಯ, ಮ್ಯಾನುಸ್ಕ್ರಿಪ್ಟ್ ಓದಕ್ಕೆ ಬರಬೇಕಲ್ಲ ಅಂಥದ್ದು ಆಗಿನ ಕಾಲಕ್ಕೆ ಭಾಳ ಅತ್ಯಂತ ಅಗತ್ಯ ಆಗಿತ್ತು.
ಆಗಿನ ಲಿಪಿಯನ್ನು ಓದಿ ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡಿ ಗ್ರಂಥ ಓದು. ಅದರ ಒಂದು ಪರಿಶ್ರಮ ಎಲ್ಲಿ ಕಾಣ್ತೇವೆ ಅಂದರೆ ರಾಯರ ತಮ್ಮ ಹೆಚ್ಚಿನ ಗ್ರಂಥಗಳಲ್ಲಿ ಏನೇನು ಉಲ್ಲೇಖ ಮಾಡ್ತಾರೆ, ಅಮರಕೋಶ ಇತ್ಯಾದಿ ಉಲ್ಲೇಖ ಮಾಡಬೇಕಾದ್ರೆ ಪಾಠಾಂತರ ಕೊಟ್ಟು ಮಾಡ್ತಾರೆ, ಬಹಳ ಮುಖ್ಯ. ಇನ್ನೊಂದು ರೀಡಿಂಗ್ ಹೀಗಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಎಷ್ಟು ಡೆಪ್ತ್ ಇರಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಅಂದರೆ ಅವರ ಅಧ್ಯಯನ, ಬಹುಮುಖವಾದ ಅಧ್ಯಯನ ನಡೀತು. ಆ ಕಾಲಕ್ಕೆ ಮದುವೆನೂ ನಡೀತು. ಒಬ್ಬ ವ್ಯಕ್ತಿ ಎರಡೆರಡು, ಒಂದು ಸಂಸಾರದಲ್ಲೂ ಸರಿ ಇರಬೇಕು, ವಿದ್ಯಾರ್ಜನೆಯನ್ನು ಪರಮಾವಧಿ ಗಮನ ಕೊಟ್ಟು ಮಾಡಬೇಕು ಅನ್ನೋದಕ್ಕೆ ರಾಯರ ಜೀವನ ಒಳ್ಳೆಯ ದೃಷ್ಟಾಂತ. ಎಷ್ಟೆಷ್ಟು ಓದ್ತಾರೆ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮದುವೆ ಹಿಂದಿನ ಕಾಲ ಸಾಮಾನ್ಯವಾಗಿ 8 ವರ್ಷಕ್ಕೆ ಗಂಡುಮಕ್ಕಳಿಗೆ, 16 ವರ್ಷಕ್ಕೆ ಗಂಡುಮಕ್ಕಳಿಗೆ ಮಾಡೋ ಪದ್ಧತಿ. ಇವರಿಗೆ ಅಷ್ಟು ಮದುವೆಯೂ ಆಯಿತು. ಸರಸ್ವತಿ ಅಂತಕ್ಕಂಥ ಕನ್ಯೆ ಜೊತೆಗೆ ಮದುವೆ ಆಯಿತು. ಇವತ್ತು ಮದುವೆ ಆಯಿತು ಅಂದರೆ ಓದಿ ನಿಂತು ಅಂತ ಸಾಮಾನ್ಯ ಅರ್ಥ. ಮದುವೆ ಆಯಿತು ಅಂದರೆ ಓದು ನಿಂತೋಯಿತು ಅಂತೇಳಿ. ಅವ್ರು ಹೆಚ್ಚು ಓದಿದ್ದು ಮದುವೆ ಆದಮೇಲೆ. ಅಂದರೆ ಓದೋರಿಗೆ ಮದುವೆ ಆದರೂ ಓದ್ತಾರೆ, ಆಗದಿದ್ದರೂ ಓದ್ತಾರೆ. ಭೀಷ್ಮಾಚಾರ್ಯ ಮದುವೆ ಆಗದೇ ಅಷ್ಟು ಓದಿದ್ರು, ಇವರು ಮದುವೆಯಾಗಿ ಇಷ್ಟು ಓದಿದರು. ಬಿಡೋನು ಮದುವೆ ಆದರೂ ಓದೋದಿಲ್ಲ, ಮದುವೆ ಆಗದಿದ್ದರೂ ಓದೋದಿಲ್ಲ. ಆಗಿಲ್ಲ ಅಂತ ಮೊದಲು ಓದೋದಿಲ್ಲ, ಆಯ್ತಲ್ಲ ಅಂತ ಆಮೇಲೆ ಓದೋದಿಲ್ಲ. ಇದು ಮನುಷ್ಯನ ಪದ್ಧತಿ. ಆದರೆ ರಾಯರು ಮೊದಲು ಓದಿದ್ರು, ಆಮೇಲೂ ಓದಿದರು. ಒಳ್ಳೆ ಹೆಂಡತಿ ಸರಸ್ವತಿ ಅಂದರೆ ಸರಸ್ವತಿನೇ, ಭಾರಿ ಒಳ್ಳೆ ವಿದ್ಯಾವತಿ ಅಂತ ಹೇಳ್ತಾರೆ. ಅವರ ತಾಯಿನೂ ಭಾರಿ ವಿದುಷಿಯಾಗಿದ್ದರು ಅಂತ ರಾಘವೇಂದ್ರ ಇದ್ದರು. ರಾಯರ ತಾಯಿ ವಿದುಷಿಯಾಗಿದ್ದರು, ಗೋಪಿಕಾಂಬ ಅಂತ ಅದು. ಒಳ್ಳೆ ವಿದುಷಿಯಾಗಿದ್ದರು, ಅವರು ಕವರ್ಗಳನ್ನು ಬರಿತಾ ಇದ್ದರು, ಹೆಂಗಸರನ್ನು ಕೂಡಿಸ್ಕೊಂಡು ಪ್ರವಚನ ಮಾಡ್ತಿದ್ರು ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯ. ರಾಯರ ತಾಯಿ ಹಾಗಿದ್ದವರು. ಅಲ್ಲೊಂದು ಭಾರಿ ಅಪೂರ್ವವಾದ ಅಂಶ ಇದೆ. ರಾಯರ ಚಿಕ್ಕಂದಿನಲ್ಲಿ ಭಾರಿ ಶ್ರೀಮಂತರತ್ವ, ಮನೆಯಲ್ಲಿ ಭಾರಿ ಶ್ರೀಮಂತಿಕೆ ಇತ್ತು. ತಂದೆ ಭಾರಿ ಶ್ರೀಮಂತರು. ಅದಕ್ಕೆ ಕಾರಣ ವಿಜೇಂದ್ರ ಸ್ವಾಮಿಗಳು ಅನೇಕ ಜಹಗೀರು ಹಾಕಿಕೊಟ್ಟ ಶಾಸನ ಸಿಗುತ್ತೆ. ಅವ್ರಿಗೆ ಹೇಳಬೇಕಾದ್ರೆ ವೀಣಾ ತಿಮ್ಮಪ್ಪಯ್ಯ ಅಂತ ಹೆಸರು ಬರುತ್ತೆ ಶಾಸನದಲ್ಲಿ. ತುಂಬ ಜಹಗೀರು ಹಾಕಿಕೊಟ್ಟರು. ಎಷ್ಟರ ಮಟ್ಟಿಗೆ ಶ್ರೀಮಂತಿಕೆ ಇತ್ತು ಅಂತ ಹೇಳಿದರೆ, ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಂತ ತಾಯಿ, ಚಿನ್ನದ ತಟ್ಟೆಯಲ್ಲಿ. ಇವತ್ತು ಊಟ ಮಾಡೋಕ್ಕಾಗೋದಿಲ್ಲ, ಆದರೆ ಟ್ಯಾಕ್ಸಿಯವ್ರು ಬಿಡೋದ್ರೆ ಹಿಡ್ಕೊಂಡು ಹೋಗಿರ್ತಾರೆ ಅಷ್ಟೊತ್ತಿಗೆ. ಇವತ್ತು ಸಾಧ್ಯ ಇಲ್ಲ. ಆದರೆ ರಾಯರ ತಾಯಿ ಅಷ್ಟು ಶ್ರೀಮಂತರಾಗಿದ್ದರು, ಬರೀ ರೇಷ್ಮೆ ವಸ್ತ್ರ ಬಿಡ್ತಾಯಿದ್ರು, ಅಷ್ಟು ವೈಭವ ಇತ್ತು ಅಂತ ಹೇಳ್ತಾರೆ. ಅವರು ವಿದ್ಯೆಗೆ ಸಿಕ್ಕಂಥ ಮನ್ನಣೆಯಿಂದಾಗಿ ಆಗಿದ್ದರು. ಮುಂದೆ ರಾಯರ ಮದುವೆ ಆಯಿತು, ಓದು ನಡೀತಾ ಇದೆ. ಅಷ್ಟೊತ್ತಿಗೆ ಇದೊಂದು ಸಮಸ್ಯೆ ಬಂತು ಅವರಿಗೆ, ದಾರಿದ್ರ್ಯ ಬಂತು. ಇದು ಸ್ವಾರಸ್ಯ ನೋಡೋದು. ಅಷ್ಟು ಶ್ರೀಮಂತರಾದ ತಂದೆ ಭಾರಿ ದಾರಿದ್ರ್ಯ ಬಂದ ಸ್ಥಿತಿ ಇವರಿಗೆ ಬಂತು. ಏನು ಮಾಡಿ ಕಳ್ಕೊಂಡ್ರು ಅಂತ ಪ್ರಶ್ನೆ ಬರುತ್ತೆ. ಏನು ಮಾಡಿ ಕಳ್ಕೊಂಡ್ರು? ಅದು ರಾಘವೇಂದ್ರ ವಿಜಯ ಉತ್ತರ ಕೊಡ್ತದೆ. ಆ ವಿದ್ವಾಂಸರಾದವರು ಎಷ್ಟು ದಾನ ಧರ್ಮ ಮಾಡಬಹುದು ಎಂಬುದಕ್ಕೆ ತಿಬ್ಬಣ್ಣ ಭಟ್ಟರು ಸಾಕ್ಷಿಯಾಗಿದ್ದರು. ತುಂಬ ಉದಾರಿಗಳು. ಅಷ್ಟು ಸಂಪತ್ತನ್ನು ದಾನ ಮಾಡಿ ವಿನಿಯೋಗ ಮಾಡಿದ್ರು ಅಂತ. ಅಷ್ಟು ಸಾಮರ್ಥ್ಯ ಇತ್ತು. ಇದು ಅರ್ಥ ಮಾಡಿಕೊಂಡು ಸಂಸ್ಕೃತ ನಾಟಕಗಳಲ್ಲಿ ಬೃಚ್ಛಕಟಿಕ ಬರ್ತದೆ. ಅಲ್ಲಿ ಚಾರುದತ್ತ ನಾಯಕ ಭಾರಿ ಶ್ರೀಮಂತವನು, ಆದರೆ ನಾಟಕ ಶುರುವಾಗ ಹೊತ್ತಿಗೆ ಭಾರಿ ಬಡವರಾಗಿಬಿಟ್ಟಿರ್ತಾನೆ. ದಾನ ಮಾಡಿಯೇ ಬಡವಾಗಿರ್ತಾನೆ. ಇವಾಗ ದಾನ ತೊಗೊಂಡು ದೊಡ್ಡ ಸ್ಥಿತಿ ಅಂತ ಸೇಂದ್ರನ ತಿಳ್ಕೊಂಡಿದ್ದಿಲ್ಲ. ದಾನ ಕೊಡೋದು ಭಾರಿ ದೊಡ್ಡದು ಅಂತಾರೆ. ದಾನ ಕೊಡೋದು ಭಾರಿ ದೊಡ್ಡದು ಅಂತ ದಾನ ಶೂರರಾಗಿದ್ದರು. ಮಗ ಇವತ್ತು ಹಾಗೆ ಇದ್ದಾರೆ, ಜಗತ್ತಿಗೆ ಅನ್ನ ಹಾಕ್ತಿದ್ದಾರೆ, ಅಂಥ ಮಗ ಹುಟ್ಟಿದ್ದಾರೆ. ಅಂದರೆ ತಾವು ಮಾಡ್ತಕ್ಕಂಥ ದಾನ ಧರ್ಮ ತಮ್ಮ ವಂಶನೇ ರಕ್ಷಣೆ ಮಾಡುತ್ತೆ. ಅದು ಬಹಳ ಮುಖ್ಯ. ನಾವು ಬ್ಯಾಂಕ್ನಲ್ಲಿಟ್ಟರೆ ನಮಗೂ ವಾಪಸ್ ಬರುತ್ತಷ್ಟೇ. ಅದು ಗ್ಯಾರಂಟಿ ಇರೋದ್ರೆ ಎಷ್ಟು ಬರ್ಬೋದು. ಆದರೆ ಕೊಟ್ಟು ಇನ್ನೊಬ್ಬರಿಗೆ ಕೊಡ್ತೇವೆ ಅಲ್ಲ. ಆದರೆ ನಿಜವಾದ ನಮ್ಮ ಧನದ ಸಂರಕ್ಷಣೆ ಅಂದರೆ ಕೊಡೋದ್ರ ಮೂಲಕ ಉಳಿಸ್ಕೋಬೇಕು ಅಂತೇಳಿ. ಕೂಡಿಟ್ಟರೆ ಧನ ಉಳಿಯೋದಿಲ್ಲ, ಕೊಟ್ಟರೆ ಧನ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ಹಾಗೆ. ದಾನ ಅಂದರೆ ನಾವು ತಿಳ್ಕೊಂಡಿರೋದು ಕೊಡೋದು ಅಂತೇಳಿ ಅಲ್ಲ, ಇನ್ವೆಸ್ಟ್ ಮಾಡೋದು ಅಂತ ಅರ್ಥ. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತಾರೆ? ಸೇಫ್ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸತ್ಪಾತ್ರ ದಾನ ಅಂದರೆ ಒಂದೇ, ಸೇಫ್ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಒಂದೇ. ಸತ್ಪಾತ್ರ ಏನು ಮಾಡ್ತಾರೆ? ಬೆಳೆಸ್ತಾರೆ. ಯಾರೋ ಒಬ್ಬ ವಿದ್ಯಾರ್ಥಿ ಇರ್ತದೆ, ಭಾರಿ ಬುದ್ಧಿವಂತ, ಎಕ್ಸಾಮ್ ಫೀಸ್ ಇರೋದೆಲ್ಲ ಪಾಪ ಕಷ್ಟಪಡ್ತಿರ್ತಾನೆ. ಏನು 100 ರೂಪಾಯಿ ಅಷ್ಟೇ ನೋಡೋದಕ್ಕೆ ಕೊಡ್ತಾನೆ. ಮುಂದೆ ಓದಿ ರ್ಯಾಂಕ್ ಬಂದು ಅವ್ನು ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಜನಗಳಿಗೆ. ಅದರಿಂದ ಇವನು ಕೊಟ್ಟ 100 ರೂಪಾಯಿ ವೆರಿ ಸ್ಮಾಲ್ ಅಮೌಂಟ್, ಆದರೆ ಅದು ತಲುಪಿದ ಜಾಗ ಭಾರಿ ಒಳ್ಳೆಯದು. ಆದ್ದರಿಂದ ಒಳ್ಳೆ ಫಲವತ್ತಾದ ಜಾಗದಲ್ಲಿ ಬೆಳೆದ ಒಂದು ಬೀಜ 1000 ಬೀಜ ಆಗ ಹಾಗೆ ಸತ್ಪಾತ್ರ ದಾನಕ್ಕೆ ಬಹಳ ಮಹತ್ವ ಇದೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮಧ್ವವಿದ್ಯದಲ್ಲಿ ಆಚಾರ್ಯ ಕೊಟ್ಟ ಒಂದು ಗೋದಾನ, ಗೋದಾನ ಕೊಟ್ಟವರ ವೈಕುಂಠ ಪ್ರಾಪ್ತಿಗೆ ಸಾಧನವಾಯಿತು ಅಂತ ವರ್ಣನೆ ಮಾಡ್ತಾರೆ. ಇಷ್ಟರ ಮಟ್ಟಿಗೆ ದಾನದ ಮಹತ್ವ ಇದೆ. ತಂದೆ ಹಾಗೆ ಮಾಡಿದ್ದು ಎಲ್ಲ ಇನ್ವೆಸ್ಟ್ ಮಾಡಿ ಆಗಿತ್ತು, ಏನು ಇರಲಿಲ್ಲ. ನಮ್ಮಲ್ಲಿ ಕೆಲವಿದೆ, ಲಾಕ್ ಇನ್ ಪೀರಿಯಡ್ ಇದ್ದ ಕೆಲವೆಲ್ಲ. ನಾವೇನು ಮಾಡ್ತೀವಿ? ಕೊಟ್ಟ ತಕ್ಷಣ ಎಕ್ಸ್ಪೆಂಡ್ ಮಾಡ್ತೀವಿ, ಬರುತ್ತೆ ಅಂತೇಳಿ. ಹಾಗೆಲ್ಲ ಬರೋದಿಲ್ಲ. FD ಇಡ್ತಿಸ್ತಾರೆ, ವಾಪಸ್ ತೊಗೊಂಡ್ರೆ ಏನು ಪೈಸ ಅಲ್ಲ, ಪೈಸನೂ ಲಾಭ ಬರೋದಿಲ್ಲ. ಅಷ್ಟೇ ಅಲ್ಲ, 2 ವರ್ಷದ ಹಾಗೆ ಮಾಡಿದರೆ ಪೆನಾಲ್ಟಿ ಹಾಕ್ತಾರೆ ಅಷ್ಟೇ. ಒಂದೇ ಸರಿ ವರ್ಕ್ ಮಾಡ್ತಿದ್ದೇನೆ ಅಂತೆ, ಸ್ವಲ್ಪ ಕಾಯಬೇಕಾದ್ರೆ. ಲಾಕ್ ಇನ್ ಪೀರಿಯಡ್ ದಾಟಿಬಿಟ್ಟರೆ ಯೋಚನೆ ಇರೋದಿಲ್ಲ. ಅದು ಲಾಕ್ ಇನ್ ಪೀರಿಯಡ್ ಆಗಿತ್ತು ರಾಯರಿಗೆ. ಆಗ ಯಾವುದು ಮನೆಯಲ್ಲಿ ಯಾವುದು ಎಲ್ಲ ಕೊಟ್ಟಾಗಿಬಿಟ್ಟಿದೆ. ಆ ಸಮಯದಲ್ಲಿ ಅವರಿಗಿದ್ದ ದಾರಿದ್ರ್ಯ ಬಹುಶಃ ಅವರು ಯಾರೇ ಹೇಳಿದರೆ ನಂಬಿಕೆ ಬರ್ತಿರಲಿಲ್ಲ.
ಇವತ್ತು ಯಾರ ಹೆಸರಿನಲ್ಲಿ ಜನ ಲಕ್ಷಾಂತರ ಜನ ಮೂರು ಹೊತ್ತು ಸುಖವಾಗಿ ತಿನ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ಅವರಿಗೆ ಒಪ್ಪತ್ತು ಊಟಕ್ಕೆ ಗತಿ ಇದ್ದಿಲ್ಲ ಇವತ್ತು ರಾಯರಿ, ಒಪ್ಪತ್ತು ಊಟ ಇಲ್ಲ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟದ್ದು ಒಂದು ವಾರದಲ್ಲಿ. ಆ ರೀತಿ ಇವತ್ತು ಒಬ್ಬನೂ ಸಿಗೋದಿಲ್ಲ ಆ ರೆಕ್ಕದಲ್ಲಿ, ಇಲ್ಲ ಸತ್ತೋಗಿರ್ತಾರೆ, ಇಲ್ಲ ಇನ್ನೊಬ್ಬರು ಬಣ ತೆಗೆದಿರ್ತಾರೆ ಅಷ್ಟೇ ಹೊರತು ಮನುಷ್ಯ ಅಷ್ಟು ಬಡತನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಡತನ ಅವರಿಗೆ ಬಂದಿತ್ತು. ಅವರು ಬರೆದಿರೋದು ಯಾರು ಗೊತ್ತಾ, ಅವರ ಅಕ್ಕನ ಮಗ ವೆಂಕಮ್ಮನ ಮಗ, ಅವರು ನಾರಾಯಣಾಚಾರ್ಯರು ಅಂತ ಹೆಸರು, ಅವರು ಬರೆದಿರೋದು. ರಾಯರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಸೋದರಳಿಯ ನಾರಾಯಣಾಚಾರ್ಯ, ಎಷ್ಟೋ ಜನ ರಾಘವೇಂದ್ರಜ ಬರೆದ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಹೇಳ್ತಾರಲ್ಲ, ನಾರಾಯಣಾಚಾರ್ಯರು ಬರೆದಿರೋದು. ಅವರು ಬರೆದ ಗ್ರಂಥದಲ್ಲಿ ಹೇಳ್ತಾರೆ, ನಮ್ಮ ಮಾವಂದರಿಗೆ ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ, ಹರಕು ಬಟ್ಟೆ ಅಂತ ಅವರಿಗೆ ನೆನಪಿ, ಹರಕು ಬಟ್ಟೆ ಉಡ್ತಿದ್ರು ಅಂತ ರಾಯರು. ಇವತ್ತು ರೇಷ್ಮೆ ವಸ್ತ್ರ, ಬಂಗಾರದ ಕವಚ, ವಜ್ರ ಬಂಗಾರದ ರಥ ಅವರಿಗೆ. ಆಗ ಅವರಿಗೆ ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಇಂಥ ಬಡತನದವರು ಇವತ್ತು ಜಗತ್ತಿನಲ್ಲಿ ಅಷ್ಟು ವಿಶಿಷ್ಟವಾಗಿ ಸ್ಮರಣೆಗೆ ಪಾತ್ರರಾಗಿದ್ದಾರೆ ಅಂದರೆ ಟೆಕ್ಸ್ಟ್ ಬುಕ್ ಆಗಬೇಕು, ರಾಯರ ಚರಿತ್ರೆ ನಿಜವಾಗಲೂ ಕೂಡ ಪಠ್ಯಪುಸ್ತಕ ಆಗಬೇಕು. ಅಷ್ಟು ಸಾಧನೆ ಮಾಡಿದ್ದವರು, ಭಾರಿ ಶ್ರೀಮಂತರಾಗಿ ಹುಟ್ಟಿ ಶ್ರೀಮಂತರಾಗಿ ಬೆಳೆದು ಶ್ರೀಮಂತರ, ಅದು ಬೇರೆ ಕಥೆ, ಅದು ಹಾಗಲ್ಲ. ಇದು ವಿದ್ಯೆ ದೃಷ್ಟಿಯಿಂದ ಭಾರಿ ಶ್ರೀಮಂತರಾಗಿ ಬಂದವರು, ಆದರೆ ಶ್ರೀಮಂತಿಗೆ ದೃಷ್ಟಿಯಿಂದ ಅವರಿರಲಿಲ್ಲ, ಆ ಸ್ಥಿತಿ ಇತ್ತಂತೆ. ಆ ಹೊತ್ತಿನಲ್ಲಿ ಜೀವನ ಹೇಗೆ ಸಾಗಿಸಿದ್ರು ಅವರು, ಅದೊಂದು ಪಾಠ. ಮತ್ತೆ ರಾಯರ ಕಥೆ ನಮ್ಮ ಜೀವನಕ್ಕೆ ಹೊಸ ತಿರುವು ಕೊಡುತ್ತೆ. ನಾವು ದಿನ ಸೇವೆ ಮಾಡೋರೆಲ್ಲ ಸಾಮಾನ್ಯವಾಗಿ ಬಡತನ ಇದ್ದರೆ ಬಡತನ ಹೋಗಲಿ ಹೋಗಲಿ, ಇದೇ ಸೇವೆ ಮಾಡೋದು ಮುಖ್ಯ, ಭಾರಿ ಶ್ರೀಮಂತಿಕ್ಕೆ ಬರಲಿ ಅಂತಾನೆ. ರಾಯರು ಆ ಕಾಲಕ್ಕೆ ಒಂದು ಮಗು ಬೇರೆ ಹುಟ್ಟಿದೆ ಅಷ್ಟೊತ್ತಿಗೆ, ಲಕ್ಷ್ಮೀನಾರಾಯಣ ಹೆಸರು, ಗಂಡ ಹೆಂಡತಿ ಇವರಿಗೆ 20 ವರ್ಷ, ಹೆಂಡತಿಗೆ 16-15 ಇಲ್ಲ, ಚಿಕ್ಕ ಮಗು ಅಷ್ಟೇ. ಓದ್ತಾ ಇದ್ದಾರೆ, ಸಾಕಷ್ಟು ಓದಿದ್ದಾರೆ, ಇನ್ನೂ ಓದಬೇಕು ಅಂತ ಹೇಳಿ ಹೊರಟರು. ಸುಧೀಂದ್ರ ಸ್ವಾಮಿಗಳ ಹತ್ರ ಹೋಗಬೇಕು ಅಂತ ಹೊರಟರು. ಮಧುರೆಯಿಂದ ಆ ಕಡೆ ಹೋಗಲಿಕ್ಕೆ ಅಂತ ಬಂದಾಗ ದಾರಿಯಲ್ಲಿ ಒಂದು ಊರು ಇವತ್ತಿಗೂ ಇದೆ, ತಿರುಕಾಟುಪಳ್ಳಿ ಅಂತ ಒಂದು ಊರು, ಅಲ್ಲಿಗೆ ಬರ್ತಾರೆ. ಕಾವೇರಿ ತೀರ, ಕಾವೇರಿ ನದಿ ಹೇಗಿದೆ ಅಂದರೆ ನಮ್ಮ ಇದು ಮಠದ ಪಕ್ಕದಲ್ಲೇ ಇದ್ದರೆ, ಹಾಗೆ ರೋಡ್ ಇದ್ದರೆ ಹಾಗೆ ಅಷ್ಟು ಹತ್ರದಲ್ಲಿದೆ, ಒಳ್ಳೆಯದು ಜಾಗದಲ್ಲಿ. ಅದು ಪಕ್ಕದಲ್ಲೇ ದೊಡ್ಡ ದೇವಸ್ಥಾನ, ಅಗ್ನೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಯಜುರ್ವೇದಿಗಳು ರಾಯರು, ಯಜುರ್ವೇದದವರು. ಅಲ್ಲಿ ರುದ್ರ ಭಾಳ ಪ್ರಸಿದ್ಧ, ನಮಕ ಚಮಕ ಯಜುರ್ವೇದದಲ್ಲಿ ಭಾರಿ ಪ್ರಸಿದ್ಧವಾದ ಭಾಗ. ಅದನ್ನು ಹೇಳ್ತಾ ದೇವಸ್ಥಾನದಲ್ಲಿ ಕೂತಿರುತ್ತೆ ಹೆಂಡತಿ ಮಗು ತಾವು. ಆ ಊರಿನವರೇ ಕತೆ ಹೇಳ್ತಾರೆ ಇವತ್ತಿಗೂ ಕೂಡ, ಎಷ್ಟು ವರ್ಷ ಆಗಿದೆ ಊರಿನ ಜನ, ಇವತ್ತಿಗೆ ಊರಿಗೆ ಹೋಗಿ ಬಂದಿದ್ದೇನೆ, ಕತೆ ಹೇಳ್ತಾರೆ ಜನ. ಅಲ್ಲಿ ಹೋದರೆ ದೊಡ್ಡ ಸುಸ್ವರವಾಗಿ ವೇದಾಧ್ಯಯನ ಆಗಿತ್ತು ಅವರಿಗೆ, ಹೇಳ್ತಾ ಕೂತಿದ್ದಾರೆ. ಅರ್ಚಕ ನೋಡ್ತಾನು, ನೋಡಿಬಿಟ್ಟು ಅವ್ರನ್ನ ಕೇಳಿದರೆ ಯಾವ ಊರು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಇಲ್ಲ ನಾ ಈ ಕಡೆ ಕುಂಭಕೋಣದ ಕಡೆ ಹೊರಟಿದ್ದೇವೆ, ಸುಧೀಂದ್ರ ಸ್ವಾಮಿಗಳ ಹತ್ರ ಅಂತ ಹೇಳಿದೆ. ಇವತ್ತೆಲ್ಲಿ ಊಟದ ವ್ಯವಸ್ಥೆ ಅಂತ ಕೇಳ್ತಾರೆ. ಎಲ್ಲೂ ಇಲ್ಲ ಅಂತ ಹೇಳಿದೆ, ಬೇರೆ ಊರನ್ನೋ ಎಲ್ಲೂ ಇಲ್ಲ ಇವತ್ತು ಅಂತ ಹೇಳಿದೆ. ಹಾಗಿದ್ರೆ ಬನ್ನಿ, ನೀವು ಕತೆ ಕೇಳಿರ್ತೀರಿ, ದೊಡ್ಡ ಸಮಾರಾಧನೆ ಇಟ್ಕೊಂಡಿದ್ದಾರೆ ಯಾರೊಬ್ಬ ಶ್ರೀಮಂತ, ಎಲ್ಲರಿಗೆ ಊರಿನವ್ರಿಗೆಲ್ಲ ಊಟಕ್ಕೆ ಹೇಳಿದ್ದಾರೆ, ನಾನು ಹೋಗ್ತೇನೆ ನೀವು ಬನ್ನಿ ಅಂತ ಹೇಳ್ತಾನೆ. ಕರ್ಕೊಂಡು ಹೊರಟುಬಿಟ್ಟಿದ್ದಾರೆ. ಆ ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲಿದೆ ಆ ಮನೆ, ಇವತ್ತಿಗೂ ಆ ಮನೆ ಇದೆ, ಈ ಮಠ ಮಾಡಿದ್ದಾರೆ ಅದನ್ನು, ಆ ಮನೆ ಇವತ್ತು ಮಠ ಆಗಿದೆ. ಅಲ್ಲಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಸಾವಿರಾರು ಜನ ಸೇರಿದ್ದಕ್ಕೆ, ಆಗಿನ ಕಾಲಕ್ಕೆ ಬ್ರಾಹ್ಮಣ ಸಂಖ್ಯೆನೂ ಹೆಚ್ಚಿತ್ತು. ತಿರುಕಾಟುಪಳ್ಳಿ ಅನೇಕ ದೃಷ್ಟಿಯಿಂದ ಬ್ರಾಹ್ಮಣ್ಯಕ್ಕೆ ಹೆಸರಾದ ಊರು ಅಂತೇಳಿ, ಸತ್ಯಬೋಧ ವಿಜಯದಲ್ಲಿ ಕೆಲವು ದಿವಸಗಳ ಕಾಲ ಅಲ್ಲಿ ಸತ್ಯಬೋಧ ಸ್ವಾಮಿಗಳಲ್ಲಿ ಅವಕಾಶ ನೆಲೆಸಿದ್ರು ಅಂತ ಒಂದು ಮಾತು ಬರ್ತದೆ. ಅಂದರೆ ಬ್ರಾಹ್ಮಣ್ಯ ಎಷ್ಟಿತ್ತು ಅಂತ ಹೇಳೋದು ಸಾಕ್ಷಿ. ರಾಯರ ಕಾಲದ ಅನಂತರ ಸತ್ಯಬೋಧ ಸ್ವಾಮಿಗಳು ಬಂದಿತ್ತು. ಆ ಕಾಲದಲ್ಲೂ ಬ್ರಾಹ್ಮಣ್ಯ ಇನ್ನೂ ಸಾಕಷ್ಟು ಉಳಿದಿತ್ತಲ್ಲಿ. ಸಾವಿರಾರು ಜನ ಸೇರಿದ್ರು, ಆಗ ಗಂಧ ಸಾಲದು ಬಂದಿತ್ತು, ಕತೆ ಕೇಳಿರ್ತೀರಿ. ಇವರಿಗೆ ತೆಯ್ಯೋ ಕೆಲಸ ಕೊಟ್ಬಿಟ್ರು ಪಾಪ ಇವರು. ಅದನ್ನು ನಾವಾಗಲೇ ಏನು ಮಾಡ್ತಾ ಇತ್ತು, ಬರೀ ಸುಮ್ಮನೆ ಊಟಕ್ಕೆ ಬಂದವರು ಬಡವರಿಗೆ ಹೇಳಿದರೆ ಸಿಟ್ಟು ಬರುತ್ತೆ ಅವರಿಗೆ. ಇವ್ರು ನೋಡಿದರೆ ವಿದ್ವಾಂಸರಾಗಿ ಸಾಕಷ್ಟು ವಿದ್ಯೆ ಓದಿದ್ದವರು, ತಮಗೆ ಅವಮಾನ ಅಂತ ಭಾವಿಸಲಿಲ್ಲ, ಅದನ್ನು ಸೇವೆ ಅಂತ ಭಾವಿಸಿದರು. ಗಂಧ ತೆಗೆಯೋಕ್ಕೆ ಶುರು ಮಾಡಿದ್ರು. ಹಾಗೆ ಗಂಧ ತೆಗೆದ್ರು ಕೊಟ್ಟೆ ಬಿಡು. ಹಾಗೆ ಪಾರಾಯಣ, ವೇದ ಪಾರಾಯಣ ಹೃದಯ ಇತ್ತು ಅವ್ರದ್ದು ಮುಖ್ಯವಾಗಿ. ಅದ್ರ ಎಫೆಕ್ಟ್ ಗೊತ್ತಾಗಿದ್ದು ಹಚ್ಚಿಕೊಳ್ಳೋ ಕೊಟ್ಟಾಗಲೇ ಉರಿಲಿಕ್ಕೆ ಶುರುವಾಗಿದೆ ಅಂತ ಅಗ್ನಿ ಸೂಕ್ತ ಹೇಳ್ತಾ ಅವ್ರು ಗಂಧ ತೆಗೆದಿದ್ದಕ್ಕೆ ಎಫೆಕ್ಟ್ ಕ್ರಿಯೇಟ್ ಆದ ನಾವೆಲ್ಲೋ ನೋಡ್ತಾ ಹೀಟ್ರಿಗೆ ಮಾಡಿದ್ರೆ ಆನಾಗಿರುತ್ತಲ್ಲ, ಹಾಗೆ ಯಾವ ನೋಡಿದ್ರೆ ಆನಾಗೆ ಬಿಡುತ್ತೆ, ಬಿಡೋದಿಲ್ಲ. ಆದರೆ ಎಫೆಕ್ಟ್ ಕ್ರಿಯೇಟ್ ಆಗಲೇಬೇಕು, ಇಂಟೆನ್ಷನಲ್ಲಿ ಅನ್ ಇಂಟೆನ್ಷನಲ್ಲಿ ಇಂಟೆನ್ಷನಲ್ಲೋ, ಆ ಸ್ವಿಚ್ ಹಾಕಿದರೆ ಹೇಗೆ ಕೆಲಸ ಮಾಡಬೇಕು, ವೇದ ಮಂತ್ರಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆ ರಾಘವೇಂದ್ರ ವೇದಿಯಿಂದ ವೇದ ಪ್ರಾಮಾಣ್ಯ, ನಾವು ವಿಲಕ್ಷಣತ್ವಾದಸ್ಯ ತಥಾತ್ವಂ ಅಂತ ಏನು ಹೇಳ್ತೇವೆ, ಆ ಸೂತ್ರಕ್ಕೆ ನಿದರ್ಶನ ರಾಯರ ಜೀವನ. ಈಗ ನಮಗೆ ವೇದಾದಿ ವೇದ ಮಂತ್ರಗಳ ಶ್ರದ್ಧೆ ಜಾಸ್ತಿ ಆಗಿಬಿಡುತ್ತೆ ಕತೆ ಕೇಳಿದಾಗ. ಸುಮ್ಮನೆ ಹೇಳ್ಕೊಂಡು ಹೋಗ್ತೀರಿ, ಅರ್ಥವಾಗಲಿ ಬಿಡಲಿ, ಅದು ಫಲ ಮಾಡೇ ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಮುಂದೆ ಸಮರ್ಥನೆ ಮಾಡಿದ ಕಥೆನೂ ಬರುತ್ತೆ ರಾಯರ ಜೀವನದಲ್ಲಿ, ಮುಂದೆ ನೋಡ್ತಾರೆ.
ಹಚ್ಕೊಂಡು ಅವರು ಅಷ್ಟು ಸಂಕಟ ಪಡ್ತಿದ್ದಾರೆ ಪಾಪ. ಯಜಮಾನ ನೋಡಿದ, ಗಂಧ ಅಂದರೆ ಉರಿತಿರ್ಬೇಕು, ಗಂಧ ಹಚ್ಕೊಂಡ್ರೆ ತಣ್ಣಗಾಗಬೇಕು ನ್ಯಾಯವಾಗಿ, ಬರೀ ಹಚ್ಕೊಂಡ್ರೆ ಉರಿಯುತ್ತೆ ಅಂದರೆ ಏನೋ ಮಂತ್ರ ಇದೆ ಅಂಥೇಳಿ ಯಾರು ತೆಗೆದಿದ್ದು ಅಂತ ಹುಡ್ಕೊಂಡು ಹೋಗ್ತಾರೆ. ಇವರು ಸಿಗ್ತಾರೆ, ಕೇಳ್ತಾರೆ. ತಕ್ಷಣ ಅವರು ಎಷ್ಟು ಕರುಣಾಳು, ಕಾರುಣ್ಯ ಅವರ ಹುಟ್ಟು ಗುಣ ಆಗಿತ್ತು. ಅದಕ್ಕೆ ಗುರು ರಾಘವೇಂದ್ರನೇ ಬಾರೋ, ಕಾರುಣ್ಯ ವಾರಿಧಿಯ ಬಾರೋ ಅಂತ ಸ್ತೋತ್ರ ಮಾಡ್ತಾರೆ. ತಕ್ಷಣವೇ ಅವರು ಮಂತ್ರಿಸಿದ್ರಂತೆ ವರ್ಣಸೂಕ್ತದಿಂದ, ತಕ್ಷಣ ಕೂಲಾಗೋಯ್ತು. ಇದು ವೇದ ಮಂತ್ರಗಳ ಶಕ್ತಿ ಎಷ್ಟು ಅಂದರೆ ಕೆಲಸ ಮಾಡುತ್ತೆ ಇನ್ಸ್ಟೆಂಟ್. ಮತ್ತೆ ಇನ್ಸ್ಟೆಂಟ್ ಕಾಫಿ ಗಿಫಿ ಕೇಳಿರ್ತೇವಲ್ಲ, ಇನ್ಸ್ಟೆಂಟ್ ವರ್ಣಸೂಕ್ತದಿಂದ ಕೆಲಸ ಆಗೋಯ್ತಾಗಲೇ. ಇಷ್ಟು ಸಿದ್ಧಿ ಇತ್ತು, 20 ವರ್ಷದ ಆಸಿಮಿತಿಯಲ್ಲಿದ್ದಾರೆ ಅಂಥ ಸಿದ್ಧಿ ಪಡೆದಿದ್ದರಾಗಲೇ ಭಾರಿ ಆಶ್ಚರ್ಯ ಆಯಿತು. ತಕ್ಷಣ ಜನಗಳೆಲ್ಲ ದೊಡ್ಡ ಸುದ್ದಿ, ಅದು ಒಂದು ಆ ಸಿದ್ಧಿ ಬಂದಿದೆ ಅಂಥೇಳಿ. ಉಳಿದವರಾಗಿದ್ದರೆ ಅಲ್ಲೇ ಅಂಡಿದ್ದಾಗ ಆರಾಮ್ ಕೂತ್ಬಿಡೋರಾಗಿತ್ತು, ಅಲ್ಲೇ ಸೆಟ್ಲಾಗಿಬಿಡೋರಾಗಿತ್ತು ರಾಯರು. ತಕ್ಷಣ ಖಾಲಿ ಮಾಡಿಬಿಡ್ತಾರೆ ಜಾಗ. ಅವ್ರ ಉದ್ದೇಶ ಅಡ್ವಾಂಟೇಜ್ ತೊಗೊಳೋದಲ್ಲ, ಪಾಠಕ್ಕೆ ಓದಬೇಕು ಮುಂದೆ ಅಷ್ಟೇ. ಈಗ ಫಸ್ಟ್ ರ್ಯಾಂಕ್ ಬಂದು SSLC ಅಂತ ಕೆಲಸಕ್ಕೆ ಸೇರಿಬಿಟ್ಟು ಆಗಿರೋದು. SSLC ಫಸ್ಟ್ ರ್ಯಾಂಕ್ ಅಂತ ಕೆಲಸಕ್ಕೆ ಸೇರಿದ್ರೆ ಅಂಡಿ ಲೆಕ್ಕ ಬೇರೆ ಕೆಲಸ ಕೊಡ್ತಾರೆ, ಇನ್ನೇನು ಕೆಲಸ ಕೊಡೋದು ಪಾಪ ಅವನಿಗೆ. ಆಗ ಇನ್ನೂ ಸ್ವಲ್ಪ ಓದಿಬಿಟ್ರೆ ಎಷ್ಟು ಮಹಾನ್ ಬರುತ್ತೆ, ಟೆಂಪ್ಟ್ ಆಗಲಿಲ್ಲ. ಅದಕ್ಕೆ ಮಾಫಲೇಶು ಕದಾಚಾರ ಅಂತ ಹೇಳಿದ್ದೆ. ಲೋಯರ್ ಲೆವೆಲಲ್ಲಿ ಟೆಂಪ್ಟ್ ಆದರೆ ಹೈಯರ್ ಲೆವೆಲ್ಗೆ ಹೋಗೋದೇ ಇಲ್ಲ ಅಂತ ಅರ್ಥ. ಟೆಂಪ್ಟ್ ಆಗಬಾರ್ದಾಗ ಕರೆದ ಕೆಲಸ ಕೊಟ್ಟರು ಹೋಗೋದಿಲ್ಲ, ಮುಂದೆ ಓದ್ತಾನೆ ಓದ್ತಾನೆ, ಓದೊಂದು ಹಂತ ತಲುಪಿದಾಗ ಕೆಲಸಕ್ಕೆ ಸೇರಿದಾಗ ಅದು ರೀತಿಯೇ ಬೇರೆ. ನಾವು ಫಲ ಮೊದಲೇ ಕೇಳಿಬಿಡ್ತೇವಲ್ಲ, ಮುಂದಕ್ಕೆ ಹೋಗೋ ಚಾನ್ಸೇ ಇರೋದಿಲ್ಲ. ಫಲ ಕೇಳೋದು ಬಿಡೋದು ಅಭ್ಯಾಸ ಮಾಡಿಕೊಂಡ್ರೆ ಹೇಗಿರ್ತಾರೆ ಅನ್ನೋದಕ್ಕೆ ರಾಯರ ಸಾಕ್ಷಿ. ಹೆಂಡತಿ ಮಕ್ಕಳು ಸಹ ತೊರಟೆ ಬಿಟ್ಟರೆ ಜಾಗ ಬಿಟ್ಟು ಹುಡುಕಿರಲೇ ಇಲ್ಲ ಆಮೇಲೆ ಅವರು. ಇದು ಭಗವದ್ಗೀತೆಗೆ ಒಳ್ಳೆಯ ನಿದರ್ಶನ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚಾರ. ನಮ್ಮ ಜೀವನಕ್ಕೂ ಬಹಳ ಮುಖ್ಯವಾದದ್ದಿದೆ. ಯಾವುದೋ ಹಂತದ ಫಲದ ಆಮಿಷಕ್ಕೆ ಒಳಗಾಗಿ ನಮ್ಮ ಕರ್ತವ್ಯವನ್ನು, ವಿಶೇಷ ನಮ್ಮ ಕರ್ತವ್ಯ ಅಂದರೆ ಬ್ರಾಹ್ಮಣ್ಯದ ಕರ್ತವ್ಯ ವಿಪ್ರಸ್ಯ ಜಪೋಪದೇಶವು, ಜಪ ಉಪದೇಶಾದಿಗಳನ್ನು ಸಂಕೋಚ ಮಾಡಬಾರದು. ಎಷ್ಟು ಹೆಚ್ಚೆಚ್ಚು ಜಪ ಮಾಡ್ತೇವೆ, ಹೆಚ್ಚೆಚ್ಚು ನಾವು ಜ್ಞಾನ ಕಾರ್ಯ ಮಾಡ್ತೇವೆ, ನಮ್ಮ ಸಾಧನೆ ಭಾರಿ ಮೇಲೆ ಬರುತ್ತೆ. ಅಷ್ಟೆಲ್ಲ ಮಾಡಿಕೊಂಡು ಸುರೇಂದ್ರ ಸ್ವಾಮಿಗಳ ಹತ್ರ ಹೊರಟರು. ಅವರು ದಿವ್ಯ ಜ್ಞಾನಿಗಳು, ಮಠದಲ್ಲೇ ಇಟ್ಕೊಂಡ್ರು. ಆದರೆ ಮದುವೆ ಆದವರು ಮಠದಲ್ಲಿರಲಿಕ್ಕೆ ಪೂರ್ತಿ ಸಾಧ್ಯ ಇಲ್ಲ. ಒಂದು ಶ್ರೀಮುಷ್ಠದಲ್ಲಿ ಕೆಲವು ದಿವಸ ಇದ್ದರಂತೆ, ಸುರೇಂದ್ರ ಸ್ವಾಮಿಗಳು ಇದ್ದರಂತೆ. ಅಲ್ಲಿ ಶ್ರೀಮುಷ್ಠದ ದೇವಸ್ಥಾನದ ಹಿಂದೆ ನಿತ್ಯ ಪುಷ್ಕರಣಿ ಅಂತ ದೊಡ್ಡ ಸರೋವರ ಇದೆ, ನಿತ್ಯ ಪುಷ್ಕರಣಿ. ನಾವು ತಿರುಪತಿ ಹೋದ ಸ್ವಾಮಿ ಪುಷ್ಕರಣಿ ಅಂತ ಆಗಿದ್ದು ನಿತ್ಯ ಪುಷ್ಕರಣಿ ಅಂತಿದೆ. ಅದರ ಸುತ್ತ ಅಗ್ರಹಾರ, ಹಿಂದಿನ ಕಾಲಕ್ಕೆಲ್ಲ ನೀವು ಮುಳುಬಾಗಲಿ ಹೋಗಿ ಒಂದು ದೊಡ್ಡ ಸರೋವರ ಇತ್ತು, ಸುತ್ತ ಬ್ರಾಹ್ಮಣ ಪಂಡಿತರ ಮನೆಗಳು, ಎಲ್ಲರ ಮನೆ ಹಿಂದಿನದಲ್ಲಿ ಬಾವಿ ಇರೋದು, ಸ್ನಾನಕ್ಕೆ ಅನೇಕ ಕಷ್ಟ ಫಸ್ಟ್ ಕ್ಲಾಸ್ ಆಗಿರೋದು. ಅಗ್ರಹಾರ ಅಂದರೆ ಹಾಗಿರ್ತಿತ್ತು. ನಿತ್ಯ ಪುಷ್ಕರಣಿ ಸುತ್ತ ಬ್ರಾಹ್ಮಣ ಮನೆಗಳು, ದೇವಸ್ಥಾನ ಆ ಥರ ಇತ್ತು. ರಾಯರಿದ್ದ ಜಾಗ ತೋರಿಸ್ತಾರೆ ಇವತ್ತು ಕೂಡ, ಚಿಕ್ಕ ಜಾಗ ಅದು, 18x18 ಕೂಡ ಇಲ್ಲ, ಅಷ್ಟು ಚಿಕ್ಕ ಜಾಗ. 18x10x18 ಇರಬೇಕಷ್ಟೆ, ಇನ್ನೂ ಹೇಳಬೇಕು 10x18 ಇದ್ದರೆ ಭಾರಿ ಹೆಚ್ಚು. ಅದರಲ್ಲಿ ಇವತ್ತು ಮನೆ ಇದೆ, ಒಂದು ವರಾಂಡ ಇದ್ದಾಗಿದೆ, ಅಡುಗೆ ಮನೆ ಇದೆ, ಬೇರೆ ಏನಿಲ್ಲೇ ಇಲ್ಲ. ಆನ್ನಿಕನ ಪಕ್ಕದಲ್ಲಿ ಸರೋವರದ ಒಂದು ಮೆಟ್ಲು ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ, ಮಂಟಪಗಳು ಮೆಟ್ಲಿನ ಮಾಡ್ತಾಯಿದ್ದಾರಂತೆ. ಆ ರೀತಿ ಕೆಲಸ ಕಳೆದಿದ್ದಾರೆ. ಮನೆ ಇವತ್ತಿಗೂ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ, ಸುತ್ತಮುತ್ತ ಕಟ್ಟಡ ಕಟ್ಟಿದ್ದಾರೆ, ಅದನ್ನು ಹಾಗೆ ನೋಡೋಕ್ಕೆ ಹಾಗೆ ಇಟ್ಟಿದ್ದಾರೆ. ಅಷ್ಟು ಬಡತನದ ಸ್ಥಿತಿ ಅವರು. ಅಲ್ಲಿಂದ ಕುಂಭಕೋಣಕ್ಕೆ ಹೋಗ್ತಾರೆ, ಸಂಚಾರ ಮಾಡ್ತಾವ. ಸುರೇಂದ್ರ ಸ್ವಾಮಿಗಳಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಮಠದಿಂದ ಸ್ವಲ್ಪ ದೂರದಲ್ಲೇ ಮನೆ ಮಾಡ್ತಾರೆ. ಸಾಮಾನ್ಯ ಹತ್ತಿರದಲ್ಲಿ ಮನೆ ಮಾಡೋ ಪದ್ಧತಿ, ಊಟಕ್ಕೆ ಹತ್ತಿರ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ ಅವರು ದೂರ ಮಾಡ್ತಾರೆ ಮನೇನ. ಒಂದು ಮಾತಿದೆ, ಅರಮನೆ ಗುರುಮನೆಯಿಂದ ದೂರ ಇರಬೇಕು ಅಂತ ಒಂದು ಮಾತಿದೆ. ಅರಮನೆ ಗುರುಗಳಿಗೆ ಹತ್ತಿರ ಇರಬೇಕು, ಅರಸರಿಗೆ ಹತ್ತಿರ ಇರಬೇಕು, ಮನೆಯಿಂದ ದೂರ ಇರಬೇಕು. ಎಷ್ಟು ಇಂಪಾರ್ಟೆಂಟ್! ಮನೆಯಿಂದ ದೂರ ಇದ್ದರೆ ಬೇರೆ ಬೇರೆ ಕಾಂಟ್ಯಾಕ್ಟ್ ಶುರುವಾಗುತ್ತೆ, ಅವ್ರ ಹತ್ರ ಇದ್ದರೆ ಅಷ್ಟು ಮಾತ್ರ ಕಾಂಟ್ಯಾಕ್ಟ್ ಬರುತ್ತೆ. ಆ ದೃಷ್ಟಿಯಲ್ಲಿ ದೂರ ಇರಬೇಕು, ದೂರ ಮನೆ ಮಾಡಿದ್ದಾರಂತೆ. ಆಗ ಅವರು ಜೀವನ ವರ್ಣನೆ ಮಾಡ್ತಾರೆ. ಬಡತನ ಕಂಟಿನ್ಯೂ ಆಗ್ತಾ ಇದೆ, ಅವ್ರ ಹಿಂದೆ ಬಂದು ಇನ್ನೂ ಡೀಪನ್ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ, ಮೊದಲಿಗಿಂತ ಹೆಚ್ಚು ಬಡತನ. ಈಗೇನು ಗುರುಗಳ ಹತ್ರ ಇದ್ದಾರೆ, ಮಠದಲ್ಲಿದ್ದಾರೆ, ಆದರೆ ಜನಕ್ಕೆ ಗೊತ್ತಿರಬೇಕು, ಹಿಂದಿನ ಕಾಲಕ್ಕೆ ಮಠ ಅಂದರೆ ಊಟಕ್ಕೆ ಫೇಮಸ್ ಆಗಿರಲಿಲ್ಲ, ಮಠ ಅಂದರೆ ಪಾಠ. ಇವತ್ತು ಮಠ ಅಂದರೆ ಊಟ, ಹಾಗಾಗಿರೋದಷ್ಟೇ. ಮಠ ಅಂದರೆ ಊಟ ಗ್ಯಾರಂಟಿ, ಹಿಂದೆ ಪಾಠ ಗ್ಯಾರಂಟಿ ಅಂತೇಳಿ, ಪಾಠ ಗ್ಯಾರಂಟಿ. ರಘುತ್ತಮ ಸ್ವಾಮಿಗಳ ಕಾಲಕ್ಕೆ ನಾವೆಲ್ಲ ವರ್ಣನೆ ಕೇಳ್ತೇವೆ, ಮನೆ ಮನೆಗೆ ಭಿಕ್ಷೆಗೆ ಹೋಗಬೇಕಾಗಿತ್ತಂತೆ ಸ್ವಾಮಿಗಳು. ಅವ್ರ ಶಿಷ್ಯರನ್ನು ಕಳಿಸ್ತಾ ಇದ್ದರು, ತಾವು ಆಚಾರ್ಯ ಸ್ವತಃ ಭಿಕ್ಷೆಗೆ ಹೋಗಿದ್ದ ಪ್ರಸಂಗ ಶ್ರೀಮಠದಲ್ಲಿ ದಂಡತೀರ್ಥವನ್ನು ತೋರಿಸ್ತಾರೆ. ಶ್ರೀಮದ್ ಆಚಾರ್ಯರು ಸ್ವತಃ ಸನ್ಯಾಸಧರವಾಗಿರಬೇಕು ಅಂತ ಅರ್ಥ. ಅದಕ್ಕೆ ಲೋಕಕ್ಕೆ ಜ್ಞಾನ ಭಿಕ್ಷೆ ಕೊಡೋಕ್ಕೆ ಬಂದ ಮಹಾನುಭಾವರವರು. ಲೋಕದೃಷ್ಟಿಯಲ್ಲಿ ಹಾಗೆ ಹೋಗುವ ಪದ್ಧತಿ ಇತ್ತು. ಆದರೆ ಕೆಲವು ಸತ್ಯ ಸ್ವಲ್ಪ ಊಟದ ವ್ಯವಸ್ಥೆ ಸೇವಾಕರ್ತರಿಂದ ಆಗ್ತಾ ಇರ್ತಿರ್ಬೋದು ಅಷ್ಟೇ. ಸುರಗೋತ್ತಮರ ಕಾಲಕ್ಕೆ ಉತ್ತರಾದಿ ಮಠದಲ್ಲಿ, ವಿಜೇಂದ್ರ ಕಾಲಕ್ಕೆ ರಾಯರ ಮಠದಲ್ಲಿ,
ಸೊ ಇದ್ರೆ ಸ್ವಾಮಿಗಳು ಹಾಗೆ ಹತ್ತಿರ ಬಂದವರು. ತ್ರಿಪಾದರಾದ ಕಾಲ ಕಾಮಠದಲ್ಲಿ ಒಂದು ಬದಲಾವಣೆ ನಡೀತಾಗ ಮಠದಲ್ಲಿ ಲೌಕಿಕರ ಬಡಿ ಮೈಲಿಗೆ ಇತ್ಯಾದಿಗಳೆಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳಿ ಮಠದಲ್ಲೇ ಊಟದ ವ್ಯವಸ್ಥೆ ಬರಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಸ್ವಲ್ಪ ಸುಮಾರು ಮಠದಲ್ಲಿ ಬಂದಿತ್ತು. ರಾಯರು ಅಲ್ಲೇ ಇರ್ತಾಯಿದ್ರು, ಇಡೀ ದಿವಸ ಮಠದಲ್ಲಿ ಇರ್ತಿದ್ರು. ಮಧ್ಯಾಹ್ನ ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗಿಬಿಡ್ತಾರೆ. ಆ ಸ್ವಲ್ಪ ಹೊತ್ತು ಮಠದಲ್ಲಿ ಇರ್ತಿರ್ಲಿಲ್ಲ ಅವರು. ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗ್ತಿದ್ರು, ಊಟಕ್ಕೆ ಇರ್ತಿರ್ಲಿಲ್ಲ. ಬೆಳಗ್ಗಿನಿಂದ ಪಾಠ ಹೇಳೋದು ಪಾಠ ಕೇಳೋದು ಎರಡೆರಡು. ಈ ಪಾಠಶಾಲೆಗಳಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಅಲ್ಲ, ಜೂನಿಯರ್ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ಪಾಠ ಹೇಳ್ತಿದ್ರು, ಮತ್ತು ದೊಡ್ಡವ್ರ ಹತ್ರ ಪಾಠ ಓದೋದು, ಎರಡೂ ನಡೆದಿತ್ತು ಅವರಲ್ಲಿ. ತೀರ್ಥ ತೊಗೊಂಡ ತಕ್ಷಣ ಮನೆಗೆ ಹೋಗಿಬಿಡ್ತಾಯಿದ್ರು. ಕಾರಣ ಯಾತಕ್ಕೆ ಅಂದರೆ ಮನೆಯಲ್ಲಿ ಹೆಂಡತಿ ಮಗು ಇಬ್ಬರು ಕೂಡ ಉಪವಾಸ ಕೂತಿರ್ತಾರೆ, ಅವ್ರನ್ನ ಬಿಟ್ಟು ಊಟ ಮಾಡಿಕೊಡೋದು ರಾಯರ ಸತ್ಯಧರ್ಮರಥ ಚಮದು ಒಳ್ಳೆಯ ದೃಷ್ಟಾಂತ ಇದೆ. ಹೆಂಡತಿ ಮಗು ಉಪವಾಸ ಇರ್ತಾರೆ, ಅವ್ರನ್ನ ಬಿಟ್ಟು ಊಟ ಮಾಡಬಾರ್ದು ಅಂತ ಮನೆಗೆ ಹೋಗ್ತಿದ್ರು. ಊಟಕ್ಕಲ್ಲ, ಉಪವಾಸ ಕಂಪನಿ ಕೊಡಲಿಕ್ಕಷ್ಟೆ, ಜಾಯಿಂಟ್ ಉಪವಾಸ ಮಾಡಿದೆ ಲೆಕ್ಕಷ್ಟೇ, ಹೊರತು ಬೇರೆ ಇಲ್ಲ. ಇವತ್ತು ಉಪವಾಸ ಏಕಾಚಿ ಮಾಡಿದ್ರು ಕೂಡ ನೀವು ಪಾಡಿ ನೀವೋ ನಮ್ಮ ಪಾಡಿ ಏನೋ ಅಂತ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಉಪವಾಸ ಮಾಡೋರು ನೋಡಿಯಾದರೂ ಕಂಪನಿ ಕೊಟ್ಟರೆ ಎಷ್ಟೋ ಪುಣ್ಯ ಬರುತ್ತದೆ. ಉಪವಾಸ ಮಾಡಿದ್ರು ನೋಡಿದ್ರು ಇವತ್ತ ನಿಮ್ಮ ಜೊತೆ ನಾವು ಉಪವಾಸ ಇರ್ತೀವಿ ಅಂತ ಹೇಳಿದ್ರೆ ಅದೇ ಪುಣ್ಯ ಎಷ್ಟೋ ದೊಡ್ಡ ಜನ್ಮದ ಆಸ್ತಿಯಾಗಿಬಿಡುತ್ತೆ. ಮನೆಗೆ ಹೋಗ್ತಾಯಿದ್ರು, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ, ಮನೆಗೆ ಹೋಗ್ತಿದ್ದು ಗೊತ್ತಾಗ್ತಿರಲಿಲ್ಲ. ಇದು ರಾಯರ ಜೀವನದ ದೊಡ್ಡ ಒಂದು ಕ್ಲೈಮ್ಯಾಕ್ಸ್ ಘಟ್ಟ ಅದು. ಅಂಥ ಬಡತನ ಹೇಗೆ ಮ್ಯಾನೇಜ್ ಮಾಡಿದರು. ಮತ್ತೆ ಹೋಗಲಪ್ಪ, ಏನು ವಿದ್ಯೆ ಇಲ್ಲ ಬರ ಇಲ್ಲ ಅನಿವಾರ್ಯ ಅಂದರೆ ಆ ವಿಚಾರ ಬೇರೆ. ರಾಯರ ಪಾಂಡಿತ್ಯ ಅಷ್ಟೊತ್ತು ಎಷ್ಟು ಜಾಸ್ತಿ ಇತ್ತು ಗೊತ್ತೇನು, ಎಷ್ಟೋದಿದ್ರು ಗೊತ್ತ. ಅಷ್ಟೊತ್ತಿಗೆ ಮಹಾಭಾಷ್ಯ ವೆಂಕಟನಾಥ ಅಂತ ಪ್ರಶಸ್ತಿ ಬಂದಿತ್ತಾಗಲೇ ಅವರು, ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಪ್ರಶಸ್ತಿ. ಆ ಪ್ರಶಸ್ತಿ ಆಮೇಲೆ ಯಾರಿಗೂ ಬಂದೇ ಇಲ್ಲ, ಅಂಥ ಪ್ರಶಸ್ತಿ ಅವರಿಗೆ ಬಂದಿತ್ತು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗ ಇಷ್ಟು ಓದಿದ್ದು ರಾಯರು ಅಷ್ಟೊತ್ತಿಗೆ. ಇವತ್ತು 20 ವರ್ಷಕ್ಕೆ MA PhD MSc PhD ಎಲ್ಲ ಮಾಡಿದರೆ ಹೇಗೋ ಹಾಗೆ, ಎಲ್ಲ ಸಬ್ಜೆಕ್ಟಲ್ಲೂ ಮಾಡಿ ಅಷ್ಟು ಓದ್ಬಿಟ್ಟಿದ್ರು. ಸಂಸ್ಕೃತದಲ್ಲಿ ವಿದ್ಯೆಯಲ್ಲಿ ಭಾರಿ ಶ್ರೀಮಂತರು, ಇದರಲ್ಲಿ ಏನೇ ಇರಲೇ ಇಲ್ಲ. ಯಾಕಂದರೆ ಅವರಿಗೆ ಆಗಲಿಲ್ಲ ಅಂತಲ್ಲ, ಬೇಕಿರಲಿಲ್ಲ, ಅದು ಇಂಪಾರ್ಟೆಂಟ್. ಮನಸ್ಸು ಮಾಡಿದರೆ ಆಗಲೇ ಸೂಕ್ತ ಹೇಳಿದೇ ಅವರಿಗೆ ಬಂದೋಗಿತ್ತಾಗ. ಅವರು ಶ್ರೀ ಸೂಕ್ತ ಐತೆ ಬಂಗಾರದ ಮಳೆ ಸುರಿತಿತ್ತು, ಉಪಯೋಗಿಸ್ತಾ ಇರಲಿಲ್ಲ. ಶ್ರೀ ಸೂಕ್ತ ಹೇಳ್ತಿದ್ರು, ಫಲಾಪೇಕ್ಷೆಯಿಂದ ಹೇಳ್ತಿರಲಿಲ್ಲ. ಅಂಥ ಒಂದು ಫಲದ ಬಗ್ಗೆ ಅಷ್ಟು ವೈರಾಗ್ಯ ಬಂದಿದ್ದ ಗುರುಗಳವರು. ಆದ್ದರಿಂದ ಅವ್ರ ಯಶಸ್ಸಿಗೆ ಎಷ್ಟು ಜ್ಞಾನ ಇತ್ತೋ ಪ್ರಪೋರ್ಷನೇಟ್ ವೈರಾಗ್ಯನೂ ಹಾಗೇ ಇತ್ತು ಅವರು. ಎಂದೂ ಕೂಡ ಅದು ವಿದ್ಯೆ ಫಲವನ್ನು ಹೇಳ್ತಾರೆ. ಹಸುವನ್ನು ಕಟ್ಟಬೇಕು, ಸಾಕಬೇಕು, ಹಾಲಿಗಾಗಿ ಸಾಕಬಾರ್ದು ಅಂತ ಹೇಳ್ತಾರೆ. ಹಾಲಿಗಾಗಿ ಸಾಕಿದರೆ ಕಮರ್ಷಿಯಲ್ ಆಗ್ತಾನೆ, ಗೋರಕ್ಷಣೆ ಮಾಡಬೇಕು ಅಂತ ಮಾಡಿದರೆ ದೇವರು ಪ್ರೀತಿ ಪಾತ್ರನಾಗ್ತಾನೆ. ಗೋ ಸಂರಕ್ಷಣೆ ಒಂದೇ ಕೆಲಸ, ಕಮರ್ಷಿಯಲ್ ಆಗಬಹುದು, ಸ್ಪಿರಿಚುವಲ್ ಆಗಬಹುದು. ಮತ್ತು ರಾಯರ ಅಧ್ಯಯನ ಸ್ಪಿರಿಚುವಲ್ ಆಗಿತ್ತೆ ಹೊರತು ಕಮರ್ಷಿಯಲ್ ಆಗಲಿಲ್ಲ. ಎಷ್ಟೋ ಜನ ಲೌಕಿಕ ವಿದ್ಯೆ ಓದೋದೇ ಕಮರ್ಷಿಯಲ್ ಆಗಲಿಕ್ಕೆ. ಇವತ್ತು MSc ಒಂದು ಮನೆಯಲ್ಲಿ ಕೂತ್ಬಿಡ್ತಾನೆ, ಅವರಾರು ಹೋಗಿಬಿಟ್ಟು BOD ಮನೆಯಲ್ಲಿ ಕೊಡ್ತಾನ. ವಿದ್ಯೆ ಸಂಪಾದನೆ, ಲೌಕಿಕ ವಿದ್ಯೆಗೆ ಸಂಪಾದನೆ ಇಲ್ಲದೆ ಹೋದರೆ ಅರ್ಥ ಇಲ್ಲ. ಅಧ್ಯಾತ್ಮ ವಿದ್ಯೆಗೆ ಸಂಪಾದನೆ ಮಾಡಿದರೆ ಅರ್ಥ ಇಲ್ಲ. ಏಕೆ? ಲೌಕಿಕ ವಿದ್ಯೆ ಎಂಡ್ ಅಲ್ಲ, ಅದಕ್ಕೊಂದು ಪ್ರಯೋಜನ ಬೇಕು. ಅಧ್ಯಾತ್ಮ ವಿದ್ಯೆ ಎಂಡ್ ಅದು, ವಿದ್ಯೆಯ ಅಮೃತಮಶ್ನಿತೆ, ಅದನ್ನು ಮಧ್ಯೆ ಡ್ರಾ ಮಾಡ್ಕೋಬಾರ್ದು. ಎರಡು ವಿದ್ಯೆಗಳ ವ್ಯತ್ಯಾಸ ಇಷ್ಟು. ಲೌಕಿಕ ವಿದ್ಯೆಗೆ ಫಲ ಕೆಡದೇ ಇರಬೇಡಿ, ಆಧ್ಯಾತ್ಮಿಕ ವಿದ್ಯೆ ಫಲ ಕೆಡಲೇಬೇಡಿ ಅಂತ ಹೇಳ್ತಾರೆ. ರಾಯರು ಪೂರ್ಣ ಅನುಷ್ಠಾನಕ್ಕೆ ತಂದವರು. ಗುರುಗಳ ಮುಂದೆ ಕೂಡ ದಾರಿದ್ರ್ಯ ಅಂತ ಹೇಳ್ಕೊಳ್ಳಿಲ್ಲ, ಇದು ಭಾರಿ ದೊಡ್ಡದು. ರಾಯರ ಮುಂದೆ ಹೇಳ್ಕೊತೇವೆ, ರಾಯರು ತಮ್ಮ ಗುರುಗಳ ಮುಂದೆ ಹೇಳ್ಕೊಳ್ಳಿಲ್ಲ, ಮನೆಯಲ್ಲಿ ಏನಿಲ್ಲ ಅಂತ ಹೇಳ್ಕೊಳ್ಳಿಲ್ಲ, ಇರೋದು ತೀರ್ಥ ತೊಗೊಂಡು ಹೊರಟುಬಿಡೋದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಹೆಂಡತಿ ಮಕ್ಕಳನ್ನು ಮಠದಕ್ಕೆ ಊಟಕ್ಕೆ ಕರ್ಕೊಂಡ್ಬಿಟ್ರೆ ಹೇಗಿರ್ತಿತ್ತು? ಇವರಂತೂ ಊಟ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂದರೆ ಮಾಡಬಾರದು. ಎಷ್ಟು ಪ್ರಿನ್ಸಿಪಲ್ಡ್ ಸತ್ಯಧರ್ಮ ರಥ ಯಾಜ ಯಾಜ ಸ್ಟೂಡೆಂಟ್ ತಾವು ಊಟ ಮಾಡಬಹುದು, ಅವ್ರು ಸ್ಟೂಡೆಂಟ್ಸ್ ಅಲ್ಲ, ಊಟ ಮಾಡಬಾರ್ದು. ಇದಕ್ಕೆ ಸತ್ಯಧರ್ಮ ಅಂತ ಕರೆಯೋದು. ಇವತ್ತು ಒಬ್ಬರು ಏನಾದ್ರು ಗೌರ್ಮೆಂಟಲ್ಲಿ ಸೇರಿಕೊಂಡ್ರೆ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ತಮ್ಮದೇ ಗೌರ್ಮೆಂಟ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಠ ದೇವಸ್ಥಾನ ಅಂದರೆ ತಮ್ಮದೇ, ಒಬ್ಬರು ಇದ್ದರೆ ಸಾಕು, ಎಂಟ್ರಿ ಸಿಕ್ಬಿಡ್ತದೆ. ಆದರೆ ಎಷ್ಟು ಮಿಸ್ಯೂಸ್ ಮಾಡ್ಕೋಬಾರ್ದು. ರಾಯರ ಕಥೆ ಕೇಳಿಬಿಟ್ರೆ ನಮಗೆ ನಿಜವಾಗಲೂ ಭಕ್ತಿ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಅವರು ಆ ಜೀವನದಲ್ಲಿ ನಿಜವಾಗಲೂ ತುಂಬ ಇಲ್ಲದಾಗ ಸ್ವಲ್ಪ ತೊಗೊಂಡ್ರೆ ಯಾರೋ ಅನ್ನೋದಿಲ್ಲ, ಭಾರ ಬಡವ ಹೋಗಿ ಅಂದ್ಬಿಡ್ತಾರೆ ಸಾಮಾನ್ಯ. ಆ ಬಡತನನೂ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ಇಷ್ಟು ರಾಯರ ಗ್ರೇಟೆಸ್ಟ್ ರಿಯಲಿ ಗ್ರೇಟ್ ಆಗಿದ್ದು ಅದು ಕಾರಣ ಅವ್ರು ಏನು ಓದಿದ್ರಲ್ಲ ಅಷ್ಟೇ ಚೆನ್ನಾಗಿ ಅದನ್ನು ಫಾಲೋ ಮಾಡಿದರು ಕೂಡ. ಆ ಕ್ಷಣಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬರ ಹಾಗಿಲ್ಲ, ತಾವು ಮಾಡಬಹುದು ಬಿಟ್ಟು ಮಾಡೋ ಹಾಗಿಲ್ಲ. ನಮಗೆ ಇನ್ನೊಂದು ಉಪಾಯ ಗೊತ್ತಿದೆ, ಕರ್ಕೊಂಡು ಬರಬಾರ್ದು. ಓಕೆ, ನಾವು ಮಾಡಿ ಕ್ಯಾರಿಯರ್ ಹೋದರೂ ಬೋದು ಹೋಗ್ತೀವಿ, ಹೌದಲ್ಲ? ಯಾರಾದರೂ ಊಟ ಕೂತಲ್ಲೇ ಆಗೋಗ್ತದೆ. ಇನ್ನು ಮನೆಯಲ್ಲಿ ವೆರಿ ಸಿಂಪ್ಲೆಸ್ಟ್ ಮೆಥಡ್, ಎಷ್ಟೊಂದ್ರೆ ಮಾಡ್ತಾಯಿದ್ದೆ, ಇವತ್ತಿಗೂ ಮಾಡ್ತಿದ್ದಾರೆ ಆ ಕೆಲಸ. ರಾಯರು ಅದನ್ನೂ ಮಾಡಲಿಲ್ಲ. ಇದು ಚಾಲೆಂಜಿಂಗ್ ಲೈಫ್ ಅಂದ್ರೆ ನಾವು ಓದೋದನ್ನು ಹೇಗೆ
ಅಪ್ಲೈ ಮಾಡಿಕೊಳ್ಳೋಕೆ ಒಳ್ಳೆ ಎಕ್ಸಾಂಪಲ್. ಭೀಮಸೇನ ದೇವರು ತೋರಿಸ್ಕೊಟ್ಟಿದ್ದ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ಅವರು ಪಾಠ ಹೇಳ್ತಾರೆ, ವಿದ್ಯಾರ್ಥಿಗಳು ಕೇಳಿದ್ರು ಕೊಡ್ತಿದ್ರು, ಅವರಿಂದನೂ ತಗೊಳ್ಳಿಲ್ಲ. ಗುರುಗಳನ್ನು ಕೇಳಿದ್ರು ಗುರುಗಳಿಂದನೂ ತಗೊಳ್ಳಿಲ್ಲ, ವಿದ್ಯಾರ್ಥಿಗಳಿಂದ ತಗೊಳ್ಳಿಲ್ಲ. ಮನೆಗೆ ಹೋಗೋದು, ಸ್ವಲ್ಪ ತೀರೋದು ಬರೋದಷ್ಟೇ, ನೀರು ಕುಡಿಯೋದು ಬರೋದು ಅಷ್ಟೇ, ಆ ಸ್ಥಿತಿ ಇದ್ದಷ್ಟೆ. ಬಂದರೆ ಇನ್ನೊಂದು ರಾಯರಿಂದ ಕಲಿಬೇಕಾದ ಮತ್ತೊಂದು ದೊಡ್ಡ ಪಾಠ, ನಾವು ಇನ್ನೊಬ್ಬರನ್ನ ಕೇಳಬಾರದು ಅಂತ ಉಪನಿಷತ್ ಹೇಳ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಹ ಕಸ್ಯಚ್ವಿದ್ದಾರ. ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಹೇಳ್ತಾರೆ. ಅಥೋ ನಾಣ್ಯಂ ಪ್ರಯಾಚಯೇತ್, ಆಚಾರ್ಯ ಭಾಷ್ಯ ಬರೀತಾರೆ. ರಾಯರದಕ್ಕೆ ಮುಂದೆ ಖಂಡಾರ್ಥನೂ ಅಂತರಾರ್ಥನೂ ಬರೆದಿದ್ದಾರೆ. ಇನ್ನೊಬ್ಬರ ಮುಂದೆ ಕೈ ತೋರಿಸಬಾರದು, ಇದು ದೊಡ್ಡ ಸಿದ್ಧಾಂತ. ಈ ಫಲ ಗೊತ್ತಾದರೆ ನಿಜವಾಗಲೂ ಫಿಲಾಸಫಿ ಎಷ್ಟು ಗ್ರೇಟ್ ಅಂತ ಗೊತ್ತಾಗೋದಾಗ. ದೇವರನ್ನು ನಂಬಿ ಬದುಕಬೇಕೇ ಹೊರತು ಇನ್ನೊಬ್ಬರ ಮುಂದೆ ಕೈ ಚಾಚಿದರೆ ದೇವರಿಗೆ ಅವಮಾನ ಮಾಡಿದಂತೆ ಲೆಕ್ಕ. ಒಬ್ಬ ಶ್ರೀಮಂತನ ಮಗ ಭಿಕ್ಷೆ ಬೇಡ್ತಿದ್ದರೆ ಯಾರಿಗೆ ಅವಮಾನ? ಅವರ ಅಪ್ಪನಿಗೆ ಅಮ್ಮನಿಗೆ ಭಾರಿ ಅವಮಾನ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಭಗವದ್ಭಕ್ತರಾದ ಇನ್ನೊಬ್ಬರಿಂದ ಕೈ ಚಾಚಿದರೆ ಭಗವಂತನೇ ಅವಮಾನ ಮಾಡಿದಾಗ ಲೆಕ್ಕ. ಇನ್ನೊಬ್ಬರನ್ನು ಕೇಳಬಾರ್ದು, ಕೇಳೋದು ಬೇಡ. ಅವ್ರು ಸುಮ್ಮನೆ ಇವತ್ತು ಊಟ ಆಗಿಲ್ಲ ಊಟ ಆಗಿ ಸುಮ್ಮನೆ ಕೂತ್ರು ಯಾರು ಕೊಟ್ಬಿಡ್ತಿದ್ರು. ಕೊನೆಗೆ ಕೆಲವು ಕೇಳೋದಿಲ್ಲ, ಕೊಡೋ ಹಾಗೆ ಬಿಹೇವ್ ಮಾಡ್ತಾರೆ. ಅದು ಇನ್ನೊಂದು ರೀತಿ ಅದನ್ನು ಟ್ಯಾಕ್ಟಿಕ್ಸ್. ಅದು ಒಂದು ನಾವು ಉಪವಾಸ ಆಯ್ತು, ಮೂರು ದಿವಸ ಆಗಿಲ್ಲ, ಮೂರು ದಿವಸ ಆಯಿತು, ಮೂರು ದಿವಸ ಆಯಿತು, ಯಾರೋ ತೊಗೊಂಡು ಕೊಟ್ಬಿಡ್ತಾರೆ. ಆ ರೀತಿ ಕೊಡಬಾರ್ದು. ಯಾರು ಯಾವಾಗ ಕೊಡ್ತಾರೆ? ಊಟ ಆಗಿಲ್ಲ ಅಂತ ಗೊತ್ತಾದರೆ ಕೊಡ್ತಾರೆ, ಅದು ಗೊತ್ತಾಗದಿದ್ದರೆ ಆಯ್ತಲ್ಲ, ಏನು ಮಾಡಬೇಕು? ಅದಕ್ಕೊಂದು ಉಪಾಯ ಇತ್ತು. ಇವತ್ತು ಉಪಾಯ ಔಟ್ಡೇಟೆಡ್, ಇವತ್ತಾಗಲ್ಲ, ಅವತ್ತಿತ್ತದು. ಬರೀ ಹಣೆಯಲ್ಲಿದ್ದರೆ ಹಣೆ ಊಟ ಆಗಿಲ್ಲ ಅಂತ ಅರ್ಥ, ಹಣೆಯಲ್ಲಿ ಅಂಗಾರಕ್ಷತೆ ಇದ್ದರೆ ಊಟ ಆಗಿದೆ ಅಂತ ಅರ್ಥ. ಅದಕ್ಕೆ ಭೋಕ್ತೃ ಚಿಹ್ನಂ ಸಂಧಾರ್ಯ ಆರ್ಯ. ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ಮನೆ ಒಂದು ಇಟ್ಕೊಂಡು ಮನೆಯಲ್ಲಿ ಅಂಗಾರಕ್ಷತೆ ಇಟ್ಕೊಂಡಿದ್ದರು, ಹಚ್ಕೊಂಡು ಬಂದುಬಿಡ್ತಿದ್ರಂತಷ್ಟೆ. ಊಟ ಆಗಿದೆ, ಯಾರು ಕೇಳೋಕೆ ಊಟ ಆಯ್ತಲ್ಲ, ಗುರುಗಳು ಕೇಳ್ತಿದ್ದಿಲ್ಲ. ಅದು ಎಂಥ ಇದವರು, ಹಾಗೆ ಬಂದರೆ ಆಗಿಲ್ವ ಅಂತ ಕೇಳಿಬಿಡ್ತಿದ್ರು ತಕ್ಷಣ. ಕೇಳಬಾರ್ದು. ನಾ ಇನ್ನೊಬ್ಬರನ್ನ ಕೇಳಬಾರ್ದು ಅಲ್ಲ, ಕೇಳಿದ ಒಂದು ಭಾವನೆ ಕೂಡ ಜನಕ್ಕೆ ಬರಬಾರ್ದು. ಇಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ಕೊಡೋರಾಗಿಬಿಟ್ರು, ತೊಗೊಳೋರಾಗಲೇ ಇಲ್ಲ ರಾಯರು. ಅವ್ರ ಹತ್ರ ಹೋದ್ರೆ ಬರೀ ಕೈಯಲ್ಲಿ ವಾಪಸ್ ಹೋಗಬಾರ್ದು ಅಂಥ ವ್ರತ ಅವರು. ನಿಜವಾಗಲೂ ರಾಯರ ಗ್ರೇಟ್ನೆಸ್ಸು ಎಷ್ಟು ಕೊಂಡಾಡಿದರೂ ಸಾಲದು. ಶಾಸ್ತ್ರ ಓದೋದು ಎಷ್ಟು ಮುಖ್ಯನೋ, ವಿಮಸೇಂದ್ರ ಕಥೆ ಪ್ರವಚನ ಮಾಡಲು ಹೇಳಲೇಬೇಕು. ರಾಯರು ಅನುಷ್ಠಾನ ಮಾಡಿದ್ದು ಎಷ್ಟು ಗ್ರೇಟ್ ಆಗಿತ್ತು ಅಂದರೆ ಯಾರಿಗೂ ಗೊತ್ತಾಗಬಾರ್ದು. ಭೋಕ್ತೃ ಚಿಹ್ನಂ ಸಂಧಾರ್ಯ ಆರ್ಯ ಶಾಸ್ತ್ರ ಮುಖ್ಯಾತ ಅಜಸ್ರಂ. ರಾಯರು ಅದನ್ನು ಅಡ್ವಾಂಟೇಜ್ ಮಾಡ್ಕೊಂಡ್ರಂತ ಉಪವಾಸ ಇರೋದನ್ನು. ಯಾವುದಕ್ಕೆ ಗೊತ್ತೇನು, ಊಟ ತಿಂಡಿ ಅಂತಿದ್ದರೆ ಟೈಮ್ ಎಷ್ಟು ಆಗ್ತಿತ್ತು, ಅದು ಉಳಿತಲ್ಲ ಅಂತ ಹೇಳಿಬಿಟ್ಟು. ಅದು ಟೈಮ್ ಉಳಿತಲ್ಲ. ಸಾಮಾನ್ಯ ಬಡವ್ರ ಮಕ್ಕಳು ರ್ಯಾಂಕ್ ಬರೋದು ಜಾಸ್ತಿ. ಯಾಕೆ ಗೊತ್ತಾ, ಅವ್ರಿಗೆ ಊಟಕ್ಕೂ ಟೈಮ್ ವೇಸ್ಟ್ ಆಗೋ ಚಾನ್ಸ್ ಇಲ್ಲ, ಊಟ ಮನೇಲಿ ಇರೋದಿಲ್ಲ. ಆದ್ದರಿಂದ ಓದಕ್ಕೆ ಹೆಚ್ಚು ಟೈಮ್ ಸಿಗುತ್ತೆ ಅಂತ ಅರ್ಥ. ಏಕಾದಶಿ ವ್ರತ ಕೂಡ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಏಕಾದಶಿ ದಿವಸ ಫುಲ್ ಫ್ಲೆಜ್ಡ್ ಓದ್ಬೋದು ಅಂತ ಅರ್ಥ. ಏಕಾದಶಿ ಉಪವಾಸ ಮಾಡಿದಾಗ ಡೈವರ್ಷನ್ ಇರೋದಿಲ್ಲ ಉಳಿದ ದಿವಸಕ್ಕಿದ್ದ ಹಾಗೆ. ಅದು ಏಕಾದಶಿ ಮಾಡಿದವರಿಗೆ ಅದು ಇಲ್ಲದವರಿಗೆ ಅದೇ ಡೈವರ್ಷನ್ ಕಂಡಕ್ಕೆ ಕಾಣುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ತೊಗೊಳಕ್ಕೆ ಬರುತ್ತೆ. ಆದರೆ ಈಗ ಸನ್ಯಾಸಿಗಳು ಯಾತಕ್ಕೆ ಮಹತ್ವ ಅಂದರೆ ಹೆಂಡತಿ ಮಕ್ಕಳು ಅಂತಿಲ್ಲ, ಗೊತ್ತಾಯ್ತಾ, ಶ್ರಾದ್ದ ಪಕ್ಷ ಅಂತಿಲ್ಲ, ಊಟಕ್ಕೆ ಹೋಗೋ ಏನಿಲ್ಲ, ಅದಕ್ಕೆ ಸನ್ಯಾಸ ತಗೋಬೇಕು ಅಂತ ಶಾಸ್ತ್ರ ಹೇಳು. ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಯುಜ ಬರೆದವರು ಹೇಳ್ತಾರೆ, ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಅರ್ಹತಿ. ನಾವು ಪಾಠ ಪ್ರವಚನ ಕೇಳೋ ಯೋಗ ಇದೆ ಅಂದರೆ ಉಳಿದೆಲ್ಲ ಕೆಲಸನೂ ಕಡಿಮೆ ಮಾಡಿ ಇದಕ್ಕೆ ಪ್ರಯಾರಿಟಿ ಕೊಡಿ ಅಂತ ಹೇಳ್ತಾರೆ. ಉಳಿದೆಲ್ಲ ಲೌಕಿಕ ಕೆಲಸ ಬಿಟ್ಟುಬಿಡಬೇಕು, ವೈದಿಕ ಕೆಲಸಗಳು ಕಡಿಮೆ ಮಾಡಬೇಕಂತ. ಹೇಗೆ? 1000 ಗಾತ್ರಿ ರೂಪಾಯಿ ಬಡ 100 ಮಾಡು ಪಾಠ ಪ್ರವಚನ ಆಗ್ತಿದ್ರೆ. ಕೆಲವರು ಅವತ್ತೇ ಹೆಚ್ಚು ಮಾಡ್ತಾರೆ ಪಾಠ ಪ್ರವಚನ ಮುಗಿದೋಗಲಿ ಅಂತ ಹೇಳಿಬಿಟ್ಟು, ಉಳಿದ ದಿವಸ ಮಾಡೇ ಇರೋದಿಲ್ಲ, ಅವತ್ತು ಮಾತ್ರ ಮಾಡ್ತಾರೆ. ಉಳಿದ ದಿವಸ 1000 ಮಾಡು, ಅವತ್ತು ಮಾತ್ರ ಕಡಿಮೆ ಮಾಡು. ಹಾಗೆ ಹೋಗಬೇಡ, ಬಿಡಾಗಿಲ್ಲ, ಸಂಕೋಚ ಮಾಡಬೇಕು, ಲೋಪ ಮಾಡು, ಪೂರ್ತಿ ಕ್ಯಾನ್ಸಲ್ ಮಾಡಾಗಿಲ್ಲ. ಅಷ್ಟು ನಿಮ್ಮ ಶಾಸ್ತ್ರದಲ್ಲಿದೆ. ಅಂದರೆ ಗಾಯತ್ರಿ ಜಪ ಏನು ಮಾಡ್ತೀರಿ, ಅದೇ ಅರ್ಥ ಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಅದು ವ್ಯಾಖ್ಯೆಯೇ ಉಳಿದ ವ್ಯಾಖ್ಯಾನಗಳಾದ್ದರಿಂದ ಪುಣ್ಯ ಬರುತ್ತೆ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಅವಕಾಶ ಇದೆ. ನೀ ಇನ್ನೂ ಕರ್ಮ ಸಂಕೋಚ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ತತಃ ಸಂಕೋಚವನ್ವಿಷ್ಯನ್ ಪಾರಿವ್ರಾಜ್ಯಂ ತಥೋ ಭಜೇತ್ ಅಂತ ಹೇಳ್ತಾರೆ. ಸನ್ಯಾಸಿಗಳಾಗಿಬಿಟ್ರೆ ಏನು ಅಡ್ವಾಂಟೇಜ್ ಗೊತ್ತಾ, ಪಿತೃಕಾರ್ಯ ಅಂತಿಲ್ಲ, ಕುರುಡು ಅಂತಿಲ್ಲ, ಸೂತಕ ಅಂತಿಲ್ಲ, ಏನೂ ಇಲ್ಲ, 100% ಅವೈಲ್ ಮಾಡ್ಕೊಳ್ಳೋಕೆ ಬರುತ್ತೆ ಸಾಧನೆಗೆ. ಅದಕ್ಕೆ ಸನ್ಯಾಸ ತಗೋಬೇಕು ಅಂತಿತ್ತು. ಇವತ್ತಿನ ಕಾಲ ಚೇಂಜ್ ಆಗಿದೆ. ಕೆಲವ್ರನ್ನ ಬಿಟ್ಟರೆ ಉಳಿದ ಸನ್ಯಾಸಕ್ಕೆ ಬೇರೆ ಅರ್ಥನೇ ಇರ್ತದೆ. ಹಿಂದೆ ಸನ್ಯಾಸದ ಉದ್ದೇಶ ಟೈಮ್ ವೇಸ್ಟ್ ಆಗಲೇಬಾರ್ದು ಎಂಬ ಕಾರಣಕ್ಕೆ ಇರ್ತಿತ್ತು. ರಾಯರು ಆ ರೀತಿ ಮಾಡಿಕೊಂಡ್ರು, ಪೂರ್ತಿ ಉಪಯೋಗ ಮಾಡಿಕೊಂಡ್ರು. ಈ ರೀತಿ ಇರಲಿಕ್ಕೆ ಒಂದು ದಿವಸ ಎರಡು ದಿವಸ ಈ ರೀತಿ ಇರೋದೇ ಕಷ್ಟ. ಅಂಥದ್ದು 4 ವರ್ಷಗಳ ಕಾಲ ಈ ರೀತಿ ನಡೆಸಿದ್ರು ಅಂದರೆ
ಅವ್ರು ಹೇಗಿದ್ರು, ಅವ್ರ ಹೆಂಡತಿ ಎಷ್ಟು ಸಹಕಾರ ಕೊಟ್ಟಿರಬೇಕು, ಮಗು ಎಷ್ಟು ಪುಣ್ಯ ಮಾಡಿರಬೇಕು, ಅಂಥ ವಾತಾವರಣ ರಾಯರು ಬೆಳೆದು ಇದೆಲ್ಲ ಕೇಳಿದಾಗ ಅವರ ಸ್ತೋತ್ರ ಅರ್ಥ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗೋದಾಗ ಸತ್ಯಧರ್ಮರತಾಯ ಚ, ಎಲ್ಲ ಅನುಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ದೊಡ್ಡದಲ್ಲ, ಎಲ್ಲ ಪ್ರತಿಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ಭಾರಿ ದೊಡ್ಡದು. ಬೆಂಗಳೂರಿನಂಥ ಊರಿನ ಮಧ್ಯಾಹ್ನ 12ಕ್ಕೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಅಂದರೆ ಏನು ಆಶ್ಚರ್ಯ ಅಲ್ಲ. ಬದರಿಗೆ ಹೋಗಿ ಬೆಳಿಗ್ಗೆ 6 ಗಂಟೆ ಸ್ನಾನ ಮಾಡಿ ಸಂಧ್ಯಾನ ಪೂಜೆ ಮಾಡ್ತಾರೆ ಅಂದರೆ ಅದು ಭಾರಿ ಗ್ರೇಟ್ ಆಗುತ್ತೆ. ಎಲ್ಲ ಅಪೋಸಿಟ್, ಮೈನಸ್ ಪಾಯಿಂಟ್ ಇದ್ದ ಜಾಗದಲ್ಲಿ ಫಸ್ಟ್ ಕ್ಲಾಸ ಮಾಡ್ತಾನೆ, ಅದು ದೊಡ್ಡ ಮನಸ್ಸು ಬೇಕು, ಅದು ಸ್ಟ್ರಾಂಗ್ ವಿಲ್ ಪವರ್ ಬೇಕು. ಇವತ್ತು ರಾಯರು ಆ ರೀತಿ ತೋರಿಸಿದ್ದಕ್ಕೆ ನಿಜವಾದ ಅರ್ಥದಲ್ಲಿ ಇಂತಹ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವರ ಸೋದರಳಿಯ ಬರೀತಾರೆ ಎಲ್ಲರ ಮನೆಯಲ್ಲೂ ಕೂಡ 15 ದಿವಸಕ್ಕೆ 1 ಏಕಾದಶಿ ಬಂದರೆ 15 ದಿವಸಕ್ಕೆ 8 ಏಕಾದಶಿ ಬರ್ತಿತ್ತು ಅವ್ರ ಮೇಲೆ ಅಂತ ಹೇಳ್ತಾರೆ. ಅದು ಪೂರ್ತಿ ಉಪವಾಸ ಅಂತ ಅರ್ಥ. ಅಥವಾ ಇನ್ನೊಂದು ಅರ್ಥ, ಉಪವಾಸನ ಉಪವಾಸ ಅಂತ ತಿಳ್ಕೊಳ್ಳಿಲ್ಲ, ಏಕಾದಶಿ ಅನುಸಂಧಾನ ಮಾಡ್ಕೊಂಡ್ಬಿಡ್ತಿದ್ರು. ಆದ್ದರಿಂದ ಅಷ್ಟು ಪುಣ್ಯಕ್ಕೆ ಕಾರಣ ಮಾಡ್ಕೋತಾ ಇತ್ತು. ಅವರು ಉಪವಾಸ ಮಾಡಿದ್ದು ಇವತ್ತು ಜಗತ್ತಿಗೆ ಎಷ್ಟೋ ಜನ ಉಪವಾಸ ಮಾಡಬೇಕಾದ ಪ್ರಸಂಗ ಬರಲಾರದಂತೆ ಮಾಡಿಬಿಟ್ರು ರಾಯರು. ಏನೂ ಕೆಲಸ ಇಲ್ಲ ಅಂದರೆ ಮಠಕ್ಕೆ ಹೋದ್ರೆ ಊಟ ಆಗುತ್ತೆ ಅನ್ನೋಷ್ಟು ಮಟ್ಟಿಗೆ ಅಷ್ಟು ಭರವಸೆ ಕೊಟ್ಟರು. ಎಷ್ಟು ಕಡೆ ಇದೆ, 1000 ಮಠದಲ್ಲಿ ಇವತ್ತು ಅತಿ ಕಡಿಮೆ 100 ಜನ ಊಟ ಮಾಡಿದರೂ ಕೂಡ ಎಷ್ಟು ಜನ ಊಟ ಮಾಡ್ತಿದ್ದೆ, ಎಷ್ಟು ಜನಕ್ಕೆ ಅನ್ನ ಇವತ್ತು ಹಾಕ್ತಿದ್ದಾರೆ ರಾಯರು. ವೃಂದಾವನದಲ್ಲಿ ಕೂತ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ವ್ಯಾಸರಾಜರ ಬಗ್ಗೆ ಸೋಮನಾಥ ಕವಿ ಬರೀತಾರೆ, ಪ್ರತಿ ದಿವಸ ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಿದ್ದಾರೆ, ಪ್ರತಿನಿತ್ಯ ಲಕ್ಷ ಬ್ರಾಹ್ಮಣರಿಗೆ ಆಗಷ್ಟು ಅಗ್ರಹಾರ ಕಟ್ಟಿಸಿದ್ದಾರಂತೆ ವ್ಯಾಸರಾಜ ಪ್ರತಿ ದಿವಸದಲ್ಲಿ. ಇವತ್ತು ರಾಯರ ಹೆಸರಿನಲ್ಲಿ ಇವತ್ತು ನಡೀತಾರೆ ನೋಡಿದ್ರೆ ಅದು ಸತ್ಯ ಅಂತ ಒಪ್ಪಿಕೊಳ್ಳೇಬೇಕು ಅಂತ ಸಿದ್ಧಿ ಬಂತು. ಕೊನೆಗೆ ಅಂಥ ಸ್ಥಿತಿಯಲ್ಲಿದ್ದಾಗ ಅವ್ರ ಮನೆಯಲ್ಲಿ ಪಾತ್ರೆ ಪದಾರ್ಥ ಇದ್ದರೆ ಪಾತ್ರೆ ಇಲ್ಲ, ಒಡಕ್ ಪಾತ್ರೆ, ಇಂಥ ಸ್ಥಿತಿ. ಕೊನೆಗೆ ಯಾವನ ಕಳ್ಳ ಬಂದು ಆ ಒಡಕ್ ಪಾತ್ರನೇ ಒಯ್ದುಬಿಟ್ಟಂತೆ ಕೊನೆಗೆ ಒಂದು ದಿವಸ, ಅದು ಕಳ್ಳ ಅದನ್ನು ಒಯ್ದುಬಿಟ್ಟನಂತೆ. ರಾಯರ ಮಠದಲ್ಲಿ ಕಳ್ತಾನ ಅಂತ ಪೇಪರಲ್ಲಿ ಬರ್ತಿರುತ್ತೆ, ಹಾಗಾಗಿ ರಾಯರ ಮನೆಯಲ್ಲೇ ಕಳ್ತಾನ ಮಾಡಿದ ಅವನು ಪಾಪ. ಅವನು ಎಂಥ ಮಹಾಪಾಪಿಷ್ಟ ಇರಬೇಕು ದೇವರೇಗಲ್ಲಿ. ಆದರೆ ರಾಯರಿಗೆ ಅವತ್ತು ಮಾತ್ರ ಭಾರಿ ಇದಾಯ್ತಂತೆ ಮನಸ್ಸಿ, ಭಾರಿ ಖೇದ ಆಯ್ತಂತೆ. ಯಾಕೆ ಗೊತ್ತಾ, ಪಾಪ ಕಳ್ಳ ಬಂದು ಇಷ್ಟು ಕಷ್ಟಪಟ್ಟು ಕಳ್ಳ ಹಾಕಿ ಬರೀ ಕೈಲಿ ಹೋಗ್ಬಿಟ್ಟು ಎಷ್ಟು ಬೈಕೊಂಡು ಬಂದು ಅಂತ ಪಾಪ. ನಮ್ಮನೆ ಬೈಕೊಂಡು ಹೋಗ್ಬಿಟ್ಟಲ್ಲ ಪಾಪ, ಅವ್ರು ಏನಾದ್ರು ಸ್ವಲ್ಪ ಇದ್ದಿದ್ರೆ ವಾಸಿ ತೋರಿಸ್ತಂತೆ ಪಾಪ. ಅಂದರೆ ಅಷ್ಟು ಕಾರುಣ್ಯ ಅವರಿಗೆ, ಕಳ್ಳನೆಲ್ಲೂ ಕೂಡ ಕಳ್ಳನ ಮೇಲೂ ಕಳ್ಳೆ ತೋರಿಸ್ತಕ್ಕಂಥ ಕಾರುಣ್ಯ. ಮನೆ ಇದು ಬಂಧನದ ಹೆಸರು ಕೂಡ ಇಲ್ಲ ಆಗ ಅಂದ್ಕೊಂಡ್ರಂತೆ. ಅಷ್ಟೊತ್ತಿ ಸರಿಯಾಗಿ ಮರುದಿವಸ ಮಠಕ್ಕೆ ಹೋದರೆ ಆಗ ಸುಧೀಂದ್ರ ಸ್ವಾಮಿಗಳು ಸ್ವಪ್ನ ಆಗಿತ್ತು, ಅವತ್ತೇ ಸ್ವಪ್ನ ಆಗಿತ್ತು. ಮುಂದಿನ ಉತ್ತರಾಧಿಕಾರಿ ವೆಂಕಟನಾಥ ಅಂತ ಹೇಳಿಬಿಟ್ರು, ಅವರಿಗೆ ಪೀಠ ಕೊಡೋದು. ಇಷ್ಟೊತ್ತಿಗೆ ರಾಯರು ಅನೇಕ ವಾಕ್ಯಾರ್ಥಗಳು ಗೆದ್ದಿದ್ದರು, ಯಜ್ಞನಾರಾಯಣ ದೀಕ್ಷಿತ ಅಮ್ಮನ ಸೋಲಿಸಿದ್ರು, ತಪ್ತಮುದ್ರಾಧಾರಣೆಯ ಬಗ್ಗೆ ದೊಡ್ಡ ವಾಕ್ಯಾರ್ಥ ಮಾಡಿ ಗೆದ್ದಿದ್ದರು, ವ್ಯಾಕರಣದಲ್ಲಿ ಪಾಂಡ್ಯ ವಾಕ್ಯಾರ್ಥ ಮಾಡಿ ಮಹಾಭಾಷೆ ಬರೆದು ಸಂಪಾದನೆ ಮಾಡಿದರು 8 ವರ್ಷಕ್ಕೆ ಆಗಲೇ. ಅಂತಹ ಖ್ಯಾತಿ ಪಡೆದಿದ್ದರು. ಆ ಒಂದೊಂದು ಖ್ಯಾತಿಗೂ ಅವರಿಗೆ ಸುರಿಮಳೆ ಆಗಬೇಕಾಗಿ, ಹಿಂದಿನ ಕಾಲಕ್ಕೆ ವಿದ್ವಾಂಸರಿಗೆ ಭಾರಿ ಗೌರವ ಇತ್ತು. 10 ಬೇಗಡಿ ವಜ್ರದ ಉಂಗರ, ರತ್ನದ ಇದು, ಹಗಲು ದಿವಿಟಿಗೆ ಮರ್ಯಾದೆ, ಮೇಣೆ, ಅಷ್ಟೆಲ್ಲ ಇತ್ತು. ಅದು ಯಾವುದನ್ನು ತೊಗೊಂಡಿರಲಿಲ್ಲ ರಾಯರು, ಅಂಥ ವೈರಾಗ್ಯ ಇತ್ತು ಅವರಿಗೆ. ಆ ಸ್ಥಿತಿಯಲ್ಲಿ ಅವರ ಜೀವನಕ್ಕೆ ಹೊಸ ತಿರುವು ಬಂತು. ವೆಂಕಟನಾಥ ಕೂತ್ಕೊಳ್ಳಿ, ಸುಧೀಂದ್ರ ಸ್ವಾಮಿಯನ್ನು ಸುಮ್ಮನೆ ಇವರಲ್ಲ ವಾಚ್ ಮಾಡ್ತಾ ಇದ್ರು ಅವ್ರನ್ನಾಗಲೇನು, ಹೇಗಿದ್ದಾರೆ ಬಡತನ ಅನ್ನೋದು ಗೊತ್ತಿತ್ತು ಅವರಿಗೆ, ಹೇಗೆ ಫೇಸ್ ಮಾಡ್ತಾರೆ ನೋಡಬೇಕು ಅಂತ ಪರೀಕ್ಷೆ ಮಾಡ್ತಾ ಇದ್ರು ಅವರು. ಪರೀಕ್ಷೆಯಲ್ಲಿ ಆಗಲೇ ಭಾರಿ ಸಂತೋಷಪಟ್ಬಿಟ್ಟಿದ್ದು. ಸೂಚನೆ ಕೂಡ ಹೇಗಾಯಿತು, ಇವರಿಗೆ ಪೀಠ ಕೊಡಿ ಅಂತೆ ತಕ್ಷಣ ಕರೆದು ಕೇಳಿದ್ರಂತೆ. ಇದು ಇನ್ನೊಂದು ಸ್ಟೆಪ್, ರಾಯರ ಜೀವನದಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ. ನನ್ನ ಸ್ವಪ್ನ ಸೂಚನೆಯಾಗಿದೆ, ಸ್ವತಃ ರಾಮದೇವರು ಹೇಳಿದ್ದಾರೆ, ವೆಂಕಟನಾಥ ನೀವೇ ಉತ್ತರಾಧಿಕಾರಿಗಳು, ನಿಮ್ಮಿಂದ ದೇವರಿಗೆ ಪೂಜೆ ಆಗಬೇಕು ಅಂತ ದೇವರ ಸಂಕಲ್ಪ ಅಂತ ಹೇಳಿದರು. ಉಳಿದವರಾಗಿದ್ದರು ಹುಚ್ಚ ಕುಣಿದಾಡ್ಬಿಡ್ತಿದ್ರು ಆ ಮಾತು ಕೇಳಿಬಿಟ್ಟು. ಇವತ್ತು ನನಗೆ ಪೀಠ ಅಂತ ಬರೀ ಕೋರ್ಟ್ ಕೇಸ್ಗಳೇ ಇರೋದು, ಹೆಚ್ಚು ಕಡೆ 100+ ಕೇಸ್ಗಳಿದೆ, ನನಗೆ ಪೀಠ ಸಿಗೋದು, ನಾನು ಬಿಟ್ಟರೆ ಬೇರೆ ಯಾರು ಅಧಿಕಾರಿಗಳೇ ಇಲ್ಲ ಅನ್ನೋ ಕಾಲ ಇದೆ. ಆದರೆ ಆ ಕಾಲಕ್ಕೆ ರಾಯರು ಮಾತಾಡ್ತಾರಲ್ಲ, ಅದು ಟೆಕ್ಸ್ಟ್ ಬುಕ್ ಆಗಿ ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಪೀಠನ, ನನಗೇನು ಅರ್ಹತೆ ಇದೆ ಅಂತ ಕೇಳ್ತಾರೆ. ನಿಜವಾಗಲೂ ಅವ್ರ ಬಾಯಲ್ಲ ಮಾತು ಕೇಳಿ ಬಹುಶಃ ಹುಡುಗರ ಅರ್ಹತೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡಿ, ನನಗೇನು ಎಲಿಜಿಬಿಲಿಟಿ ಇದೆ, ಅರ್ಹತೆಯೇ ಇಲ್ಲ ನನಗೆ, ಏನಿದೆ ಮಹಾ ಅಂತ ಹೇಳ್ತಾರೆ. ಉಪನಿಷತ್ ಹೇಳಿದೆ ಈ ರೀತಿ ಹೇಳೋರಿಗೆ ನಿಜವಾದ ಅರ್ಹತೆ ಇರುತ್ತೆ ಅಂತ ಹೇಳೋದು. ಯಾರಿಗೆ ಜಯತೀರ್ಥರು ಹಾಗೆ ಆಗಿತ್ತು. ಮೊನ್ನೆ ಆರಾಧನೆ ಆಯಿತಲ್ಲ, ಅಶೋಕ ತೀರ್ಥರು ನೋಡಿದರು, ನೀರು ಕುಡಿತಾ ಇದ್ದರು, ನೀರು ಹಚ್ಚಿಬಿಟ್ಟು ಕರೆದು ಕೇಳಿದರು, ಕೆಂಪಶು ಪೂರ್ವ ದೇಹ ಅಂತ ಕೇಳಿದರು, ವಿಷಯ ಗೊತ್ತಾಯಿತು, ತಕ್ಷಣ ನನಗೆ ಸನ್ಯಾಸ ಕೊಡಿ ಅಂತ ಕೇಳಿದರು. ಅವ್ರು ಹೇಳಿದರು ಬರೀ ಸನ್ಯಾಸ ಅಲ್ಲ ಪೀಠನೇ ಕೊಡ್ತೀವಿ ಅಂದರು. ಅದು ನಾನು ಬೇಕಿಲ್ಲ ಅಂದರು ಅವರು, ಟೀಕಾರ ನನಗೆ ಪೀಠ ಬೇಡ, ನನ್ನ ಪಾಠ ಸಾಕು ಅಂದರು. ಇವತ್ತು ಪಾಠನೇ ಬೇಡ ಪೀಠ ಸಾಕು ಅಂತ ಹೇಳೋದು ಪದ್ಧತಿ. ಇವತ್ತು ಪಾಠ ಬೇಡ, ಎಲ್ಲ ಎಕ್ಸೆಪ್ಷನ್ಸ್ ಇದ್ದಾರೆ, ಆದರೆ ತುಂಬ ದಿನಕ್ಕೆ ಅದು ಜಯತೀರ್ಥರ ಮಾತಾಡಿದ್ದಕ್ಕೆ
ಸುಧಾ ಬರೆದ್ರವರು. ಇವರಿಗೆ ಮಾತ್ರ ಪರಿಮಳ ಬರೋದು, ಅರ್ಥ ಆಯ್ತಾ? ನನಗೆ ಪೀಠ ಯಾವ ಅಯೋಗ್ಯತೆ ಇಲ್ಲ ಅಂತ ಹೇಳಿದವರೆಲ್ಲ ಅಷ್ಟು ಮೇಲೆ ಇದ್ದಾರೆ. ಉಪನಿಷತ್ ಹೇಳ್ತದೆ, ನನ್ನ ದೇವ್ರ ಬಗ್ಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿ, ಗೊತ್ತಿಲ್ಲ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳಿ. ಯಸ್ಯ ಮತಂ ತಸ್ಯ ಅಮತಂ, ಮತಂ ಯಸ್ಯ ನವೇದ ಸಹ. ಇದು ನಿಜವಾದ ಅರ್ಥದಲ್ಲಿ ನಮ್ಮಲ್ಲಿ ಪದ್ಧತಿ ಇದೆ. ಯಾರೋ ಸಾಲ ಕೇಳೋಕ್ಕೆ ಹೋಗ್ತಾರೆ, ಸ್ವಲ್ಪ ದುಡ್ಡು ಕೊಡಿ ಅಂತಾರೆ, ಅವ್ನು ಹೇಳ್ತಾನೆ ಗೊತ್ತ ಶ್ರೀಮಂತ, ದುಡ್ಡಿಲ್ಲ ಅಂತ ಶುರು ಮಾಡ್ತಾನೆ ಹೇಳೋದು. ಗೊತ್ತಾಯ್ತಿಲ್ಲ, ದುಡ್ಡಿಲ್ಲ ಅಂತಷ್ಟು ಗ್ಯಾರಂಟಿ ಇದೆ ಅಂತ ಅರ್ಥ ನಮಗೆ. ದುಡ್ಡಿಲ್ಲ ಅಂತ ಹೇಳೋರು ದುಡ್ಡಿರುತ್ತದೆ, ದುಡ್ಡಿಲ್ಲದವ್ರು ಸುಮ್ಮನೆ ಈ ದುಡ್ಡಿಂದ ಪ್ರಿಟೆಂಡ್ ಮಾಡ್ತಿರ್ತಾನೆ ತಾನು ಭಾರಿ ಶ್ರೀಮಂತ ಅಂತ ತೋರಿಸ್ಕೊಳೋದಕ್ಕೆ. ಒಳಗೆ ಹೊರಕು ಬಟ್ಟೆ ಮೇಲೊಂದು ಒಳ್ಳೆ ಬಟ್ಟೆ ಹಾಕ್ಬಿಟ್ಟಿರ್ತಾನೆ, ಆ ಟೈಪ್ ಇರ್ತಾನೆ. ಹಾಗಲ್ಲ, ನಮ್ಮಲ್ಲಿ ದುಡ್ಡಿದ್ದವನು ದುಡ್ಡಿದೆ ಅಂತ ಯಾಕೆ ತೋರಿಸೋದಿಲ್ಲ ಗೊತ್ತೇನು? ಸಾಲ ಕೇಳಿದ್ರೆ ಕಷ್ಟ ಅಂತ ಒಂದು, ಟ್ಯಾಕ್ಸ್ನವ್ರು ಬಂದರೆ ಕಷ್ಟ ಅಂತ ಕಷ್ಟ, ಇದಕ್ಕೆ ಅವನು ಹೇಳೋದಿಲ್ಲ. ಆದ ಅದು ಭಯಕ್ಕೆ, ಇನ್ನೇನಲ್ಲ. ಆದರೆ ಜ್ಞಾನಿ ಆದವನು ನಿಜವಾದ ತಾನು ಜ್ಞಾನಿ ಅಂತ ಹೇಳ್ಕೊಳ್ಳೋದಿಲ್ಲ, ಹೇಳಿಕೊಂಡ್ರೆ ಜ್ಞಾನಿ ಅಲ್ಲ. ಅರ್ಥ ಆಯ್ತಾ? ನಾನು ಜ್ಞಾನಿ ಅಂತ ಹೇಳ್ಕೊಂಡವನು ಜ್ಞಾನಿ ಅಲ್ಲ, ನಾನು ಜ್ಞಾನಿ ಅಲ್ಲ ಅಂತ ಹೇಳ್ಕೊಂಡವನು ಜ್ಞಾನಿ ಅಂತ ಅರ್ಥ. ಯಾತಕ್ಕೆ ಗೊತ್ತಾ? ಅವ್ನು ಹೇಳ್ಕೊಳ್ಳೋದ್ರಲ್ಲಿ ಏನು ಪಾಯಿಂಟ್ ಇದೆ ಅಂದರೆ, ಜ್ಞಾನ ಅಂದರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ದೇವನು ತಿಳ್ಕೊಂಡಿದ್ದೇನೆ ಅಂತ ಅರ್ಥ. ದೇವರನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದರಿಂದಾಗಿಯೇ ನಾನು ತಿಳ್ಕೊಂಡಿಲ್ಲ ಅಂತ ಆ ಅರ್ಥದಲ್ಲಿ ಮಾತಾಡೋದವರು. ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಆದರೆ ದೇವರು ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಳ್ಳೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ, ಆದ್ದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಅದು ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ವಿನಯ. ಅಂಥ ವಿನಯವನ್ನು ತೋರಿಸಿದವರೆಲ್ಲ ನಿಜವಾದ ಜ್ಞಾನಿಗಳೇ. ಸುಧೀಂದ್ರ ಸ್ವಾಮಿಗಳು ಹೇಳ್ತಾರೆ, ನಿಮಗೆ ಅರ್ಹತೆ ಇದೆ. ಏನು ಅರ್ಹತೆ ಇದೆ? ರಾಘವೇಂದ್ರ ವಿಜಯ ಅನೇಕ ದೃಷ್ಟಿಯಿಂದ ಕೆಲವು ಕಡೆಗೆ ಭಾರಿ ಚೆನ್ನಾಗಿರೋ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಕಾವ್ಯ. ನಿಮಗೆ ನಾಲ್ಕು ಗುಣ ಇದೆ, ತಗೋಬೇಕು. ಶಾಂತಿ, ದಾಂತಿ, ಧೀರತಾ, ಉದಾರತಾ ಚ. ಈ ಮಾತು ಹೇಳಬೇಕಾದ್ರೆ ಎಷ್ಟು ಸ್ಟಡಿ ಮಾಡಿದ್ರು ಗೊತ್ತಾಗ್ತದೆ, ಅಂದರೆ ಸುಮ್ಮನೆ ಕೊಡ್ತಾ ಇಲ್ಲ ಪೀಠನ. ಶಾಂತಿ, ದಾಂತಿ, ಧೀರತಾ, ಉದಾರತಾ ಚ. ನಿಮ್ಮಲ್ಲಿ ಶಾಂತಿ ಅಂದರೆ ಭಗವನ್ ನಿಷ್ಠೆ ಇದೆ, ದಾಂತಿ ಇಂದ್ರಿಯ ನಿಗ್ರಹ ಇದೆ. ಯಾಕೆ? ಉಪವಾಸ ಮಾಡಿದ್ರೆ ಒಬ್ಬರನ್ನು ಕೈ ಚಾಚಿಲ್ವಲ್ಲ, ಅದಕ್ಕಿಂತ ಇಂದ್ರಿಯ ನಿಗ್ರಹ ಬೇಕಾ? ಶಾಂತಿ ಇಷ್ಟಾದರೂ ಪಾಠ ಪ್ರವಚನ ದೇವ್ರ ಪೂಜೆ ಬಿಟ್ಟಿಲ್ಲ. ಶಾಂತಿ, ದಾಂತಿ, ಧೀರತಾ, ಎಷ್ಟು ಧೈರ್ಯ ಇದೆ. ರಾಘವೇಂದ್ರ ಸ್ತೋತ್ರ ಹೇಳುತ್ತೆ, ಸುಖಧೈರ್ಯಶಾಲಿ ಅಂತ ಬಂದಿದೆ. ಧೀರತ ಅಂದರೆ ಧೈರ್ಯ, ಭಾರಿ ಧೈರ್ಯ ಇದೆ. ಡೆಸ್ಪರೇಟ್ ಆಗ್ತಾರೆ ಸಾಮಾನ್ಯ, ಇಷ್ಟೆಲ್ಲ ಓದಿದ್ದೇನೆ ಯಾರು ರೆಕಗ್ನೈಸೇ ಮಾಡಲಿಲ್ಲ, ಇಷ್ಟೆಲ್ಲ ಓದಿದ್ದೇನೆ ಊಟಕ್ಕೆ ಗತಿ ಇಲ್ಲ, ಧೈರ್ಯ ಕಳ್ಕೊಂಡಿಲ್ಲ. ಧೀರತ, ಉದಾರತಾಚ, ಇದ್ದಿದ್ದರಲ್ಲೇ ಕೂಡ ಔದಾರ್ಯ ಇದೆ, ಇನ್ನೇನು ಬೇಕು. ಕೇತುಸ್ತಾಸಾಂ ಮತ್ಪ್ರಸಾದೋ ಗರೀಯಾನ್, ನಮ್ಮ ಅನುಗ್ರಹ ಇದೆ, ನೀವು ಪೀಠ ತಗೋಬೇಕು ಅಂತ ಹೇಳ್ತಾರೆ. ಇದು ಸುಧೀಂದ್ರ ಸ್ವಾಮಿಗಳು ಅವರು ಹೇಳಿದ ರೀತಿ. ತಕ್ಷಣ ರಾಯರು ಉತ್ತರ ಕೊಡ್ತಾರೆ. ಆ ಉತ್ತರನೇ ಒಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಮಾತದು. ಅವ್ರು ಹೇಳಿದಾಗೆಲ್ಲ ಇವರು ಇನ್ನೂ ದೂರ ಹೋಗ್ತಾರೆ, ಹತ್ರ ಬರೋದಿಲ್ಲ. ಇಲ್ಲ, ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಚ. ನಾಲ್ಕು ಮಾತು ಎಂಥ ಮಾತಾಡ್ತಾರೆ. ಬಾಲ ಭಾರ್ಯ, ಹೆಂಡತಿ ಇನ್ನೂ ಚಿಕ್ಕವಳು, ತುಂಬ ಜನ ಆಕ್ಷೇಪಣೆ ಮಾಡ್ಬೋದು, ಚಿಕ್ಕ ಹೆಂಡತಿನೇ ಬಿಟ್ಟು ಸನ್ಯಾಸ ತೊಗೊಂಡ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಅದೇ ಯುದ್ಧಕ್ಕೆ ಹೋಗ್ತಾರೆ ಚಿಕ್ಕ ಹೆಂಡತಿನಬಿಟ್ಟು. ಅವ್ರು ಹೇಳ್ತಾರೆ, ಓ ಹುತಾತ್ಮ ಅಂದ್ಬಿಡ್ತಾರೆ. ಇವ್ರನ್ನ ಬೈತಾರೆ, ಇದು ಪದ್ಧತಿ ಮನುಷ್ಯಂದು. ಆದರೆ ಚಿಕ್ಕ ವಯಸ್ಸಿಗೆ ಹೆಂಡತಿ ಮದುವೆಯಾದ ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಯುದ್ಧದಲ್ಲಿ ಸತ್ತರೆ ಇಡೀ ದೇಶ ಕೊಂಡಾಡುತ್ತೆ ಅವನನ್ನು. ದೇವರಿಗೋಸ್ಕರ ಹೋದರೆ ಬೈತಾರೆ, ಏ ಭಾರಿ ವೈರಾಗ್ಯ ಅಂತ ಬೈದು ಬಿಡ್ತಾರೆ. ಆದರೆ ನಿಜವಾದ ವೈರಾಗ್ಯ, ಅದಕ್ಕಿಂತ ದೊಡ್ಡ ವೈರಾಗ್ಯ, ಹೆಂಡತಿ ಚಿಕ್ಕವಳು ನಾನು ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಹೆಂಡತಿ ಮೇಲೆ ಅಪೇಕ್ಷೆ ಇದೆಯಲ್ಲ, ಹೆಂಡತಿಗೆ ಅವಶ್ಯಕತೆ ಇದೆ, ನಾನು ಇರಬೇಕು. ಬಾಲ ಭಾರ್ಯ ಬಾಲಕೋ ನೋಪನೀತ, ಒಬ್ಬ ಮಗ ಅವನಿನ್ನೂ ಉಪನಯನ ಕೂಡ ಮಾಡಿಲ್ಲ. ಅಂದರೆ ಉಪನಯನ ಮಾಡೋ ಸಾಮರ್ಥ್ಯ ಅವರಲ್ಲಿಲ್ಲ, ಅಷ್ಟು ಉಪನಯನ ಮಾಡೋದಕ್ಕೆ ಬೇಕಾದ ಸಂಪತ್ತಿಲ್ಲ, ಇನ್ನೂ ಮಾಡಿಲ್ಲ ನಾನು ಅನ್ನ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ. ಮಕ್ಕಳನ್ನ ಓದಿಸೋದು ಕರ್ತವ್ಯ ಅಂತ ನಮಗೆ ಗೊತ್ತಿದೆ, ಉಪನಯನ ಮಾಡೋದು ಕರ್ತವ್ಯ ಅಂತಲೇ ಗೊತ್ತಿಲ್ಲ. 30 ವರ್ಷ ಆಗಿರ್ತದೆ, ಮಗ ಸಾಫ್ಟ್ವೇರ್ ಇಂಜಿನಿಯರ್, ಉಪನಯನ ಕೂಡ ಮಾಡಿರೋದಿಲ್ಲ ಅವನಿಗೆ. ಅದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋಷ್ಟು ಎಚ್ಚರಿಕೆ ಇದೆ, ಉಪನಯನ ಮಾಡಿಲ್ಲ, ಬ್ರಹ್ಮವಿದ್ಯೆಯ ಬಗ್ಗೆ ಗಮನವೇ ಇಲ್ಲ. ಬಾಲಕೋ ನೋಪನೀತ, ಉಪನಯನವಾಗಿಲ್ಲ ಅಂದರೆ ವೇದಾಧ್ಯಯನ ಮಾಡಿಸಿಲ್ಲ ಅಂದರೆ ದೊಡ್ಡ ಕರ್ತವ್ಯ, ಮಕ್ಕಳಿಗೆ ಅದು ಮಾಡಿಸಿಲ್ಲ, ಅದು ಅಷ್ಟು ಹಿಂದಿದ್ದೇನೆ ಮಾಡಲಿಕ್ಕೆ, ನಾನು ಸನ್ಯಾಸಿ ಆಗಲಿ ಸರಿಯಲ್ಲ. ಬಾಲಶ್ಚಾಹ, ನಾನು ಚಿಕ್ಕ ವಯಸ್ಸು 24 ವರ್ಷ, ನಾನು ಸನ್ಯಾಸಕ್ಕೆ ನನಗೆ ವಯಸ್ಸಾಗಿಲ್ಲ, ನಾನು ತಗೊಳ್ಳೋದಿಲ್ಲ. 3 ಮಾತು ಹೇಳಿ ಇನ್ನೂ ಕೊನೆಗೆ ಹೇಳಿದೆ. ಉಪಚಾರಕ್ಕೆ ಹೇಳಿಬಿಟ್ರೆ, ಹೇಳಿಬಿಟ್ಟು ಕೊನೆ ಕೊಡಿ ಅಂತ ಆಗಬಾರ್ದು. ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ನೂನು, ಇನ್ನೂ ಪ್ರೆಷರ್ ಹಾಕಾದರೆ ಮಠ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದ್ದಾರೆ. ಈ ಮಾತು ಹೇಳಿದಾಗ ರಾಯರು ಮಾತು ಕೇಳಿದ ತಕ್ಷಣ ಸುಧೀರ್ ಸ್ವಾಮಿ ಭಾರಿ ಖುಷಿ ಆಯ್ತಂತೆ. ಯಾತಕ್ಕೆ ಗೊತ್ತಾ? ಒಂದೇ ಕಾರಣ, ಒಬ್ಬ ಗೃಹಸ್ಥನಾಗಿ ಮನೆಯ ಬಗ್ಗೆ ಎಷ್ಟು ಕಮಿಟೆಡ್ ಆಗಿ ಮಾತಾಡ್ತಾರೆ, ಇವರಿಗೆ ಪೀಠ ಕೊಟ್ಟರೆ ಮಠ ಉಳಿಯುತ್ತೆ ಅಂತ ಗ್ಯಾರಂಟಿ ಆಯಿತು.
ಈಗ ಮನೆ ಉಡಿಸೋ ಮಾತಾಡ್ತಾರೆ, ನಾನು ಮಠ ಉಡಿಸ್ತಾರೆ. ಇವತ್ತು ಸನ್ಯಾಸ ಬಂದರೆ ನಾನು ಸನ್ಯಾಸ ಬಿಟ್ಟು ಹೋಗ್ತಿದ್ರು. ಈ ರೀತಿ ಕರತಷ್ಟ ಸನ್ಯಾಸ ತೊಗೊಂಡಿದ್ದರೆ ಕರತಷ್ಟ ಸನ್ಯಾಸ ಬಿಟ್ಟು ಬಿಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಸೆನ್ಸ್ ಆಫ್ ಅದು ಭಾರಿ ಇಂಪಾರ್ಟೆಂಟ್. ಅದವರಿಗೆ ಭಾರಿ ಲೈಕ್ ಆಯಿತು, ನಿಮಗೆ ಪೀಠ ಅಂತ ಕನ್ಫರ್ಮ್ ಆಯಿತು ಅಂತ ಹೇಳಿಬಿಡ್ತಾರೆ. ನಿಮ್ಮ ಮಾತು ಕೇಳಿದ ಮೇಲೆ ನಿಮಗೆ ಕೊಡೋದು. ಅದು ಸುಧೀರ್ ಎಷ್ಟು ವಿದ್ವಾಂಸರಾಗಿದ್ದರು, ಅವರು ಎಷ್ಟು ಪಂಡಿತರಾಗಿದ್ದರು ನೋಡಿ. ಇವರ ಮಾತನ್ನೆಲ್ಲ ಒಳಗಿನ ಅರ್ಥ ತಿಳ್ಕೊತಾ ಹೋಗ್ತಾರೆ. ವೆಂಕಟಭಟ್ಟರೇ, ನೀವೇ ಅಧಿಕಾರಿಗಳು, ನಿಮಗೆ ಪೀಠ ನಿಶ್ಚಿತ ಅಂತ ಹೇಳಿ ಕೆಲವೆಲ್ಲ ಮುಂದೆ ಮಾತಾಡ್ತಾರೆ. ಲೌಕಿಕದ ಮಾತೆಲ್ಲ ಹೇಳ್ತಾರೆ. ನೀವು ಸನ್ಯಾಸ ತೊಗೊಂಡ್ರೆ ತುಂಬ ಪ್ರಯೋಜನ ಇದೆ. ಜನಗಳಿಂದ ನಂಬಿ ಬದುಕಿದ್ರೆ ಅರ್ಥ ಇಲ್ಲ. ದೇವರ ಸೇವೆ ಮಾಡಿಕೊಂಡಿರಬಹುದು, ಆರಾಮಾಗಿರಬಹುದು. ಜನಗಳಿಂದ ನಾವು ಜೀವನದಲ್ಲಿ ಸುಖ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಜನಗಳಿಂದ ಅವ್ರು ಏನೋ ನಿರೀಕ್ಷೆ ಮಾಡಲಿಕ್ಕೆ ಹೊರಟಾಗ ಅವ್ರು ನಮ್ಮಿಂದ ಇನ್ನೊಂದು ನಿರೀಕ್ಷೆ ಮಾಡಿರ್ತಾರೆ. ಅದೆಲ್ಲ ಒಳ್ಳೆಯ ಕಾವ್ಯಮಯದ ಶೋಕಗಳು ಇವೆಲ್ಲ ಬೇಡ, ಗೊತ್ತಿಲ್ಲ. ನೀವು ಸನ್ಯಾಸ ತೊಗೊಳ್ಳೋದು ಮುಖ್ಯ. ನೀವು ಸನ್ಯಾಸ ತೊಗೊಂಡ್ರೆ ಲೋಕೋದ್ಧಾರವಾಗ್ತದೆ. ನನಗೆ ಗೊತ್ತು ನಿಮಗೆ ಸನ್ಯಾಸ ಬೇಕಿಲ್ಲ. ಆ ಮಾತಿನ ಅರ್ಥ ಏನು ಗೊತ್ತಾ? ಸಾಧನೆ ಮಾಡಬೇಕಾದ್ರೆ ಯೋಗ್ಯರಿಗೆ ಸನ್ಯಾಸನೇ ಆಗಬೇಕು ಅಂತೇನೂ ಇಲ್ಲ. ಪುರಂದರದಾಸರು ಸನ್ಯಾಸಿಗಳಾಗಲಿಲ್ಲ, ಅವ್ರ ಹೆಸರೇ ಇವತ್ತು ಮಂತ್ರ ಇದ್ದಾಗಿದೆ. ದಾಸರೆಂದರೆ ಪುರಂದರ ದಾಸರಯ್ಯ. ಹರಿದಾಸರು ಯಾರೂ ಸನ್ಯಾಸಿಗಳಾಗಲಿಲ್ಲ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇವರು ಯಾರೂ ಸನ್ಯಾಸಿಗಳಾಗಲಿಲ್ಲ. ಸನ್ಯಾಸಿಗಳು ಅವರನ್ನು ಕೊಂಡಾಡ್ತಾರೆ ಅಂತ ಜೀವನ ಸಾಗಿಸಿದ್ದಾರೆ. ಒಬ್ಬ ಮನುಷ್ಯನ ಯಶಸ್ಸಿಗೆ ಸನ್ಯಾಸಾಶ್ರಮ ಕಂಪಲ್ಸರಿ ಅಲ್ಲ. ಗೃಹಾಶ್ರಮ ಹೇಳ್ತಾರೆ, ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ, ಭಾಗವತ್ ಪುರಾಣದ ಮಾತು. ತ್ರಿಭುವನ ಪಂಡಿತಾಚಾರ್ಯ ಗೃಹಸ್ಥರು ಅವರು ಬರೆದ ವಾಯುಸ್ತುತಿ ಹೇಳದೆ ಹೋದರೆ ಅವರು ಸನ್ಯಾಸಿಗಳೇ ಅಲ್ಲ ಅಂತ ವಾಕ್ಯ ಗ್ರಂಥ ಬರೆದಿದ್ದಾರೆ. ಅವರು ಪೀಠಾಧೀಶರೇ ಅಲ್ಲ, ಗೃಹಸ್ಥರು ಬರೆದ ಗ್ರಂಥ ಅವ್ರಿಗೆ ಟೆಕ್ಸ್ಟ್ ಬುಕ್ಕು. ಅವ್ರ ಮಗ ನಾರಾಯಣ ಪಂಡಿತಾಚಾರ್ಯ ಬರೆದ ಸುಬುದ್ಧ ವಿಜಯ ಹೇಳಿದ್ರೆ ಊಟ ಮಾಡಾಗಿಲ್ಲ ಅಂತ ಸುಬುದ್ಧ ವಿಜಯ. ಅಂದರೆ ಸನ್ಯಾಸ ಕಂಪಲ್ಸರಿ ಅಲ್ಲ, ನಿಮಗೆ ಸನ್ಯಾಸ ಬೇಕಿಲ್ಲ. ಆದರೆ ನೀವು ಸನ್ಯಾಸ ತೊಗೊಳ್ದೆ ಹೋದರೆ ಲೋಕಕ್ಕೆ ಭಾರಿ ಲಾಸ್ ಆಗ್ತದೆ. ಇದು ಮುಖ್ಯ. ಎಫಿಷಿಯೆಂಟ್ ಫೆಲೋ ರಿಸೈನ್ ಮಾಡಿಬಿಟ್ರೆ ಹಿಡ್ಕೊಂಬಿಡ್ತಾರೆ, ಯಾಕೆ ಕಂಪ್ನಿನ ಹಾಳಾಗಿ ಹೋಗುತ್ತೆ ಬಿಟ್ಟೋದ್ರೆ ಅಂತಾರಲ್ಲ, ಜಗತ್ತು ಹಾಳಾಗಿ ಹೋಗುತ್ತೆ. ನಿಮಗೆ ಅಷ್ಟು ಗುಣಗಳಿದೆ, ನೀವು ತೊಗೊಳ್ಳೇಬೇಕು. ಅವರೀಗ ಸಂದಿಗ್ಧಕ್ಕೆ ಬಂತು, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು. ರಾಯರ ಮನೆಗೆ ಹೋಗ್ತಾರೆ, ಗುರುಗಳ ಮಾತು ದೇವ್ರು ಹೇಳಿದ್ದಾರೆ ಅನ್ನೋ ಮಾತಿನ ಜೊತೆ ಸೇರ್ಕೊಂಡು ಬಂದಿದೆ. ದೇವ್ರು ಹೇಳಿದ್ದಾರೆ ಅಂತ ಹೇಳ್ತಾ ಗುರುಗಳು ಹೇಳಿದ್ದಾರೆ, ಅವ್ರ ಮಾತನ್ನು ಮೀರೋದು ಸುಲಭ ಅಲ್ಲ. ಆದರೆ ತಾವು ಹೇಳಿದ ಮಾತಿದೆಯಲ್ಲ ಬಾಲ ಭಾರ್ಯ, ಅದ್ರ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಈ ಕಡೆ ಸಂಸಾರನೋ ಸನ್ಯಾಸನೋ ಯೋಚನೆ ಮಾಡ್ತಾ ಕೂತರಂತೆ. ರಾತ್ರಿ ಕೂತವ್ರು ಹೇಳ್ತಾನೇ ಇಲ್ಲ, ಅದೇ ಯೋಚನೆ. ಧರ್ಮ ಸಂಕಟ ಅಂದರೆ ಹೀಗಿರಬೇಕು, ಈ ಕಡೆಯೋ ಆ ಕಡೆಯೋ, ಆ ಕಡೆಯೋ ಈ ಕಡೆಯೋ. ಆಗ ಎಲ್ಲ ಮಲಿಗೆ ಆಯಿತು, ಇವರು ಬೆಳಗಾಗ್ತಾ ಬರ್ತಾ ಇದೆ, ಉತ್ತರ ಸಿಗ್ತಾ ಇಲ್ಲ, ಇನ್ನು ಬೆಳಗಿನ ಜಾವ, ಕನಸಲ್ಲ. ಸಾಕ್ಷಾತ್ತಾಗಿ ಸರಸ್ವತಿ ದರ್ಶನ ಆಗುತ್ತವ್ರಿ. ಇದು ರಾಯರ ಜೀವನದ ದೊಡ್ಡ ಒಂದು ಹೈಟ್. ಯಾವ ಎತ್ತರದಲ್ಲಿದ್ದಾರೆ ರಾಯರಿ ನೋಡ್ತಾರೆ, ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಅಂದರೆ ಸರಸ್ವತಿ ದೇವಿ ದರ್ಶನ ಕೊಡ್ತಾರೆ, ನೋಡ್ತಾರೆ ಪರಮಾಶ್ಚರ್ಯ ಪರಮಾನಂದ ಅವರಿಗೆ. ಆಗ ಅವರು ಮಾತಾಡಿದ್ರಂತೆ, ಬಹಳ ಮುಖ್ಯ ಇದೆ, ಜಯತೀರ್ಥ ವಿಜಯದಲ್ಲಿ ನಡೆಯೋದು ಹೀಗೆ. ಜಯತೀರ್ಥರಿಗೆ ಹೇಳ್ತಾರೆ, ಅಕ್ಷೋಭ್ಯ ತೀರ್ಥರು, ನಿಮಗೆ ಸನ್ಯಾಸ ಅಂತ ಸೂಚನೆ ಆಗಿದೆ, ಸನ್ಯಾಸ ಕೊಡ್ತೇನೆ ಅಷ್ಟೇ ಅಲ್ಲ, ನಿಮಗೆ ಪೀಠನೂ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಅವರು ಜಯತೀರ್ಥರು ಹೇಳ್ತಾರೆ. ಇನ್ನು ಜಯತೀರ್ಥರಾಗಿರೋದಿಲ್ಲ ಅವರು. ಅವ್ರು ಹೇಳ್ತಾರೆ, ನಾನು ಸನ್ಯಾಸಕ್ಕೆ ತಯಾರಾಗಿದ್ದೇನೆ, ಪಾಠ ಕೇಳಕ್ಕೆ ತಯಾರಾಗಿದ್ದೇನೆ, ಆದರೆ ಪೀಠ ಕೊಡ್ತೀವಿ ಅಂತ ಹೇಳಿದ್ರೆ ನನಗೆ ಅರ್ಹತೆ ಇಲ್ಲ. ನೀವು ಅಲ್ಲಿಗೂ ಒತ್ತಾಯ ಮಾಡೋದಾದರೆ, ನಿಮಗೆ ಸೂಚನೆ ಆಗಿದೆ ಅಂತ ಹೇಳಿದ್ರಲ್ಲ, ನನಗೂ ಸೂಚನೆ ಆದರೆ ಒಪ್ತೇನೆ ಅಂತ ಹೇಳಿದ್ದಾರೆ. ನನಗೂ ಕನಸಾದರೆ ಒಪ್ತೇನೆ ಹೊರತು ಇಷ್ಟಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು, ಅವ್ರಿಗೆ ಕನಸಾಯಿತು, ಮುಂದೆ ಜಯತೀರ್ಥರಾದರು ಮುಂದೆ. ಅವ್ರು ಇಲ್ಲೇ ಮಲ್ಕೊಳ್ಳಿ ಆಗತ್ತೆ ಅಂದರು, ಅಲ್ಲೇ ಇದ್ದರು, ಅವ್ರ ಸ್ವಪ್ನ ಆಯಿತು, ಮರುದಿವಸ ಸನ್ಯಾಸ ತೊಗೊಂಡ್ರು, ಪೀಠನೂ ತೊಗೊಂಡ್ರು. ಇದು ಅದೇ ರೀತಿ ಇವರಿಗೆ ವಿದ್ಯಾಲಕ್ಷ್ಮಿ ದರ್ಶನ ಕೊಡ್ತಾ ಇದ್ದಾರೆ. ವೆಂಕಟಭಟ್ಟರೇ, ನೀವು ಸನ್ಯಾಸಿಗಳಾಗಬೇಕು. ಸನ್ಯಾಸಿಗಳಾಗೋದರಿಂದ ನಿಮಗಲ್ಲ ಲೋಕಕ್ಕೆ ಭಾರಿ ಪ್ರಯೋಜನ ಇದೆ. ಗ್ರಂಥರಚನೆ ಆಗಬೇಕು, ವಾದಿ ನಿಗ್ರಹ ಆಗಬೇಕು, ತತ್ವ ಪ್ರಸಾರ ಆಗಬೇಕು, ಎಲ್ಲದಕ್ಕೂ ನೀವು ಸನ್ಯಾಸ ತೊಗೊಂಡ್ರೆ ಇರೋ ಅವಕಾಶ. ಇವತ್ತು ಅಧಿಕಾರದಲ್ಲಿದ್ದು ಮಾಡೋ ಲೋಕೋಪಕಾರಣ ಅಧಿಕಾರ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ಡಿ ಸಿ ಇದ್ದಾರೆ, ಎಷ್ಟು ಹೆಲ್ಪ್ ಮಾಡ್ಬೋದು ಒಬ್ಬ ಡಿ ಸಿ. ಅದಕ್ಕೆ ನೂರಾರು ಕೋಟಿ ಇದ್ದವನು ಮಾಡಲಿಕ್ಕಾಗದೆ ಉಪಕಾರಣ, ಒಬ್ಬ ಸೈನ್ ಮಾಡಿದರೆ ಮಾಡ್ಬೋದು. ರಿಸರ್ವಿಂಗ್ನವರಿಗೆ ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡೋಕ್ಕೆ ಬರುತ್ತೆ, ಅದನ್ನು ಸ್ವಂತ ಪ್ಯಾಕೆಟಿಂದ ಕೊಡೋಕ್ಕೆ ಬರೋದು, ಅಧಿಕಾರದಿಂದ ಮಾಡೋಕ್ಕೆ ಬರುತ್ತೆ. ಇವತ್ತು ಪವರ್ ಅಂದರೆ ಅದಕ್ಕೆ, ಹಿಂದಿನ ಕಾಲದ ರಾಜ ಮಹಾರಾಜರು ಯಾತಕ್ಕೆ ಆಗ್ತಿದ್ರು ಅಂದರೆ, ಅವರೆಲ್ಲ ಲೋಕೋಪಕಾರಕ್ಕೋಸ್ಕರ ರಾಜರಾಗ್ತಾಯಿದ್ರು. ಆ ಪವರ್ ಇಲ್ಲದಾಗ ಹೆಲ್ಪ್ ಮಾಡೋಕ್ಕೆ ಬರೋ, ಐ ಆಮ್ ಹೆಲ್ಪ್ಲೆಸ್ ಅಂತಾರಲ್ಲ. ಅದಕ್ಕೆ ಸನ್ಯಾಸದಿಂದ ತತ್ವಪ್ರಸಾರ ಮಾಡೋ ಅವಕಾಶ ಎಷ್ಟಿದೆಯಲ್ಲ, ಅದು ಗೃಹಸ್ಥಾಶ್ರಮಕ್ಕೆ ಕಡಿಮೆ, ಅಷ್ಟಿರೋದಿಲ್ಲ. ನೀವು ಅದಕ್ಕೆ ಅರ್ಹರಾಗಿದ್ದೀರಿ. ಸನ್ಯಾಸ ತೊಗೊಂಡ್ರೆ ಜಗತ್ತು ಉಳಿತದೆ, ಗ್ರಂಥಗಳು ಉಳಿತವೆ, ಪಾಠ ಪ್ರವಚನ ಆಗಬೇಕಾಗಿದೆ, ಸನ್ಯಾಸ ತೊಗೊಳ್ಬೇಕು ಅಂತ ಹೇಳ್ತಾ 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 ಕೊನೆಗೆ ಹೇಳ್ತಾರೆ, ನೀವು ಹುಟ್ಟಿ ಬಂದಿರೋದೇ ಅದಕ್ಕೆ, ನಿಮ್ಮ ಅವತಾರವಾಗಿರೋದೇ ಅದಕ್ಕೆ.
ನಮ್ಮ ಸಂಪೂರ್ಣ ನಮ್ಮ ಅನುಗ್ರಹ ಇದೆ, ಯೋಚನೆ ಮಾಡಬೇಡಿ, ಸನ್ಯಾಸ ತಗೊಳ್ಳಿ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಮಂತ್ರಮಸ್ಯೋಪದಿಶ್ಯ, ರಾಘವೇಂದ್ರ ವಿಜಯದ ಮಾತು ಇಷ್ಟೆಲ್ಲ ಹೇಳಿ ಸ್ವತಃ ಸರಸ್ವತಿ ದೇವಿ ಒಂದು ಮಂತ್ರ ಉಪದೇಶ ಮಾಡಿದ್ರಂತೀವಿ. ಬಹುಶಃ ಇದು ದೊಡ್ಡ ದಾಖಲೆ. ಸರಸ್ವತಿ ದೇವಿನೇ ಒಂದು ಮಂತ್ರ ಅವಳು ಹೇಳಿಕೊಟ್ರು ಅಂದರೆ, ಸರಸ್ವತಿ ಅನುಗ್ರಹ ಇದ್ದವ್ರು ಹೇಳಿಕೊಟ್ರೆ ಒಳ್ಳೆಯ ಸಿದ್ಧಿ ಬಂದುಬಿಡುತ್ತೆ. ಅವರೇ ಹೇಳಿಕೊಟ್ಟಾಗ ಎಷ್ಟು ಸಿದ್ಧಿ ಬಂದಿರಬೇಕು. ಅದರ ಫಲನೇ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು ವಿಶ್ವವಿಖ್ಯಾತವಾಗಲಿಕ್ಕೆ ಕಾರಣವಾಯಿತು. ಸನ್ಯಾಸ ಮಂತ್ರ ಹೇಳಿ ಅದೃಶ್ಯರಾಗಿಬಿಡುತ್ತಾರೆ. ಈ ಮಾತು ಯೋಚನೆ ಮಾಡೋದಿಲ್ಲ, ಆಯಿತು ಅಂತ ಒಪ್ಕೊಂಡು ಸೀದಾ ಗುರುಗಳ ಹತ್ರ ಹೋಗ್ತಾರೆ. ನಾನು ಸನ್ಯಾಸ ಸಿದ್ಧ ಅಂತ ಹೇಳಿಬಿಡ್ತಾರೆ. ಗುರುಗಳಪ್ಪಣೆ ದೇವರ ಮೂಲಕ ಹೀಗೆ ಬಂತು. ಇಲ್ಲಿ ಸರಸ್ವತಿ ದೇವಿ ಹೇಳಿದರು, ಬಂದರು ತಕ್ಷಣ ಅವರಿಗೆ ಗುರುಗಳು ಹೇಳ್ತಾರೆ ಸನ್ಯಾಸ ಕೊಡ್ತೀನಿ ಅಂತ. ಒಂದು ಕರ್ತವ್ಯ ಹೇಳಿದ್ರು, ಮಗನೇ ಉಪನಯನ ಆಗಿಲ್ಲ ಅಂತ ಹೇಳಿದ್ರಲ್ಲ, ತಕ್ಷಣ ಉಪನಯನ ಮಾಡಿತ್ತು, ಉಪನಯನ ಮಾಡಿಸ್ತಾರೆ. ಅಷ್ಟು ಎಮರ್ಜೆನ್ಸಿ ಸನ್ಯಾಸ ತೊಗೋಬೇಕಾದರೂ ಕೂಡ ಉಪನಯನ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಎಮರ್ಜೆನ್ಸಿನೂ ಇಲ್ಲ, ಮತ್ತು ಉಪನಯನ ಮಾತ್ರ ಮಾಡೋದ್ರಲ್ಲಿ ಎಷ್ಟು ಅರ್ಥ ಅನ್ಯಾಯ. ರಾಘವೇಂದ್ರ ವಿಜಯ ಕೇಳಿದವರೆಲ್ಲ ಮೊದಲು ಮನೆ ಚೆಕ್ ಮಾಡ್ಕೋಬೇಕು, ಏನಂತ ಮಕ್ಕಳು ಉಪನಯನ ಮಾಡಿದ್ಯೋ ಇಲ್ವೋ, ರಾಯರು ಎಷ್ಟು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ. ಆದರೆ ತಕ್ಷಣ ಮಾಡಬೇಕಂತ ನಮ್ಮ ಜನ ಮಾಡ್ತಾರೆ, 30, 35, 40 ಆಗಿರ್ತವೆ. ಕೆಲವರಂತೂ ಮದುವೆಗಿಂತ ಮುಂಚೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಊಟಕ್ಕಿಂತ ಮುಂಚೆ ಸಂಧ್ಯಾವನ್ನೇ, ಮದುವೆಗಿಂತ ಮುಂಚೆ ಉಪನಯನ ಅಷ್ಟೇ. ಸಾಯಂಕಾಲ ಸಂಧ್ಯಾವನ್ನೇ, ಸಾಯಂಕಾಲ ಊಟಕ್ಕಿಂತ ಮುಂಚೆ, ಬೆಳಗಿನ ಸಂಧ್ಯೆ ಬೆಳಗಿನ ಊಟಕ್ಕಿಂತ ಮುಂಚೆ. ಊಟಕ್ಕೂ ಸಂಧ್ಯಾನ ಸಂಬಂಧ, ಏಕಾಚಿ ಉಪನಯನ ಸಂಧ್ಯಾವನ್ನೆಲ್ಲ ಯಾಕೆ ಊಟನೇ ಇಲ್ವಲ್ಲ ಅವತ್ತು. ಈ ರೀತಿ ಗಂಟು ಹಾಕಿದರೆ ಸಂಧ್ಯಾವನ್ನೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಮದುವೆಗೂ ಉಪನಯನಕ್ಕೂ ಸಂಬಂಧನೇ ಇಲ್ಲ. ಉಪನಯನ ಆ ಕಾಲಕ್ಕೆ ಆಗಬೇಕಾದ ಸಂಸ್ಕಾರ, ಮದುವೆ ಹಾಗಲ್ಲ. ಮುಂದೆ ಯೋಗ್ಯ ಅನುರೂಪ ವರ ಸಿಗದೆ ಹೋದರೆ ಕನ್ಯೆಗೆ ಮದುವೆ ಇಲ್ಲ, ಅನುರೂಪ ಕನ್ಯೆ ಸಿಗೋದ್ರೆ ಇವನಿಗೆ ಮದುವೆ ಇಲ್ಲ. ಆದರೆ ಅನುರೂಪ ಪ್ರಶ್ನೆ ಇಲ್ಲ ಉಪನಯನಕ್ಕೆ, ಮುಹೂರ್ತ ಸರಿ ಇದ್ದರೆ ಮಾಡಿ ಹಾಕಿದ್ರೆ ಮದುವೆ ಇಲ್ಲ ಅಷ್ಟೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಕರ್ತವ್ಯ, ಅದನ್ನು ಮಾಡಿ ಮುಗಿಸಿದರು. ಆಮೇಲೆ ಬನ್ನಿ ಅಂತ ಕರ್ಕೊಂಡು ಹೊರಟರು, ತಂಜಾವೂರಿಗೆ ಕರ್ಕೊಂಡು ಹೋದರು ಅವರು. ಇವತ್ತು ತಂಜಾವೂರಿನಿಂದ ಹೊರಗಡೆ ಹೋದರೆ 4 ಕಿಲೋಮೀಟರ್ ದೂರದೊಳಗೆ ಕಾವೇರಿ ನದಿ ತೀರದಲ್ಲಿ ರಾಯರಿಗೆ ಆಶ್ರಮ ಕೊಟ್ಟ ಜಾಗ ಇವತ್ತು ಇದೆ. ಇವತ್ತು ಮಠನೂ ಆಗಿದೆ, ವೃಂದಾವನ ಆಗಿದೆ. ಈಗ ಪಕ್ಕದಲ್ಲೇ ಕಾವೇರಿ ನದಿ ತುಂಬ ಹತ್ತಿರದಲ್ಲೇ ಹರಿತಾ ಇದೆ. ಅಲ್ಲಿ ಸನ್ಯಾಸವನ್ನು ಕೊಡ್ತಾರೆ. ಕುಂಭಕೋಣದಿಂದ ತಂಜಾವೂರಿಗೆ ಹೋದರು. ಕುಂಭಕೋಣದಲ್ಲಿ ಇವರಿದ್ದು ಮನೆ, ಹೆಂಡತಿ ಅದೇ ಊರಲ್ಲೇ ಇದ್ದಾರೆ. ಹೆಂಡತಿ ಇದ್ದ ಊರಲ್ಲೇ ಕೊಟ್ಟು ಅವ್ರ ಮನಸ್ಸಿಗೆ ಕಸಿಬಿಸಿ ಮಾಡಬಾರ್ದು ಅಂತ ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಮಾಡಿದರು. ಹಿಂದಿನ ಕಾಲಕ್ಕೆ ಸನ್ಯಾಸ ಕೊಡೋದು ಅಂದರೆ ಗುಟ್ಟು ಗುಟ್ಟಾಗಲ್ಲ, ಅನೌನ್ಸ್ ಮಾಡಿ ಕೊಡ್ತಾಯಿದ್ರು. ಅನೌನ್ಸ್ ಮಾಡಿ ರಾಜ ಮಹಾರಾಜನ ಕರೆದು ಅವರ ಮುಂದೆ ಆಗ್ತಾಯಿತ್ತು. ಇವತ್ತು ಶಾಸ್ತ್ರೀಯ ಮಾಡಿದರೆ ಅಧಿಕಾರಿಗಳ ಮುಂದೆ ಕೊಟ್ಟು ಅದು ನಾಳೆ ಗಲಾಟೆ ಆಗಬಾರ್ದು, ಅದು ಪದ್ಧತಿ. ಹಾಗೆ ಕೊಟ್ಟರಂತೆ. ಆ ಕಾಲಕ್ಕೆ ರಾಘವೇಂದ್ರ ತೀರ್ಥ ಅಂತ ಹೆಸರಿಡ್ತಾರೆ. ಆ ತೀರ್ಥ ಹೆಸರು ರಾಮದೇವರ ಹೆಸರು. ರಾಘವೇಂದ್ರ ಅಂದರೆ ಇವತ್ತು ಹೆಸರು ರಾಯರ ಹೆಸರಾಗಿಬಿಟ್ಟಿದೆ ನಮ್ಮ ಜನಗಳಿಗೆ. ಪಾಪ, ಮೂಲತಃ ರಾಯ ರಾಮದೇವರ ಹೆಸರು, ಅದು ಅದನ್ನು ಇಟ್ಕೊಂಡಿದ್ದರೆ ಸಾಹಸ ಮಾಡ್ತಿದ್ದೆ. ರಾಮದೇವರು ಎಷ್ಟು ಮಾಡಿರಬೇಕಾಗಿತ್ತು, ರಾಮದೇವರ ಹೆಸರು ಇಟ್ಕೊಂಡೇ ಇಷ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ರಾಯರು. ರಾಮೋ ರಾಮೋ ರಾಮ ಐತಿ, ರಾಮದೇವರ ರಾಜ್ಯ ಹೇಗಿತ್ತು ಅನ್ನೋದನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂಥ ರಾಜ್ಯ. ಇವತ್ತು ರಾಯರ ಹಿನ್ನೆಲೆಯಲ್ಲಿ ಅಷ್ಟೇ ನೋಡಿದರೂ ರಾಘವೇಂದ್ರ ಶಬ್ದದ ಅರ್ಥ ನಮಗೆ ಹೇಗೆ ಗೊತ್ತಾಗ್ತದೋ, ರಾಮದೇವರ ರಾಜ್ಯ ಹೇಗಿತ್ತು ಅನ್ನೋದಕ್ಕೆ ರಾಮನ ಹೆಸರೇ ನಮಗೆ ಒಳ್ಳೆಯ ಒಂದು ಮಂತ್ರದಂಥ ಮಾತು. ರಾಜನಾಗಿ ಅಲ್ಲಿ ಅವರ ಹೆಸರಿನಿಂದ ಮಠಾಧಿಪತಿಗಳಾಗಿ ಇವರು ಮಾಡಿದ ಸಾಧನೆ ದೊಡ್ಡದು ಕೊಟ್ಟು ರಾಘವೇಂದ್ರ ಕರೀತಾರೆ. ಅಷ್ಟೊತ್ತಿಗೆ ಹೆಂಡತಿ ಸುದ್ದಿ ಗೊತ್ತಾಗುತ್ತೆ ತಕ್ಷಣವೇ. ಆಗ ಅವರು ಬಾವಿ ಹಾರಿದರು ಅಂತ ಎಲ್ಲರೂ ಕಥೆ ಕೇಳಿದ್ದೀರಿ. ಬಾವಿ ಹಾರಿದ್ರು, ನಮ್ಮ ಜನಕ್ಕೆ ಇದು ಒಂದು ದೊಡ್ಡ ಅನುಕೂಲ. ಇಂಥ ಮಾತೆಲ್ಲ ಭಾರಿ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ. ಏನೇ ಹೇಳಿ ಮನೆಯಂತೂ ಹಾಳು ಮಾಡಿದ್ರಲ್ಲ ರಾಯರು, ಈ ಮಾತಾಡ್ತಿರ್ತಾರೆ. ಮೊದಲು ಹೇಳಿ ಆಗಿದೆ ರಾಯರು, ಈಗಾಗಲೇ ಅವ್ರ ಮೇಲೆ ಹಾಕಾಗೇ ಇಲ್ಲ. ಆದರೆ ಲೋಕೋದ್ಧಾರ ದೃಷ್ಟಿಯಿಂದ ಹೇಳೋದು, ಹೆಂಡತಿ ಮಾಡಿದ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಶುರುವಾಯಿತು. ಬಹಳ ಸುಲಭ, ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಮಹಾಪಾಪ, ಸಂಶಯ ಏನೇ ಇಲ್ಲ. ಆದರೆ ಗುರುಗಳಿಗೆ ಬ್ರಾಹ್ಮಣರಿಗೆ ಗೋವುಗಳಿಗೋಸ್ಕರವಾಗಿ ಗಂಡಸು ಸತ್ತರೆ ಅದು ಆತ್ಮಹತ್ಯೆಯಲ್ಲ, ಗಂಡನಿಗೋಸ್ಕರ ಹೆಂಡತಿ ಸತ್ತರೆ ಅದು ಆತ್ಮಹತ್ಯೆಯಲ್ಲ. ಆದ್ದರಿಂದ ಇವರು ಮಾಡಿಕೊಂಡಿದ್ದ ಆತ್ಮಹತ್ಯೆ ದೋಷದ ಹೆಸರೇ ಇಲ್ಲ ಅದರೊಳಗೆ. ಅಗ್ನಿಯೊಳಗೆ ಸಹಗಮನ ಮಾಡೋ ಪದ್ಧತಿ ಶಾಸ್ತ್ರೀಯ, ಮಾಡಲೇಬೇಕು, ಕಂಪಲ್ಸರಿ ಅಲ್ಲ, ಮಾಡಿದರೆ ದೋಷ ಅಲ್ಲ. ಅದೇ ರೀತಿಯಲ್ಲಿ ನೀರಲ್ಲಿ ಹಾರಿದರು, ನೀರಲ್ಲಿ ಅಗ್ನಿ ಎಲ್ಲಿರುತ್ತೆ ಉತ್ತರ ಗೊತ್ತಿಲ್ಲ. ನೀರಲ್ಲಿ ಅಗ್ನಿ ಇರುತ್ತೆ, ಇಲ್ಲದವರು ಎಷ್ಟು ಹೋದ್ರೆ ಓಟು ಇದ್ದೇ ಇದೆ ಅದರೊಳಗೆ. ಇಲ್ಲಿ ಓಟು ಕೊಡ್ತಾರೋ ಬಿಡ್ತಾರೋ, ಅಲ್ಲಿ ಓಟು ಅಂತ ಗ್ಯಾರಂಟಿ ಇರುತ್ತೆ. ನೀರೊಳಗೆ ಓಟು ಇದೆ, ಆಕ್ಸಿಜನ್ ಇದೆ. ಆದ್ದರಿಂದ ಅಲ್ಲಿ ವಿಶೇಷವಾಗಿ ನಿಮಗೆ ವೈಶ್ವದೇವದ ಕಾಲಕ್ಕೆ ಅಗ್ನಿ ಸಿಗದೆ ಹೋದರೆ ನೀರಲ್ಲೇ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಅಗ್ನಿ ಇದೆ ಆದ್ದರಿಂದ. ಸೊ ನೀರಲ್ಲಿ ಹಾರಿದರು, ಅದೇ ಅಗ್ನಿ. ಅವರಿಗೆ ಆ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡಿದರು. ಅದರ ದುರ್ಮರಣ ಅಂತ ಕರಿಬಾರದು, ದುರ್ಮರಣ ಅಲ್ಲ ಅದು. ಬೇರೆ ಕಾರಣಕ್ಕೆ ಸತ್ತರೆ ದುರ್ಮರಣ, ಈ ಕಾರಣಕ್ಕೆ ಸತ್ತರೆ ಸರಿಯಾದ ರೀತಿಯಾಯಿತು. ಅವರು ಸೀದಾ ಸನ್ಯಾಸಿಗಳಾಗಿ ತಗೊಂಡಿದ್ದಾರೆ, ಅನಿಕ ಮಾಡ್ತಾ ಇದ್ದಾರೆ. ಹೆಂಡತಿ ಬಂದು ಪ್ರೇತ ಯೋನಿ ಆಗ, ಪ್ರೇತ ಯೋನಿಯರು ಪಿಶಾಚಿ ಅಂತ ಹೇಳಿ ನೋಡ್ಕೊಂಡ್ಬಿಡ್ತಾರೆ, ತಪ್ಪದು. ಪ್ರೇತ ಅಂದರೆ ಪಿಶಾಚಿ ಅಂತ ಅರ್ಥ ಅಲ್ಲ,
ಪ್ರೇತ ಎರಡು. ಪ್ರೇತವಾಗಿ ಹುಟ್ಟೋದು ಬೇರೆ, ಸತ್ತ ಮೇಲೆ ಹತ್ತಿಸ್ತವರೆಗೂ ಪ್ರೇತ ಅಂತಲೇ ಕರೆಯೋರು. ಯಾರೇ ಸತ್ತರೂ ಪ್ರೇತ ಅಂತಲೇ ಹೆಸರು ಅವರಿಗೆ. ಗೊತ್ತಾಯ್ತಾ? ಅಂದರೆ ಈ ದೇಹ ಬಿಟ್ಟು ಆ ದೇಹಕ್ಕೆ ಹೋಗಿರ್ತಾರೆ. ಪ್ರೇತ ದೇಹ ಅಷ್ಟೇ, ಪ್ರೇತ ಶರೀರ ಹೋಗಿ ಪ್ರೇತವಾಗೋದು ಬೇರೆ, ಪ್ರೇತ ದೇಹದಲ್ಲಿರೋದು ಬೇರೆ. ಹತ್ತನೇ ದಿವಸಕ್ಕೆ ದೇಹ ಮುಗಿಯುತ್ತದೆ, ಮುಂದೆ ವೈಕುಂಠ ಮಾಡಿ ಕಳಿಸ್ಕೊಡ್ತಾರೆ. ಆದ್ದರಿಂದ ಇನ್ನು ಹತ್ತು ದಿವಸ ಆಗಿರಲಿಲ್ಲ ಅಂತ ಅರ್ಥ. ಪ್ರೇತತ್ವ ಕಡದಿ ಮಹಿಷಿಯ ರಾಘವೇಂದ್ರ ರಾಯಬಾರು ಅಂತ ಕರೀತಾರೆ. ಬಂದರು, ನಿಂತ್ಕೊಂಡ್ರು, ನೋಡಿದರು, ತಕ್ಷಣ ಅರ್ಥ ಆಯಿತು. ಉಳಿದವರಾಗಿದ್ದರೆ ಮೊದಲು ಗೋಳಾಡಬೇಕಾಗಿತ್ತು. ಸುಧೀಂದ್ರ ಸ್ವಾಮಿಗಳು ಶಾಪ ಹಾಕಿ, ನಿಮ್ಮ ಮಾತು ಕೇಳಿದರು ಸನ್ಯಾಸ ಕೊಟ್ಟುಬಿಟ್ರಿ, ಹೆಂಡತಿ ಸತ್ತೊಂದು ಎಂತ ಗಲಾಟೆ ಮಾಡೋದು, ಏನಿಲ್ಲ ರಾಯರು ಪೂರ್ತಿ ಅರ್ಥ ಆಗಿತ್ತು. ಪ್ರೋಷ್ಟೆ ಮಾಡಿದ್ರಂತೆ ಮೊದಲನೇ ಪವಾಡ ಅದೇ, ಪ್ರೇತತ್ವ ಕಡದಿ ಮಹಿಷಿಯ ರಾಘವೇಂದ್ರ ರಾಯಬಾರೋ ತಂದೆ ತಾಯಿ ಬಾರೋ ಧಾಡೆ ಇದೆ. ಪ್ರೇತಯೋನ ಪರಿಹಾರ ಮಾಡಿ ಅವ್ರನ್ನ ಸದ್ಗತಿ ಕಳಿಸಿಬಿಡುತ್ತ. ಆ ಪವಾಡಗಳ ಸುರಿಮಳೆ ಶುರುವಾಯಿತು. ಅವತ್ತಿನಿಂದ ಅವರು ಮುಟ್ಟಿದ್ದೆಲ್ಲ ಚೆನ್ನಾಯ್ತ. ಎಷ್ಟು ಪೂರ್ಣ ವೈರಾಗ್ಯ, ವೈರಾಗ್ಯದ ನಿಧಿಯಾಗಿ ಬಂದರು. ಅವ್ರ ಮಗ ಎಷ್ಟು ಪುಣ್ಯ ಮಾಡಿರಬೇಕು. ಅವ್ರ ರಾಯರ ಹತ್ರ ಓದಿ ಮಗನಿಗೆ ಪಾಠವನ್ನು ಹೇಳ್ಕೊಡ್ತಾರೆ. ಭುವನ ಏನಾಯಿತು ಪಾಠವನ್ನು ಹೇಳ್ಕೊಡ್ತಾರೆ. ಅವ್ರ ಮನೇಲಿ ಹುಟ್ಟಿದ ಪುಣ್ಯದಿಂದ ಮುಂದೆ ರಾಘವೇಂದ್ರ ಮಠದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ವಾಮಿಗಳಾಗಿದ್ದಾರಲ್ಲ, ಇವರು ವಂಶದವರೇ ಆಗಿರೋದು. ಲಕ್ಷ್ಮೀನಾರಾಯಣಾಚಾರ್ಯ ಮೂರು ಮಕ್ಕಳು ಮುಂದೆ ಪೀಠಾಧೀಶರಾಗ್ತಾರೆ. ಆಮೇಲೆ ಅಂದರೆ ಆ ಮಾಡಿದ ಸೇವೆ ಅವರಿಗೆ ಅಷ್ಟು ಫಲ ಕೊಟ್ಟು. ಅಷ್ಟೊತ್ತಿಗೆ ಎರಡು ವರ್ಷ ಪೂರ್ತಿ ಆಯಿತು. ಸನ್ಯಾಸ ತಗೊಂಡು ನವಬೃಂದಾವನದಲ್ಲಿ ಕೊನೆಯ ಬೃಂದಾವನ ಸುಧೀಂದ್ರ ಸ್ವಾಮಿಗಳಿದೆ. ರಾಯರು ಮಾಡಿದ ಬೃಂದಾವನ, ಗುರುಗಳ ಬೃಂದಾವನ. ಆಮೇಲೆ ಮತ್ತೆ ವೃಂದಾವನ ಆಗಿಲ್ಲ ಅಲ್ಲಿ. ನವಮ ಬೃಂದಾವನ ಅವರದೇ. ಮುಂದೆ ಬರ್ತಾರೆ, ತಂದೆ ಅವರಿಗೆ ಬರ್ತಾರೆ. ದೊಡ್ಡ ಗಲಾಟೆ ಶುರುವಾಯಿತು ಅಲ್ಲಿ ಬರೋ ಹೊತ್ತಿಗೆನೆ. ಏನು ಗಲಾಟೆ ಗೊತ್ತಾ? ಮೊದಲು ಒಬ್ಬರಿಗೆ ಪೀಠ ಕೊಟ್ಟಾಗಿತ್ತಾಗಲೇ ಸನ್ಯಾಸ ಕೊಟ್ಬಿಟ್ಟಿದ್ರು. ಯಾದವೇಂದ್ರ ತೀರ್ಥರು ಅಂತ ಒಬ್ಬರಿಗೆ ಸನ್ಯಾಸ ಕೊಟ್ಟಿದ್ದರು. ಆಮೇಲೆ ಇವ್ರಿಗೆ ಕೊಟ್ಟಿದ್ದು. ಇವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಅಂತ ಕೇಳಾಗಿಲ್ಲ, ಸ್ವಪ್ನ ಸೂಚನೆ ಆಯಿತು ಅಂತ ಹೇಳಲಿಲ್ಲ, ಅದಕ್ಕೋಸ್ಕರ ಕೊಟ್ಟಿದ್ದು. ಈಗ ಯಾದವೇಂದ್ರ ತೀರ್ಥರು ಮಹಾಜ್ಞಾನಿಗಳು, ರಾಘವೇಂದ್ರ ತೀರ್ಥರು ಇವರು. ಅವ್ರು ಯಾದವೇಂದ್ರ, ಇವರು ರಾಘವೇಂದ್ರ. ಅದು ಕೃಷ್ಣನ ಹೆಸರು, ರಾಮದೇವರ ಹೆಸರು ಅಷ್ಟೇ. ಅವರು ಯೋಗ್ಯರೇ, ಎಲ್ಲೋ ಇದಕ್ಕೂ ಪಾಪ ತಪಸ್ ಮಾಡ್ಕೊಂಡಿದ್ದರು. ಶಿಷ್ಯರು ಹೋದ್ರು, ಶಿಷ್ಯರದೇ ಭಾರಿ ಗಲಾಟೆ ಯಾವಾಗಲೂ ಜಾಸ್ತಿ. ಕರ್ಕೊಂಡು ಬಂದರು ಅವ್ರನ್ನ. ಇವರು ಶಿಷ್ಯರು, ನಮ್ಮ ಗುರುಗುಡಿ ಪೀಠ ಅಂತಿವರು, ನಮ್ಮ ಗುರುಗುಡಿ ಪೀಠ ಅಂತವರು. ಕೇಸ್ ಹೋಗೋದು ರಾಜನ ಆಸ್ಥಾನಕ್ಕೆ. ರಾಜನ ಆಸ್ಥಾನದಲ್ಲಿ ಶುರುವಾಯಿತು, ಯಾರಿಗೆ ಪೀಠ ಸಿಗಬೇಕು ಅಂತ ನೋಡಿದರೆ ಉಳಿದವರು ರಾಯರು ಏನು ಮಾಡೋದಾಗಿತ್ತು. ಒಂದು ನೋಡಿದ್ರೆ ಹೆಂಡತಿ ಬಾವಿ ಹಾರಿದರು, ಈಗ ನೋಡಿದರೆ ಕೇಸ್ ಆಯಿತು. ಯಾಕಾದ್ರು ಸನ್ಯಾಸ ತೊಗೊಂಡು ಅಂತ ಅನ್ಬೇಕಾಗಿತ್ತು ಅಲ್ವೇನು. ಆದರೆ ರಾಯರು ಸುಮ್ಮನೆ ಕೂತಿದ್ದಾರೆ, ಆ ಮಾತುಗಳೆಲ್ಲ ನಡೀತಾ ಇದೆ, ದೊಡ್ಡ ಗಲಾಟೆ ನಡೀತಾ ಇದೆ. ರಾಜನಿಗೆ ಭಾರಿ ಗೊಂದಲ, ದೊಡ್ಡ ವೈಷ್ಣವ ರಾಜ ಆತ ಪಾಪ, ತುಂಬ ಭಕ್ತಿ ಇಬ್ಬರ ಮೇಲೂ ಕೂಡ, ತೀರ್ಮಾನ ಮಾಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಪೀಠ ಅಂತ ಶುರು ಮಾಡಿದ ಶಿಷ್ಯರುಗಳೆಲ್ಲ ಒಂದು ಹಂತದಲ್ಲಿ ರಾಯರು ಹೇಗೆ ನಡ್ಕೊಂಡ್ರು ನೋಡಬೇಕು, ಸತ್ಯಧರ್ಮ ರಥಾಯೇಚ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ವಾದವಿವಾದಕ್ಕೆ ಹೇಳ್ತಾರೆ, ಹೌದು ಇವರು ಅವ್ರು ಹೇಳ್ತಾರೋ ಸರಿ, ಮೊದಲು ಸನ್ಯಾಸ ಅವರಿಗಾಗಿತ್ತು, ಆಮೇಲೆ ನನಗಾಗಿದೆ, ನಮ್ಮ ಅಣ್ಣಂದಿರವರು ಅವರಿಗೆ ಪೀಠ ಸಲ್ಲಬೇಕು, ಹಿರಿಯನೇ ಮನೆ ಉತ್ತರಾಧಿಕಾರಿ, ನಾವು ಒಪ್ತೇವೆ ಅವರಿಗೆ ಪೀಠ ಅಂತ ಹೇಳಿಬಿಡ್ತಾರೆ. ಶಾಕ್ ಆಗುತ್ತೆ ಎಲ್ರಿಗೂ ಕೂಡ. ಇವತ್ತು ಜಗತ್ತಿನಲ್ಲಿ ನಮಗೆ ಎಂಬುದು ಕಾಮನ್ ಇದು. ಆದರೆ ಅವರಿಗೆ ಪೀಠ ಆದವರು ಒಪ್ಕೊಂಡ ತಕ್ಷಣ ಯಾದವೇಂದ್ರ ತೀರ್ಥರಿಗೆ ಭಾರಿ ಆಶ್ಚರ್ಯ ಆಗೋಯಿತು. ಅವರು ಪಾಪ ಭಾರಿ ಒಳ್ಳೆಯವರು, ಶಿಷ್ಯರಿಗೆ ಗಲಾಟೆ ಮಾಡಿ ಕರ್ಕೊಂಡ್ಬಂದಿದ್ದರು. ಇವರು ನೋಡಿದರೆ ಇಂಥ ಮಾತಾಡ್ತಿದ್ದಾರೆ. ಆ ಮಾತು ಕೇಳಿದ್ರಂತೆ ಭಾರಿ ಆಶ್ಚರ್ಯಪಟ್ಟು ಹೇಳ್ತಾರೆ, ಇಲ್ಲ ಇಲ್ಲ ಅವರಿಗೆ ಪೀಠ, ಯಾಕೆ ಅಂದರೆ ಕೊನೆಗೆ ಕೊಟ್ಟಿದ್ದು ಅವರಿಗೆ, ಆದ್ದರಿಂದ ಅವರಿಗೆ ಪೀಠ. ವಿಲ್ನಲ್ಲಿ ಯಾವಾಗಲೂ ಹಾಗೆ, ಫೈನಲ್ ವಿಲ್ ಬೇರೆ, ಮೊದಲು ಬರೆದ ವಿಲ್ಲು ಆಮೇಲೆ ಬರೆದ ವಿಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಕೊನೆಗೆ ಅವರಿಗೆ ಕೊಟ್ಟಿದ್ದರಿಂದ ಅವರೇ ಪೀಠಾಧೀಶರು. ಅವ್ರು ನೋಡಿ ಅವರೇ ಮಾತಾಡ್ತಾರೆ, ಗಲಾಟೆ ಶಿಷ್ಯರ ಗಲಾಟೆ, ಇವರಿಗೆ ಪೀಠ ಅವರಿಗೆ ಪೀಠ, ಗುರುಗಳ ಗಲಾಟೆ ನಿಮಗೆ ಪೀಠ ನಿಮಗೆ ಪೀಠ. ರಾಮ ಭರತರ ಮಾತಾದಾಗ ಆಯ್ತಾಗ, ಉಳಿದವರೆಲ್ಲ ಮಾಡಿದ್ದೇ ಬೇರೆ. ರಾಮ ಹೇಳ್ತಾನೆ ಭರತ ನೀನು ಪ್ರಾಚ್ಯ, ಅಣ್ಣ ನೀನು ರಾಜ್ಯ, ಸೇಮ್ ಅಂತ ಘಟನೆ ನಡೆದೋಯ್ತು. ರಾಜರು ಮತ್ತೆ ತಲೆ ಕೆಟ್ಟೋಯ್ತು. ಶಿಷ್ಯರ ಮಾತು ಕೇಳಿ ಒಂದು ರೀತಿ ತಲೆ ಕೆಡೋದು, ಗುರುಗಳ ಮಾತು ಕೇಳಿ ನಿಮಗೆ ಪೀಠ ನಿಮಗೆ ಪೀಠ, ಏನು ಮಾಡಬೇಕಾಗ? ಸ್ವಾಮಿ ದಯವಿಟ್ಟು ನೀವೇ ಪರಿಹಾರ ಮಾಡಬೇಕು ಅಂತ ಹೇಳಿದಾಗ, ಯಾದವೇಂದ್ರ ತೀರ್ಥರು ಪರಿಹಾರ ಮಾಡ್ತಾರೆ, ಭಾಳ ಸ್ವಾರಸ್ಯವಾಗಿ ಮಾಡಿದರು ಅಂತ ಹೇಳ್ತಾರೆ. ಅವರು ಸಿಂಪಲ್ಲಾಗಿ ಹೇಳಿದ್ರಂತೆ, ಇಲ್ಲ ಮೊದಲೇ ಹೇಳಿದೆ, ಆಮೇಲೆ ಪೀಠ ಕೊಟ್ಟಿದ್ದೆ ಫೈನಲ್, ಆದ್ದರಿಂದ ಅವರಿಗೆ ಪೀಠ. ಮತ್ತು ನಮ್ಮ ಗುರುಗಳು ಭಾರಿ ಜ್ಞಾನಿಗಳು, ಇಂಥ ಸಮಸ್ಯೆ ಬರಬಾರದು ನಾಳೆ, ಯಾರಿಗೆ ಪೀಠ ಅಂತ ಗೊಂದಲ ಆಗಬಾರದು, ಅದಕ್ಕೋಸ್ಕರ ಅವರು ಭಾರಿ ಜಾಣತನದಿಂದ ಒಂದು ಪರಿಹಾರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಪರಿಹಾರ ಕೊಟ್ಟಿದ್ದಾರೆ ಅಂದರೆ, ನನ್ನ ಹೆಸರು ಯಾದವೇಂದ್ರ, ಅವ್ರ ಹೆಸರು ರಾಘವೇಂದ್ರ, ಯಾದವೇಂದ್ರ ಕೃಷ್ಣ, ರಾಘವೇಂದ್ರ ರಾಮ. ಕೃಷ್ಣ ರಾಜ್ಯ ಆಳಲಿಲ್ಲ, ರಾಜ್ಯ ಆಡಿಸ್ತಾನೆ, ರಾಮ ರಾಜ್ಯ ಆಡ್ತಾನೆ, ಇವರು ರಾಘವೇಂದ್ರ, ಅದಕ್ಕೆ ಇವರೇ ರಾಜ್ಯ ಆಡಿರಬೇಡ ಅಂತ ಹೇಳಿ ಹೆಸರಿನ ಸ್ವಾರಸ್ಯ. ಅದು ಮತ್ತೇನು ಮಾತಾಡೋಕ್ಕಿಲ್ಲ, ಒಪ್ಕೊಂಡಾಗ ಯಾದವೇಂದ್ರ ಸಾಮಾನ್ಯರಲ್ಲ,
ರಾ ವ್ಯಾಸರಾಜ ಮಠದ ಲಕ್ಷ್ಮೀನಾಥ ತೀರ್ಥರೇ ಪಾಠ ಹೇಳಿದವರು ಅವರು. ತಾತ್ಪರ್ಯ ಚಂದ್ರಿಕಾ ಟಿಪ್ಪಣಿ, ನ್ಯಾಯಾಮೃತ ಟಿಪ್ಪಣಿ ಎಲ್ಲ ಬರೋ ದೊಡ್ಡ ಜ್ಞಾನಿಗಳು. ಆದ್ದರಿಂದ ಅವ್ರ ಮಾತಿಗೆ ಸರಿಯಾಗಿದೆ. ಅದು ಕತೆ ಕಟ್ಟಿ ಏನೋ ಕತೆ ಕಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ತ್ಯಾಗ ಮಾಡಿ ಹೊರಟೋಗಿಬಿಡ್ತಾರೆ. ಅವ್ರ ವೃಂದಾವನ ಅಲ್ಲಿದೆ, ಕೃಷ್ಣಾ ತೀರದಲ್ಲಿದೆ, ರಾಯಚೂರು ಹತ್ರನೇ. ಭಾರಿ ಒಳ್ಳೆ ಜ್ಞಾನಿಗಳವರು. ಪರಿಹಾರ ಆಗೋಗಿಬಿಡ್ತಾರೆ. ಸೊ ರಾಯರ ಜೀವನದಲ್ಲಿ ಹೇಗೆ ಪರಿಹಾರ, ಒಂದೊಂದೇ ಪರಿಹಾರ ಆಗ್ತಾ ಹೋಗ್ತಾಯಿ. ಸಂಸಾರದಲ್ಲಿ ಏನು ಸಮಸ್ಯೆ ಬರದಂತೆ ಆಯಿತು, ಪೀಠದಲ್ಲೂ ಸಮಸ್ಯೆ ಬರದಂತೆ ಆಯಿತು. ಮುಂದೊಂದು ಸಮಸ್ಯೆ ಬಂತು, ಬರಗಾಲ ಬಿತ್ತು ಊರಲ್ಲಿ. ಸೀರಿಯಸ್ ಊರನೇ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅಂತಿಂಥ ಬರಗಾಲ ಅಲ್ಲ, 12 ವರ್ಷದ ಬರಗಾಲ ಬಿತ್ತಂತ. ಬರಗಾಲದ ಎಫೆಕ್ಟು ಫುಲ್ ಫ್ಲಡ್ಜ್ ಗೊತ್ತಾಗೋದು ದೀರ್ಘಕಾಲ ಹರಿವಂಶದಲ್ಲಿ ಬರುತ್ತೆ. 12 ವರ್ಷದ ಬರಗಾಲ ಪ್ರಸ್ತಾಪ ಬರುತ್ತೆ ಎಷ್ಟೋ ಕಡೆಗೆ ಆ ರೀತಿ ಹೇಳ್ತಾರೆ. ಇಲ್ಲೂ ಕೂಡ 12 ಅಂತ ಸಮಸ್ಯೆ ಬಂತು. ರಾಜನಿಗೆ ಭಾರಿ ಸಮಸ್ಯೆ ಆಯಿತು. ಎಲ್ಲಿ ನೋಡಿದ್ರು ಕೂಡ ಅನ್ನನೇಲಿ ಸತ್ತು ಹೋಗ್ಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಆಗ ಹೇಳ್ಕೊತಾರೆ ಸ್ವಾಮಿ ಹೀಗಾಗಿದೆ ಅಂತ ಹೇಳಿದಾಗ ರಾಯರು ಎಷ್ಟು ತಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಯೋಚನೆ ಮಾಡಬೇಡಿ, ನೀವೆಲ್ಲ ಮಠಕ್ಕೆ ಊಟಕ್ಕೆ ಬನ್ನಿ ಅಂತ ಹೇಳಿದರು. ಮಠದಲ್ಲೇ ಊಟದ ದೊಡ್ಡ ಒಂದು ಕಾರ್ಯಕ್ರಮದ ಒಂದು ಹೊಸ ಕಾನ್ಸೆಪ್ಟ್ ಶುರುವಾಗಿತ್ತು. ಅದರಿಂದ ಜನಗಳಿಗೆಲ್ಲ ಕೂಡ ಮಠದಲ್ಲೇ ಊಟ, ತಪಸ್ಸಿದ್ಧಿಯಿಂದ ಹಾಗೆ ಮಾಡ್ತಾಯಿದ್ರು. ಜಗನ್ನಾಥ ದಾಸರು ಬರೀತಾರೆ ಈ ಮಾತನ್ನು, ದ್ವಾದಶ ವರ್ಷ ಅನ್ನೋದಕ ಸಲ್ಲಿಸಿದೆ ತಿರುಪತಿಗೆ ರಾಘವೇಂದ್ರ, ರಾಜ್ಯದ ಗುಣಸಾಂದ್ರ ಅಂತ ಹೇಳ್ತಾ 12 ವರ್ಷಗಳ ಅಂದು ಬರಗಾಲದಲ್ಲಿ ಮಠದಲ್ಲಿ ಊಟ ಹಾಕಿಸಿ ಸಂಸ್ಥಾನ ಕಾಪಾಡಿದ್ರಂತೆ. ಎಂಥ ಕಾರುಣ್ಯ, ಎಂಥ ತಪಸ್ಸಿಕ್ತಿ ಬೇಕಂತ ನಮಗೀಗ ಅನಿಸುತ್ತೆ. ಈಗ ರಾಜ್ಯದಲ್ಲಿ ರಾಯನೇಶ್ವರ ಊಟ ಆಗುತ್ತೆ ಅಂದರೆ ಆಶ್ಚರ್ಯ ಅಲ್ಲ. ಆ ಕಾಲಕ್ಕೆ ಊಟದ ವ್ಯವಸ್ಥೆ ಮಾಡಿದವು. ಆ ಸಮಸ್ಯೆನೂ ಪರಿಹಾರ, 12 ವರ್ಷಗಳ ದೀರ್ಘಕಾಲದಷ್ಟು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿದರು. ಹೀಗೆ ಸಮಸ್ಯೆಗಳು ಪರಿಹಾರ, ಸಮಸ್ಯೆಗಳು ಪರಿಹಾರ. ಸಮಸ್ಯೆಗಳಿಲ್ಲದೆ ಜೀವನ ಇಲ್ಲೇ ಇಲ್ಲ. ನಮಗೆ ಸಮಸ್ಯೆ ಬರಬಾರದು ಅಂತ ನಾವು, ಸಮಸ್ಯೆ ಬರಬೇಕು ಪರಿಹಾರ ಆಗಬೇಕು ಅಂತ. ಅದಕ್ಕೆ ಕುಂತಿದೇವಿ ಕೇಳ್ತಾಳೆ, ಸಮಸ್ಯೆ ಬರಬಾರದು ಅಂತ ಕೇಳೋದಿಲ್ಲ, ಸಮಸ್ಯೆ ಕೊಡು ಪರಿಹಾರ ಮಾಡಷ್ಟೇ. ವಿಪದ ಸಂತನಶ್ಯಶ್ವ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚಾತ್ ನ ಪುನರ್ಭವ ದರ್ಶನ. ಅಪುನರ್ಭವ ದರ್ಶನ ಆಗಬೇಕಾದ್ರೆ ನಮಗೆ ನಿನ್ನ ನೆನಪಾಗಬೇಕು. ನೆನಪಾಗಬೇಕಾದ್ರೆ ಆಪತ್ತು ಬರಬೇಕು. ಸಂಕಟ ಬಂದ ವೆಂಕಟರಮಣ, ಆಪತ್ತು ಬೇಡ ಅಂತ ಹೇಳೋದಿಲ್ಲ, ನಿನ್ನ ಸ್ಮರಣೆ ಮಾತ್ರ ತಪ್ಪಬಾರದು ಅಂತ ಹೇಳ್ತಾರೆ. ಬ್ಯಾಟ್ಸ್ಮನ್ ಇರ್ತಾನೆ, ಬೋಲ್ ದಯವಿಟ್ಟು ಬೌಲ್ ಮಾಡಬೇಡ ಮಾರಾಯ ಅಂತ ಕೇಳಿದರೆ ಔಟ್ ಆದರೆ ಕಷ್ಟ. ದಯವಿಟ್ಟು ಬೌಲ್ ಮಾಡಬೇಡ ಅಂದರೆ ಜನದಲ್ಲಿ ಎಂದು ಬೌಲ್ ಮಾಡಬೇಕು. ಔಟ್ ಆಗಬಾರದು ಅಂತ ಬೌಲ್ ಮಾಡಿದ್ರೆ ರನ್ ಮಾಡೋಕ್ಕೂ ಬರೋದಿಲ್ಲ, ಗೊತ್ತಾಯ್ತಾ? ಬೌಲ್ ಮಾಡಿದಷ್ಟೇ ರನ್ ಬರೋದು. ಸಮಸ್ಯೆ ಬಂದಷ್ಟೇ ಸಾಧನೆ ಆಗೋದು, ಸಮಸ್ಯೆ ಬರೋದ್ರೆ ಸಾಧನೆ ಆಗೋದೇ ಇಲ್ಲ. ಸಮಸ್ಯೆ ಕೊಡು ಪರಿಹಾರ ಕೊಡು. ಬೌಲ್ ಮಾಡು, ಔಟ್ ಆಗದಂತೆ ನಾವು ಹೊಡಿಬೇಕು ಅಷ್ಟೇ ಹೊರತು ಅದನ್ನು ಬಾಲ್ ಅವಾಯ್ಡ್ ಮಾಡಬಾರದು. ಔಟ್ ಆಗೋದು ನಾವು ಅವಾಯ್ಡ್ ಮಾಡಬೇಕು. ಅದಕ್ಕೆ ರಾಯರ ಜೀವನದಲ್ಲಿ ಹೇಗೆ ಗೆಲ್ಲಬೇಕು ತೋರಿಸ್ತಾ ಹೋಗ್ತಾರೆ. ಹೇಗೆ ಗೆದ್ದರು? ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ರಾಘವೇಂದ್ರ ಸ್ತೋತ್ರದ ಒಂದು ಮಾತು, ಎಲ್ಲ ವೈಷ್ಣವರಿಗೂ ಅಷ್ಟು ದೀಕ್ಷೆ ಕೊಡಬೇಕು. ದೇವರ ಅನುಗ್ರಹದಿಂದ ಎಲ್ಲವನ್ನೂ ಗೆಲ್ಲಬಹುದು. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾದೃತೆ. ಶ್ರೀಮದ್ ಆಚಾರ್ಯರು ವಿಷ್ಣು ಪುರಾಣದ ಈ ಮಾತನ್ನು ಕೃಷ್ಣಾಮೃತ ಮಹಾಣದಲ್ಲಿ ಹೇಳ್ತಾರೆ. ಎಲ್ಲ ಒಳ್ಳೆಯದಕ್ಕೂ ಮೂಲ ಕಾರಣ ದೇವರ ಆರಾಧನೆ. ಭಗವದ್ ಆರಾಧನೆ ಒಂದು ಮಾಡಿದರೆ ಯಾವ ಆಪತ್ತು ಇರೋದಿಲ್ಲ, ಯಾವ ಸಂಪತ್ತು ಮಿಸ್ ಆಗೋದಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ದೇವ್ರ ಪೂಜೆ ಮಾಡಿದ್ರೆ ಏನು ಭಾರಿ ಪುಣ್ಯ ಬರುತ್ತೆ, ಹೀಗೆಲ್ಲ ಪ್ರಶ್ನೆ ಕೇಳುತ್ತೆ. ಶಾಸ್ತ್ರ ಹೋದರೆ ಏನು ಭಾರಿ ಪುಣ್ಯ ಬರುತ್ತೆ ಅಂತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೇ. ಕೃಷ್ಣಾಮೃತ ಮಹಾಣವದ ಮಾತು. ಅವರು ಹೇಳ್ತಾರೆ, ಯಜ್ಞ ಮಾಡಿದ್ದಕ್ಕೇನು ಫಲ ಮತ್ತು ಪೂಜೆ ಮಾಡಿದ್ದಕ್ಕೇನು ಫಲ ಹಾಗೆಲ್ಲ ಕೇಳೋಕ್ಕೆ ಹೋಗಬೇಡ. ನಾವು ಏನೇನು ಪುಣ್ಯಕರ್ಮ ಮಾಡಿರ್ತೇವೆ ಎಲ್ಲ ಪುಣ್ಯಕರ್ಮದ ಫಲನೇ ದೇವ್ರ ಪೂಜೆ ಮಾಡೋ ಯೋಗ ಅಂತ ಹೇಳ್ತಾರೆ. ಇದನ್ನು ಮಾಡಿ ಏನು ಬರುತ್ತೆ ಅಂತ ಕೇಳಬೇಡ, ಏನು ಮಾಡಿದ್ರಿಂದ ಯೋಗ ಬರುತ್ತೆ ಅಂತ ಕೇಳು ಅಂತ ಹೇಳ್ತಾರೆ. ವಜ್ರಾಸಮಣ ಬರೀತಾರೆ, ಭಾಗವತ ಓದಿದರೆ ಏನು ಭಾಗ್ಯ ಬರುತ್ತೆ ಅಂತ ಕೇಳಬೇಡ. ಭಾಗವತ ಶಾಸ್ತ್ರವೇ ಭೂಭಾಗ್ಯವೆಂತೆಂದು ಪರ್ವತವ ನೆಗೈ ಎತ್ತಲೋ ಅಂತ ಹೇಳ್ತಾರೆ. ಭಾಗವತ ಓದಿ ಭಾಗ್ಯ ಕೇಳಬೇಡ, ಭಾಗವತ ಓದೋದೇ ಭಾಗ್ಯ ಅಂತ ಹೇಳಿ. ಭಾಗವತ ಓದೋದೇ ಭಾಗ್ಯ. ಈ ಮಾತು ನಮಗೆ ಅರ್ಥವಾದರೆ ನಾವು ಯಾವುದನ್ನು ಇವತ್ತು ಇನ್ನೊಂದಕ್ಕೆ ಉಪಯೋಗಿಸ್ತೇವಲ್ಲ ಉಪಯೋಗಿಸ್ಬೇಡಿ, ಅದೇ ಎಂಡ್ ಅಂತ ಹೇಳ್ತಾರೆ, ಅದೇ ಎಂಡ್ ಆಗಬೇಕು. ಇದು ರಾಯರ ಜೀವನದ ದೊಡ್ಡ ಘಟ್ಟ. ಮುಂದಿನದೆಲ್ಲ ಸಾಧನೆಗಳ ಸರಮಾಲೆಗಳು. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ರಾಘವೇಂದ್ರ ಸ್ವಾಮಿಗಳ ವಿಜಯದ ಹಿಂದೆ ಎಷ್ಟು ವಿಶಿಷ್ಟವಾದಂತಹ ದೊಡ್ಡ ಸಾಧನೆ, ವಿದ್ಯೆಯ ಸಾಧನೆ, ತ್ಯಾಗದ ಸಾಧನೆ, ವೈರಾಗ್ಯದ ಸಾಧನೆ, ವಿವೇಕದ ಸಾಧನೆ ಎಲ್ಲ ತುಂಬಿಕೊಂಡಿದೆ. ಅದರ ಫಲ ಇವತ್ತು ಲೋಕಮಾನ್ಯರಾಗಿದ್ದಾರೆ,
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುಂದೆ ಅವರು ಮಾಡಿದ ಕೆಲಸ, ಒಂದು ಸ್ಥಳ ಇದೆ ಆ ಬಣಿಶೃಂಗ ಇತ್ಯಾದಿ ಹೆಸರುಗಳು, ಕಮಲಾಲಯ ಅಂತ ಒಂದು ಊರು, ಅಲ್ಲಿ ಹೋಗಿ 10 ವರ್ಷಗಳ ಕಾಲ ಸುಮಾರು ರಾಯರು ಬರೀ ಎಲ್ಲ ಗ್ರಂಥ ಪಾಠ ಹೇಳಿದರು. ಸನ್ಯಾಸಿಗಳಾಗಿ ದೊಡ್ಡ ದೊಡ್ಡ ಪಾಠದ ಕ್ರಾಂತಿಯನ್ನೇ ಮಾಡ್ತಾರೆ. ಅದರ ಫಲದಿಂದ 100 ಶಿಷ್ಯರು ತಯಾರಾಗ್ತಾರೆ. ಆನಂತರ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಊರುಗಳಿಗೆ ಹೋಗೋದು. ಇವತ್ತಿನಂತೆ ಊರಿಗೆ ಹೋದ ತಕ್ಷಣ ಒಂದು ಮೊದಲೇ ಹೋಗಿ ವ್ಯವಸ್ಥೆ ಮಾಡಿ ಭಿಕ್ಷಕ್ಕೆ ತಯಾರು ಮಾಡಿ ಅವೆಲ್ಲ ಇಲ್ಲ. ಎಷ್ಟೋ ಊರುಗಳಲ್ಲಿ ಬ್ರಾಹ್ಮಣರಲ್ಲಿ ವೈಷ್ಣವರೇ ಇರ್ತಿರಲಿಲ್ಲ. ಅವ್ರನ್ನ ಸ್ವಾದದಲ್ಲಿ ಸೋಲಿಸಿ ವೈಷ್ಣವರನ್ನ ಮಾಡಿ ಆಮೇಲೆ ಅಡಿಗೆಯಾಗಿ ಊಟ ಆಗಬೇಕು. ಅಂಥ ಚಾಲೆಂಜಿಂಗ್ ಡೇಸ್. ವಾದದಲ್ಲಿ ಗೆಲ್ಲಬೇಕು. ವಾದಗಳು ಸಣ್ಣ ಪುಟ್ಟ ವಾದಿಗಳು, ಭಾರಿ ಭಾರಿ ವಾದಿಗಳು, ಅವನ್ನೆಲ್ಲ ಸೋಲಿಸ್ಬೇಕು. ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ. ಆ ರೀತಿ ಮಾಡಿ ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ರಾಮೇಶ್ವರ ಇತ್ಯಾದಿಗಳಂತೂ ಅವರಿದ್ದ ಜಾಗದಲ್ಲೇ ಇದ್ದಿದ್ದು. ಉಡುಪಿಗೆ ಬರ್ತಾರೆ, ಅವೇ ಕೃಷ್ಣಾತೀರ ವಿಜಾಪುರ ಆ ಕಡೆಯೆಲ್ಲ ಸಂಚಾರ ಮಾಡ್ತಾರೆ. ಉಡುಪಿಯಲ್ಲಿ ರಾಯರು ಸುಮಾರು 10 ಇರ್ತಾರೆ ಉಡುಪಿಯಲ್ಲಿ. ಯಾಕೊತ್ತು 10 ಚಂದ್ರಿಕಾ ಪಾಠ ಹೇಳಿದರು ಅಂತ ಹೇಳ್ತಾರೆ. ಚಂದ್ರಿಕಾ ಪ್ರವಚನಂ ದಶಕೃತ್ವ ಅಂತ ರಾಘವೇಂದ್ರ ಹೇಳಿ, ಅದೇನು ಒಂದು ದಿವಸ ಹೇಳಿದ್ರೆ ಮುಗಿಯೋ ಪಾಠ ಅಲ್ಲ ಅದು. ಆ ಪಾಠ 10 ಕೃಷ್ಣರ ಸನ್ನಿಧಾನದ ಇವತ್ತು ರಾಯರ ಮಠ ಅಂತ ಉಡುಪಿಯಲ್ಲಿ ಇದೆ, ಅಲ್ಲೇ ರಾಯರು ವಾಸ ಮಾಡಿದ್ದ ಜಾಗ. ದೀರ್ಘಕಾಲ ಅಲ್ಲಿರ್ತಾರೆ. ಅಲ್ಲಿದ್ದಾಗಲೇ ಇಂದು ಏನಾಗೆ ಗೋವಿಂದ ಅನ್ನೋ ಹಾಡು ಬರೋದು ಅಂತ ಹೇಳ್ತಾರೆ. ಒಂದು ಚಿನ್ನದ ಕೃಷ್ಣನನ್ನು ಅವರೇ ತಮ್ಮ ಕೈಯಾರೆ ತಯಾರು ಮಾಡ್ತಾರೆ. ರಾಯರು ಎಷ್ಟು ವಿದ್ಯಾಪಾರಂಗತರಾಗಿ ಶಿಲ್ಪಶಾಸ್ತ್ರ ಗೊತ್ತಿತ್ತು ಅವರಿಗೆ. ಉಡುಪಿ ಕೃಷ್ಣ ಇಷ್ಟೇಷ್ಟಿದೆ ಚಿನ್ನದ ಕೃಷ್ಣ, ಕಡುಗೋಲು ಕೃಷ್ಣ, ಅದನ್ನು ಅಲ್ಲಿದ್ದಾಗಲೇ ತಾವೇ ಮಾಡಿ ಅಲ್ಲಿ ವಿಶೇಷವಾಗಿ ನಿತ್ಯ ಸಂಸ್ಥಾನದ ಪ್ರತಿಮೆಗಳು ಒಂದಾಗಿದೆ ಇವತ್ತು, ಅದನ್ನು ಪೂಜೆ ಮಾಡಿದೆ. ಹೀಗೆಲ್ಲ ರಾಯರು ಅನೇಕ ಅಲ್ಲಿದ್ದಾಗ ನ್ಯಾಯಮುಕ್ತಾವಳಿ, ತಂತ್ರದೀಪಿಕ, ಚಂದ್ರಿಕಾ ಪ್ರಕಾಶ ಬರೆದದ್ದೆಲ್ಲ ಉಡುಪಿಯಲ್ಲಿದ್ದಾಗ. ಆಮೇಲೆ ಕೃಷ್ಣಾತೀರಕ್ಕೆ ಹೋದ ತತ್ವಪ್ರಕಾಶಿಕ ಭಾವದೀಪ ಇತ್ಯಾದಿಗಳು ಅಣುಭಾಷ್ಯ ಟಿಪ್ಪಣಿ ತತ್ವಮಂಜರಿಯಲ್ಲಿ ಅಲ್ಲಿ ಬರೆದರು ಅಂತ ಹೇಳುತ್ತಾರೆ. ಎಲ್ಲ ಕಡೆಯೂ ಭಾರಿ ಭಾರಿ ಸನ್ಮಾನ, ರಾಜಮಹಾರಾಜರ ಮೇಲೆ ವಿಶೇಷ ಪ್ರಭಾವ ಎಲ್ಲವನ್ನೂ ಬೀರ್ತಾರೆ. ಅದು ಒಂದು ಘಟ್ಟ. ಇನ್ನು ಮುಂದಿನ ಘಟ್ಟದಲ್ಲಿ ಗ್ರಂಥರಚನೆ, ಗ್ರಂಥದ ಪಾಠ, ವಾದಿಗಳನ್ನು ಗೆದ್ದಿದ್ದು ಮತ್ತು ಜನಗಳನ್ನು ಪರಿವರ್ತನೆ ಮಾಡ್ತಾ ಹೋಗಿದೆ. ವೈಷ್ಣವರನ್ನಾಗಿ ತಯಾರು ಮಾಡಬೇಕು. ಇವತ್ತಿನ ಕಾಲಕ್ಕೂ ಅವತ್ತು ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಅಂಥ ಚಾಲೆಂಜಿಂಗ್ ಡೇಸು. ಇವತ್ತೇನು ಆರಾಮ್ ಸಂಚಾರ ಮಾಡಬಹುದು, ಎಲ್ಲ ವ್ಯವಸ್ಥೆ ಇರುತ್ತೆ, ಅವ ಏನು ಇಲ್ಲ. ಸಂಚಾರ ಮಾಡೋದೆ ಭಾರಿ ಕಷ್ಟ. ಭಾರಿ ಬಿಸಿಲು ಸಮ್ಮರಲ್ಲಿ ಓಡಾಡೋಗಿಲ್ಲ, ಭಾರಿ ಮಳೆ ಇದರಲ್ಲಿಲ್ಲ, ಭಾರಿ ಚಳಿ ಓಡಾಡೋದೇ ಕಷ್ಟ ಆಗ. ಇವತ್ತು ಯಾವ ಟೈಮ್ನಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅಂಥ ಕಾಲದಲ್ಲಿ ಸಂಚಾರ ಮಾಡಿ ವಾದಿಜ ಎಲ್ಲ ಮಾಡಿದರು ಅಂದರೆ ಅದು ದೊಡ್ಡ ಸಾಧನೆ. ಅದರ ಜೊತೆಗೆ ರಾಯರು ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಊರುಗಳಿಗೆ ಹೋದಾಗ ಅಲ್ಲಿಯ ಜನಗಳಿಗೆ ಸಾಮಾನ್ಯವಾಗಿ ಪ್ರಶಂಸೆ ಮಾಡೋರು ಇರ್ತಾರೆ, ಬೈಯೋರು ಇರ್ತಾರೆ. ಅವರನ್ನೆಲ್ಲ ಮಾತಿನಲ್ಲಿ ಸೋರಿಸೋದು ವಿದ್ವಾಂಸರನ್ನು. ಸಾಮಾನ್ಯರೆಲ್ಲ ಗಲಾಟೆ ಮಾಡಿದಾಗ ಮಹಿಮೆ ತೋರಿಸೇ ಮಾಡಬೇಕು. ಅತ್ಯಂತ ಹೆಚ್ಚು ಪ್ರಭಾವ ಮಹಿಮೆ ತೋರಿಸ್ಬೇಕು. ಅದು ಬೇಕಾಷ್ಟು ಮಹಿಮೆ ತೋರಿಸ್ತಾರೆ. ಅವರಿವ್ರು ಹೇಳಿದರೆ ನಮಗೇನೋ ಅನಿಸ್ತಾ ಇತ್ತು. ಜಗನ್ನಾಥ ದಾಸರು ಪಟ್ಟಿ ಮಾಡ್ತಾರೆ, ರಾಘವೇಂದ್ರ ರಾಜಿತ ಗುಣಸಾಂದ್ರ, ಬರೀ ಅವ್ರ ಪವಾಡಗಳ ಪಟ್ಟಿ ಅದು. ಅದರಲ್ಲಿ ವಿಚಿತ್ರ ಪವಾಡಗಳು, ಅದ್ವಾನಿ ನವಾಬನ ಕತೆ ನಮಗೆ ಗೊತ್ತಿದೆ. ಅನಿವೇದಿತ ಫಲ ಮಾಂಸವನ್ನು ನೈವೇದ್ಯ ಕಳಿಸ್ಕೊಡ್ತಾರೆ, ಅದನ್ನು ಫಲಗಳನ್ನು ಮಾಡಿ ಹಾಕಿಬಿಡ್ತಾರೆ. ಎಷ್ಟು ಕಷ್ಟ ಅವೆಲ್ಲ ಯೋಚನೆ ಮಾಡಿ. ಇರೋ ಎಲ್ಲ ಫಲ ಕೊಟ್ಟರೆ ಹಣ್ಣು ಹೆಚ್ಚಿಡೋದೇ ಕಷ್ಟ, ಇರೋ ಹಣ್ಣನ್ನು ಅಂಥದ್ದು ಆ ರೀತಿ ಮಾಡಿದರು ಅಂದರೆ ಎಂಥ ಸಿದ್ಧಿ ಇತ್ತು ರಾಯರಲ್ಲಿ. ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರವು ಮಹಾಯಶಃ ಅಂತ ಅವ್ರಿಗೆ ಕೀರ್ತಿ ಬಂತು. ಅದರಲ್ಲೂ ಕೂಡ ಅವರ ವಿದ್ವತ್ ಪವಾಡ ಲೆಕ್ಕ ಸೇರೋದಾದರೆ ಆದ್ವಾನಿಗೆ ಹೋದ ಕಾಲಕ್ಕೆ ಯಾವುದೋ ಒಬ್ಬ ಹುಡುಗ ಬಂದ, ಅನಾಥ ಬ್ರಾಹ್ಮಣ ಹುಡುಗ. ಎಲ್ಲ ಪಾದಪೂಜೆ ಬಂದಿದ್ದರು, ಎಲ್ಲರು ಮತದಾರ ಹೊರಟರು, ಕೊನೆಗೆ ನಿಂತ್ಕೊಂಡಿದ್ದ, ಕರೆದರು ಬಾ ಅಂತ ಕರೆದರು. ಏನು ಅಂತರು? ಅನಾಥ ಹುಡುಗ, ಗತಿನೇ ಇಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿದ. ಮಂತ್ರಾಕ್ಷರಿತ ಕೊಟ್ಟು ಆಪತ್ತು ಬಂದಾಗ ನಮ್ಮ ಹೆಸರು ನೆನೆಸಿಕೋ ಅಂತ ಹೇಳಿ ಹೊರಟುಬಿಟ್ಟಲ್ಲ ಅಷ್ಟೇ. ಅವನು ಹಾಗೇ ಇದ್ದ. ಅವನೇ ಓದು ಬರೆದು ಹಿಂದಿನ ಕಾಲಕ್ಕೆ ಪದ್ಧತಿ, ಓದ್ದೆ ಹೋದರೆ ದನ ಕಾಯ್ತವನೆ ಅಂತಲೇ ಹೆಸರು. ದನ ಕಾಯೋದ್ರೆ ಹಸು ಕಾಯೋದು, ಹಸು ಕಾಯ್ಕೊಂಡೇ ಇದ್ದ, ಊರೊಳಗೆ ಕಾಯ್ಕೊಂಡಿದ್ದ. ಒಂದು ದಿವಸ ಅವನಿಗೆ ಸಮಸ್ಯೆ ಬಂತು. ಅಲ್ಲೊಬ್ಬ ಸುಲ್ತಾನ ಅದ್ವಾನಿಯ ನವಾಬನೇ ಆ ಕಡೆ ಪ್ರಾಂತಕ್ಕೆ ಬರ್ತಾ ಇದ್ದ. ಅಲ್ಲಿ ಬರೋತಿ ಸರಿಯಾಗಿ ಅವನೊಂದು 2 ಪತ್ರಗಳು ಬಂದುವಂತೆ, ಕಥೆಯೆಲ್ಲ ಕೇಳಿರ್ತೀವಿ. 2 ಪತ್ರ ಬಂದುವಂತೆ, ಓದಕ್ಕೆ ಬರ್ತಾ ಇಲ್ಲ ಅವನಿಗೆ. ಅವನ ಶಿಷ್ಯರೆಲ್ಲ ಅಂಥವರೇ, ಪರಿವಾರದವರೆಲ್ಲ, ಯಥಾರಾಜ ತಥಾ ಪ್ರಜಾ, ಎಲ್ಲರ ನೆರೆಸ್ತಾರೆ ಕುಚ್ಚಿಗಳೇ. ನಮ್ಮಲ್ಲೇ ಓಟ್ ಹಾಕಿದರೆ ಇನ್ವ್ಯಾಲಿಡ್ ಆಗುವ ಎಮ್ ಎಲ್ಎಗಳಿದ್ದಾರೆ, ಎಂ ಪಿಗಳಿದ್ದಾರೆ. ಓಟ್ ಹಾಕ್ಲಿಕ್ಕೆ ಬರದೇ ಹೋದವರು ಓಟ್ ಹಾಕ್ಸೋಡು ಗೆದ್ದಿರ್ತಾರೆ. ಹಣೆ ಬರ ಎಂಟು ನಿರಕ್ಷರ ಗೋಷ್ಠಿಗಳೇ ಜಾಸ್ತಿ. ಅದು ಕ್ರಿಮಿನಲ್ಸ್ ಇದ್ದಾರೆ ಮಹಾನುಭಾವರು ಎಷ್ಟೋ ಜನ. ಆ ಕಾಲಕ್ಕೂ ಹಾಗೆ ಇತ್ತು. ಅದೇನು ಇವತ್ತು ನಂಬರಕ್ಕೆ ಏನು ಕಷ್ಟವೇ ಇಲ್ಲೇ ಇಲ್ಲ. ಅವನು ಯಾರನ್ನ ಹುಡುಕಿದ ನೋಡಿದೆ, ಅವ್ರು ಸಿಗ್ತಾರಂತ ನೋಡಿರಿ ಅಂತ ಹೇಳಿದ. ಈ ಹುಡುಗ ಸಿಕ್ಕ. ಅವ ಸುಮಾರು 20 ದಾಟಿದ್ದ, ಸಣ್ಣ ಹುಡುಗ ಇದ್ದಾಗ ಆಗಿತ್ತು. ಎಷ್ಟೋ ವರ್ಷ ನಡೆದೋಗಿತ್ತು ಆಗಿರೋ ಸೊತ್ತಿಗೆ. ಕರೆದರು, ಬಂದ ಎಂದು ಓದು ಒಂದು, ನನಗೆ ಓದು ಬರೋದಿಲ್ಲ ಅಂತ ಹೇಳಿದ. ಅವ್ರು ಬೈದ ಅವನು, ಅದು ಸಾಧ್ಯ ಬ್ರಾಹ್ಮಣಕ ಬಚ್ಚ ನಿನಗೆ ಓದ್ಬಾರ ಯಾರು ಒಪ್ತಾರೆ, ಬ್ರಾಹ್ಮಣಿಗೆ ಕ್ರೆಡಿಟ್ ಅದು ಅವನು.
ಬ್ರಾಹ್ಮಣ ಅಂದರೆ ಓದು ಒಂದೇ ಬರುತ್ತೆ ಅಂತ ಹೇಳಿದ್ರು. ಓದ್ತೇ ಇಲ್ಲ ಅಂದರು. ನಾನು ಬರೋದಿಲ್ಲ ಅಂತ ಹೇಳಿದ ಅವನು. ಪಾಪ ಸತ್ಯನೇ ಹೇಳಿದ. ಅವನು ಕೇಳ್ತಾನೆ ತನಗೆ ಓದ್ ಬರೋದು, ಇನ್ನೊಬ್ಬರು ಬ್ರಾಹ್ಮಣ ಓದು ಬರೋದಲ್ಲ ಕೊಂದು ಬಿಡ್ತೇನೆ ಅಂತ ಹೇಳ್ತಾನೆ. ಬ್ರಾಹ್ಮಣ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಓದಬೇಕು ಅಂತ ಅರ್ಥ. ಕೊಂದು ಬಿಡ್ತೇನೆ, ಓದ್ತೇ ಇಲ್ಲ ಅಂತ ಹೇಳ್ತಾನೆ. ಭಾರಿ ಪ್ರಾಬ್ಲಮ್ ಬಂತು ಅವನಿಗೀಗ. ಓದ್ದೆ ಹೋದರೆ ಕೊಂದು ಬಿಡ್ತಾರೆ, ಓದೋದಕ್ಕೆ ಬರೋದೇ ಇಲ್ಲ. ಆಗ ನೆನಪಾಯ್ತು, ಆಪತ್ತು ಬಂದಾಗ ಜ್ಞಾಪಕ ಮಾಡ್ಕೊ ಅಂತಿದ್ದ. ಅವ್ನು ಎಂದೋ ಜ್ಞಾಪಕ ಮಾಡ್ಕೊಂಡ್ರೆ ಊಟ ಮಾಡಿ ಉಸಿಬಿಡ್ತಿದ್ದ ಅಷ್ಟೇ. ಅವತ್ತು ಜ್ಞಾಪಕ ಎಂದೋ ಲೀವ್ ಹಾಕೋದಕ್ಕೂ ಎಮರ್ಜೆನ್ಸಿ ಲೀವ್ ಹಾಕೋ ಎಷ್ಟು ವ್ಯತ್ಯಾಸ ಇರುತ್ತೆ. ರಿಸರ್ವ್ ಮಾಡ್ಕೊಂಡಿದ್ದ ಪಾಪ. ಕಣ್ಣು ಮುಚ್ಚಿ ರಾಘವೇಂದ್ರ ಅಂದ. ಕಣ್ಣು ತೆಗೆದ, ಕಣ್ಣು ಮುಚ್ಚಿದಾಗ ನಿರಕ್ಷರ ಕುಕ್ಷಿ, ಕಣ್ಣು ಮುಚ್ಚೇ ಇತ್ತು. ತೆಗೆದಾಗ ಕಣ್ಣೇ ತೆಗೆದೋಯಿತು. ಅಂಧೋಪಿ ದಿವ್ಯ ದೃಷ್ಟಿಶ್ಯ. ಓ ಪಟ 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 ಓದಿ ಹಾಕ್ಬಿಡ್ತಾನೆ. ಅದು ಮೋಡಿ ಅಕ್ಷರಗಳು ಬೇರೆ, ಅವೆಲ್ಲ ಸುಲಭ ಓದೋದಲ್ಲ. ಅವನು ಪುಣ್ಯ ಅವನು ಏನಾಗಿತ್ತು ಗೊತ್ತಾ, ಇವಳು ಗುಡ್ ನ್ಯೂಸ್ ಬೇರೆ. ಜೊತೆಗೆ ಅವನ ಹೆಂಡತಿಗೆ ಗಂಡು ಮಗು ಹುಟ್ಟಿತ್ತಂತೆ, ಸುಲ್ತಾನ್ ಹೆಂಡತಿಗೆ. ಇನ್ನೊಂದು ಅವನ ತುಕಡಿ ಎಲ್ಲೋ ಗೆದ್ದಿತ್ತಂತೆ. ಎರಡು ಹ್ಯಾಪಿ ನ್ಯೂಸೇ. ಎಲ್ಲೋ ಕ್ರಿಕೆಟ್ ಮ್ಯಾಚ್ ಎದುರು ರಾತ್ರಿಯೆಲ್ಲ ಪಟಕ್ಕೆ ಹೊಡಿತಿರ್ತಾರೆ. ಯಾರೋ ಗೆದ್ದರೆ ಕೇಳಬೇಕು. ಅವ್ರು ಭಾರಿ ಖುಷಿಯಾಯಿತು. ಒಳ್ಳೆ ಬಾ ಅಂತ ಕರ್ಕೊಂಡು ಹೊರಟೇ ಬಿಡ್ತಾರೆ, ದಿವಾನರು ಮಾಡಿಬಿಡ್ತಾರೆ. ಎರಡು ಪವಾಡ ಇರೋದು ಅದರಲ್ಲಿ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿಮ್ಮ ಹೆಸರು ಹೇಳಿದರೆ ಜ್ಞಾನ ಬರುತ್ತೆ. ಹೆಸರು ಜ್ಞಾನ ಬಂತಲ್ಲಿ, ರಾಘವೇಂದ್ರ ರಾಘವೇಂದ್ರ ಅಂತ ಜ್ಞಾನ ಬಂದೇ ಹೋಯಿತು. ನಮಗೆ ಭಾರಿ ಇಂಪಾರ್ಟೆಂಟ್. ಯಾಕೆ ರಾಘವೇಂದ್ರ ಅಷ್ಟೋತ್ತರ ಇತ್ಯಾದಿ ಮಾಡ್ತಾರೆ ಅಂತ ಕೇಳಿದರೆ ಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತ ಅರ್ಥ. ರಾಮದೇವರ ಹೆಸರದು. ರಾಮದೇವರು ಅಂದರೆ ಭಗವಂತನ ಹೆಸರು. ಅವರು ಇವ್ರ ಮೂಲಕ ಡಿಸ್ಟ್ರಿಬ್ಯೂಟ್ ಆಗ್ತಿರೋದ್ರಿಂದ ಜ್ಞಾನ ಕೊಡುತ್ತೆ ಅಂತ ಅರ್ಥ. ಭಾರಿ ಸುಲಭ. ಎರಡನೇ ಕಾರಣ, ಕೆಲಸ ಬೇಕಲ್ಲ, ಕೆಲಸನೂ ಸಿಕ್ತು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಓದು, ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟು. ಎಸ್ ಟಿ ಸಿ ಎಫ್ ಡಿ ಸಿ ಎಲ್ಲ ದಿವಾನ ಆದ್ವಾನಿಗೆ. ಅಂದರೆ ರಾಯರು ಎಷ್ಟು ಅನುಗ್ರಹ ಮಾಡಿದ್ರು ಗೊತ್ತಾಯ್ತಲ್ಲ. ಆದ್ದರಿಂದ ಇವತ್ತಿಗೂ ಆ ಕೆಲಸ ನಡೀತಾ ಇದೆ. ಇನ್ನೂ ಹೇಳಬೇಕಂದ್ರೆ ಇವತ್ತಿಗೂ ಆ ಕೆಲಸ ನಡೀತಾ ಇದೆ. ಎಷ್ಟು ಜನ ನಿರಕ್ಷರ ಕುಷಿಗಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ಎಷ್ಟೋ ಜನ ಬಡವರು ಯಾವುದೇ ಊರಿಗೆ ಹೋದ ಕಾಲಕ್ಕೆ ಏನು ಹೇಳ್ತು, ಐದಾರು ಜನ ಬಂದಿರ್ತಾರೆ, ಭಾರಿ ಶ್ರೀಮಂತರು, ವೈಶ್ಯರು ಮೊದಲಾದವರೆಲ್ಲ. ಅವ್ರು ಹೇಳ್ತಾರೆ, ಆಚಾರ್ಯ ನಮ್ಮ ತಾಯಿ, ನಮ್ಮ ತಂದೆ ಚಿಕ್ಕಂದಿನಲ್ಲಿ ಹೋಗಿಬಿಟ್ರು, ನಮ್ಮ ತಾಯಿ ಹುರಿಗಾಳು ಮಾಡಿಕೊಂಡು ಬದುಕ್ತಾ ಇದ್ದರು, ಮಂತ್ರಾಲಯ ಸೇವೆಗೆ ಹೋದರು, ಇವತ್ತು ಬಂದಿದ್ದೇವೆ. ಮನೆ ಎಲ್ಲರೂ ಬಟ್ಟೆ ಸ್ಟೋರ್ ಬೆಳಗಿಸಿ ಮಕ್ಕಳಿಗೆಲ್ಲ ಕೂಡ ಎಲ್ಲ ರಾಯರ ಅನುಗ್ರಹ ಅಂತ ಹೇಳ್ತಾರೆ. ಇಂಥವ್ರು ಎಷ್ಟು ಜನ ಇದ್ದಾರೆ ಲೆಕ್ಕನೇ. ಯಾವ ಊರಿಗೆ ಹೋದರೂ ಕೂಡ ಅದು ಜನ ಹೇಳ್ತಾನೆ ಇರ್ತಾರೆ. ಸಾಲ ಸಾಲ ಜನ ಇದ್ದ, ಎಂಥೆಂಥ ರೋಗವಾಸಿ ಮಾಡಿಕೊಂಡವರು ಇದ್ದ, ಎಂಥದ್ದು ಆಪತ್ ಪರಿಹಾರ ಮಾಡಿಕೊಂಡವರು ಇದ್ದ. ಸ್ತೋತ್ರ ಹೇಳಿಬಿಟ್ಟಿದೆ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡಮುಖೋಪಿ ವಾಕ್ಪತಿ ಪೂರ್ಣಾಯುಹು ಪೂರ್ಣ ಸಂಪತ್ತಿ ಸ್ತೋತ್ರಶಾಸ್ಯ ಜಪಾಧ್ವವಿ. ಒಳ್ಳೆ ಮಾತದ್ದು. ಇವತ್ತು ರಾಯರ ಜೀವನದಲ್ಲಿ ಅವರು ಎಷ್ಟು ಲೋಕೋಪಕಾರ ಮಾಡಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಗ್ರಂಥಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ರಸಗವಳ ಅಂಥ ಗ್ರಂಥಗಳು ಕೊಟ್ಟಿದ್ದ. 50ಕ್ಕಿಂತ ಹೆಚ್ಚು ಗ್ರಂಥ ಬರೆದಿದ್ದ. ಇಷ್ಟು ದಪ್ಪ ರಾಶಿ ಆಗುತ್ತೆ ಅವ್ರು ಬರೆದ್ರೆ. ಗ್ರಂಥ ಬರೆಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗೋದು. ರಾಯರು ಒಬ್ಬರೇ ಆಕಾರದಲ್ಲಿ ಪೆನ್ ಇಲ್ಲ, ಪೇಪರ್ ಇಲ್ಲ, ದೀಪಗಳಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಎ ಸಿ ಇಲ್ಲ, ಫ್ಯಾನ್ ಇಲ್ಲ. ಆ ಕಾಲದಲ್ಲಿ ಅಷ್ಟು ಗ್ರಂಥ ಬರೆದರು ರಾಯರು. ಒಂದು ಮಾತು ಹೇಳ್ತಾರೆ, ಹಿಂದಿನ ಕಾಲಕ್ಕೆ ಎಷ್ಟು ಕಷ್ಟ ಇತ್ತು ಓದೋದು ಬರೆಯೋದು ಅಂದರೆ, ರಾತ್ರಿ ಹೊತ್ತಿನಲ್ಲಿ ದೀಪ ಇಲ್ಲ, ಒಣಗಿದ ಎಲೆನ ಹಿಡ್ಕೋಬೇಕಂತೆ, ಅದು ಉರಿತಿರಬೇಕು, ಆಗ ಓದಬೇಕು ಬರೀಬೇಕಂತೆ. ಎಡಗೈಲಿ ಎಲೆ ಹಾಕ್ತಿರಬೇಕು, ಬಲೆಯಲ್ಲಿ ಬರೀತಿರಬೇಕು. ಇಂಥ ಕಷ್ಟದ ಕಾಲದಲ್ಲೂ ಪರಿಮಳಾದಿಗಳನ್ನ ರಾಯರು ಬರೋದು. ಗೊತ್ತಾಯ್ತಾ? ಈಗ ಎಲೆಕ್ಟ್ರಿಸಿಟಿ, ಎ ಸಿ, ಇ ಸಿ ಎಲ್ಲ ಇದೆ. ಏನು ಇಲ್ಲದ ಕಾಲಕ್ಕೆ ವಿದ್ಯೆ, ಎಲ್ಲ ಇರೋ ಕಾಲಕ್ಕೆ ನಿದ್ದೆ. ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ, ಪ್ಯಾರ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಮುದುವೆ. ಇಂಥ ಸೌಲಭ್ಯ ಇದ್ದರೆ ಆ ಕಾಲಕ್ಕೆ ಎಷ್ಟು ವಂಡರ್ ಮಾಡ್ತಿದ್ದಾರೆ ಜನಗಳೆಲ್ಲ. ಅವ್ರ ತಪಸ್ವಿಗಳಿಗೆ ಯಾವ ಕಾಲ ಕೊಟ್ಟರು ಯೋಚನೆ ಇಲ್ಲ. ನಾವು ನೀನು ನೆನೆಸ್ಕೋಬೇಕು. ನಾವು ಓದೋ ಬಯಕೆ ಇದ್ದವರಿಗೆ ಎಂಥ ಕಾಲದಲ್ಲೂ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇಲ್ಲದೇ ಇದ್ದವರಿಗೆ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ ಹೊರತು ಉದ್ಧಾರಕ್ಕೆ ಉಪಯೋಗಿಸೋದಿಲ್ಲ. ಅಂಥ ಕಾಲದಲ್ಲಿ ಅಷ್ಟು ಗ್ರಂಥ ಬರೆದರು, ಅದು ಎಷ್ಟು ಕಷ್ಟ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ ನಿಮಗೆ. ಅವರೊಬ್ಬರೇ ಬರಲೇ, ಪೇಪರ್ ಇಲ್ಲ, ತಾಳೆಗರಿ, ಅದನ್ನು ಬಿಡಿಸ್ಬೇಕು, ಒಣಗಿಸ್ಬೇಕು, ಪ್ರಿಪೇರ್ ಮಾಡಬೇಕು, ಇಂಕ ತಾವೇ ಮಾಡ್ಕೋಬೇಕು, ಅದರ ಕೊರಿಬೇಕು, ಅಕ್ಷರ ಫಿಲಪ್ ಮಾಡಬೇಕು. ಎಷ್ಟು ಗೊತ್ತಾಗ ತಾಳೆ ಬೇರೆ ಬರೆಯೋದು ಕಷ್ಟ. ಅಂಥ ಕಾಲದಲ್ಲಿ ಇಷ್ಟು ಗ್ರಂಥ ರಾಯರು ಬರೆದ್ರೆ, ಇವತ್ತು ಎಲ್ಲ ಇರೋ ಕಾಲದೊಳಗೆ ಅಷ್ಟು ಗ್ರಂಥ ಪ್ರಿಂಟ್ ಮಾಡಿಸೋಕ್ಕಾಗಿಲ್ಲ ಅಂದರೆ ನಮ್ಮ ಹಣೆ ಬರ ಎಷ್ಟಿರುವ ಲೆಕ್ಕಾಗಿ. ರಾಯರ ಗ್ರಂಥ ಬರೀ ಗ್ರಂಥ ಗ್ರಂಥ ಎಲ್ಲ ಗ್ರಂಥ ಪ್ರಿಂಟ್ ಆಗಿಲ್ಲ ರಾಯರದ್ದು. ಇವತ್ತು ಪ್ರಿಂಟ್ ಆಗಬೇಕಂತ ಬಾಕಿ ಇದೆ ಅಂದರೆ ಎಷ್ಟು ನಾವು ಎಷ್ಟು ಹಿಂದಿದ್ದೇವೆ ಗೊತ್ತಾಗುತ್ತೆ. ಅಂದರೆ ಆಗ ಅವರು ಜ್ಞಾನ ಮನಸ್ಸಿದ್ದವರು ಸಾಮರ್ಥ್ಯ ಇದ್ದವರು ಮಾಡೋ ರೀತಿಗೂ ಬೇರೆಯವರಿಗೆ ಅಷ್ಟು ವ್ಯತ್ಯಾಸ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆರಾಧನೆ ಮಾಡೋದಕ್ಕೆ ಒಳ್ಳೆ ಉತ್ಸಾಹ ಬರುತ್ತೆ ನಮಗೆ. ರಾಯರ ಆರಾಧನೆ ಅಂದರೆ ಅದು ಜ್ಞಾನದ ಸಮಾರಾಧನೆ ಇದ್ದಾಗ ಲೆಕ್ಕ. ಜ್ಞಾನ ಕಾರ್ಯಕ್ಕೆ ಒಳ್ಳೆ ಒಂದು ಅವಕಾಶ. ಪ್ರತಿಯೊಬ್ಬನೂ ಕೂಡ ಫಲಾಪೇಕ್ಷೆ ಬಿಟ್ಟು ಹೇಗೆ ಬದುಕಬೇಕು, ಹೇಗೆ ಶಾಸ್ತ್ರ ಓದಬೇಕು, ನಮ್ಮ ಮೈನಸ್ ಪಾಯಿಂಟ್ ಎಲ್ಲ ಪಾಸಿಟಿವ್ ಆಗಿ ಹೇಗೆ ಅಪ್ಲೈ ಮಾಡ್ಕೋಬೇಕು, ಹೇಗೆ ಇನ್ನೊಬ್ಬರಿಗೆ ಅದನ್ನು ತಲುಪಿಸ್ಬೇಕು, ಎಷ್ಟು ಕಾನ್ಸೆಪ್ಟ್ ಇತ್ತು ರಾಯರಿಗೆ. ಇವತ್ತಿಗೂ ಕೂಡ ರಾಯರು ವೃಂದಾವನದಲ್ಲಿಂದ ಮಾಡೋ ಕೆಲಸಗಳನ್ನು
ನಾವು ಹೊರಗಿದ್ದು ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ. ಆರಾಧನೆ ಬಂತು ಅಂತ ಕೇಳಿದರೆ 1000 ಮಠ, ದಿವಸಕ್ಕೆ 5 ಜನ ಅಲಂಕಾರಕ್ಕೆ, 3 ದಿವಸಕ್ಕೆ 15 ಜನ ಬೇಕು. ಎಷ್ಟು ಜನ ಬೇಕು ನಿಮಗೆ 1000 ಮಠಕ್ಕೆ? ಅಷ್ಟು ಜನ ಪಂಡಿತರಿದ್ದಾರೆ ಇವತ್ತು ಇಲ್ಲೇ ಇಲ್ಲ. ಕೆಲಸ ಎಂಥವ್ರನ್ನು ಕೊಡಿಸ್ಬೇಕಾದ ಸ್ಥಿತಿ ಬರ್ತದೆ. ಅವ್ರಿಗೆ ಎಷ್ಟು ಸನ್ಮಾನ ಸಿಗುತ್ತೆ ಗೊತ್ತಾ ನಿಮಗೆ? ಬಹುಶಃ ಯಾರೋ ಅಳಿಯತನದಲ್ಲಿ ಅಷ್ಟು ಬಂದಿರೋದಿಲ್ಲ. ಆ ಅಲಂಕಾರಕ್ಕೆ ಕೂತವ್ರಿಗೆ ಅಷ್ಟು ದುಡ್ಡು ಕೊಡೋದು ಸಿಗ್ತದೆ ಪಾಪ. ಏನು ಪವಿತ್ರದ ಉಂಗುರ ಏನು, ಅದೇನು ಇದೇನು ಅಂದರೆ ರಾಯರು ಕೊಡು ವೃಂದಾವನಕ್ಕೂ ಕೊಡಿಸ್ತಾ ಇದ್ದಾರೆ. ಭಾಳ ಆಶ್ಚರ್ಯ. ರಾಯರ ಉತ್ಸವ ಅಂತ ಹೇಳಿದರೆ ಅದು ನಾಡಹಬ್ಬ ಇದ್ದಾಗೆ. ಊರೂರಲ್ಲಿ ಪ್ರತಿಯೊಬ್ಬರು ಎಂಥವನು ಬರಲಿ, ರಾಯರ ಬಗ್ಗೆ ಯೋಚನೆ ಮಾಡಿ, ಈ ಸಾಧುಗಳು ಬಾಬಾಗಳ ಬಗ್ಗೆ ಪೇಪರಲ್ಲಿ ಹುಚ್ಚಾಬಟ್ಟೆ ಹೊಗಳಿಕೆ, ಆಮೇಲೆ ಬಾಯಿ ಬಂದು ಬೈದ್ಬಿಟ್ಟು ಅವನು ಎಸ್ಕೇಪ್ ಅಂತ ಬರೆದಾಕ್ಬಿಟ್ಟಿರ್ತಾನೆ. ರಾಯರ ಬಗ್ಗೆ ಒಬ್ಬರೇ ಒಬ್ಬರು ಒಂದು ಪೇಪರಲ್ಲೂ ಕೆಟ್ಟ ಮಾತನ್ನು ಯಾರೂ ಆಡಿಲ್ಲ ಇವತ್ತಿನವರೆಗೂ. ಭಾಳ ಆಶ್ಚರ್ಯ ಅಂತ ಕೇಳಿ ಒಬ್ಬೊಬ್ಬರು ಮಾತಾಡೋದು. ಎಲ್ಲ ಮತದವರು ರಾಯರ ಹೆಸರು ಹೇಳ್ಬಿಡ್ತಾ ಅಷ್ಟು ಸ್ಯಾಲ್ಯೂಟ್ ಹೊಡೆದು ಬಿಡ್ತಾ. ಈ ರೀತಿ ಅಕ್ಸೆಪ್ಟೆನ್ಸ್ ಏನು ಗ್ರಂಥ ಓದಿ ಬಂದಿಲ್ಲ ಜ್ಞಾನ ಇವರು ಯಾರಿಗೂ ಕೂಡ. ರಾಯರ ಬಗ್ಗೆ ಇರೋ ಇಷ್ಟು ಅಪರೆಂಟ್ ನಾಲೆಡ್ಜೇ ಎಷ್ಟು ಇವ್ರು ಎಫೆಕ್ಟಿವ್ ಆಗಿರಬೇಕಾದ್ರೆ ಇನ್ನು ಪರಿಮಾಣ ಓದ್ದವ್ರಿಗೆ ಎಷ್ಟು ಭಕ್ತಿ ಬರಬೇಕು ಅವ್ರ ಮೇಲೆ, ಇದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಹೆಸರು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಹಿಂದೆ ಹೇಳಿದ್ದೆ. ಒಂದ್ಸರಿ ಯಾತ್ರೆಗೆ ಹೋದ ಕಾಲಕ್ಕೆ ಭಾರಿ ಹಿಂದೆ 40 ವರ್ಷದ ಹಿಂದೆ ಎಲ್ಲೋ ಟ್ಯೂಟಿಕೋರಿನೋ ಕೊಚ್ಚಿನೋ ಎಲ್ಲೋ ಒಂದು ಕಡೆಗೆ ಹೋದಾಗ ಅದು ಯಾತ್ರೆಗಳೆಲ್ಲ ಬಲು ಮೋಸ ಮಾಡ್ತಾರೆ ಅವರು. ಮೊದಲು ಏನೇನೋ ಕೊಡ್ತೀವಿ ಅಂತ ಹೇಳ್ತಾರೆ, 2 ಹೊತ್ತು ಊಟ, 1 ಹೊತ್ತು ಕಾಫಿ ಏನೋ ಇಡ್ತಾರೆ, ಆಮೇಲೆ 1 ಹೊತ್ತು ನೀರು ಕೂಡ ಸಿಗೋದಿಲ್ಲ, ಆ ರೀತಿ ಮಾಡಿರ್ತಾರೆ. ಎಲ್ಲೋ ಹೋದ ಮಧ್ಯಾಹ್ನ 3 ಗಂಟೆವರೆಗೂ ಯಾರಿಗೂ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಯಾವ ದೊಡ್ಡ ಮನೆ ತಾನೆ ಕೇರಳ ತಾನೇ, ಅದು ಏನು ಭಾಷೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಜನ ಸುಸ್ತು ಹೊಡೆದು ಬಿಡ್ತಕ್ಕೂ 2 ಬಸ್ ಜನ ಹೋಗಿದ್ದಾರೆ, ಏನು ವ್ಯವಸ್ಥೆನೇ ಇಲ್ಲ. ಒಂದು ನಿಂತರೆ ಸಾಕು ಅನಿಸ್ಬಿಟ್ಟಿತ್ತು. ನಿಂತ್ಕೊಂಡು ದೊಡ್ಡ ಕಾಂಪೌಂಡು ಬಿಲ್ಡಿಂಗು, ಜನ ಹೋದರು. ನಮ್ಮ ಜನ ಗಲೀಜು ಮಾಡೋದ್ರಲ್ಲಿ ನಿಸ್ಸೀಮರು, ಕೊಳಕು ಮಾಡಿ ಏನೇನೋ ಮಾಡಿ ಹಾಕ್ಬಿಟ್ಟು. ಅದು ಗೌರ್ಮೆಂಟ್ ಸ್ಕೂಲ್ ಅದು. ಅಲ್ಲಿ ಹೆಡ್ ಮಾಸ್ಟ್ರ್ ಬಂದ, ನೋಡಿದೆ ಭಾರಿ ಸಿಟ್ಟು ಬಂತು ಅವನಿಗೆ. ಎಲ್ಲರೂ ಬಾಯಿ ಬಂದ ಬೈದ, ಎಷ್ಟು ಹೊಲಸು ಮಾಡ್ತಾ ಇದ್ದೀರಿ, ಗೌರ್ಮೆಂಟ್ ಸ್ಕೂಲ್ ಇದು, ಒಳ್ಳೆ ವರ್ಕಿಂಗ್ ಅವರ್ಸ್ದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದೀರಿ, ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಕರೆದ. ಯಾರು ನಿಮ್ಮ ಮ್ಯಾನೇಜರ್ ಯಾರು ಕರೀರಿ ಅಂತ ಹೇಳಿದ. ಮ್ಯಾನೇಜರ್ ಹೋದ, ಏನಂತ ಹೇಳಿದ, ಏನು ನಿಮ್ಮ ಹೆಸರು ಅಂದ. ರಾಘವೇಂದ್ರ ಟೂರ್ಸ್ ಅಂದ. ರಾಘವೇಂದ್ರ ಟೂರ್ಸಾ, ಹಾಗಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಗೊತ್ತ. ಏನು ಬೇಕಾದ್ರೂ ಮಾಡ್ಕೊಳ್ಳಿ ಗೊತ್ತು. ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳಿದ್ರೆ ಕೆಲಸ ಆಗಲ್ಲ, ಅಲ್ಲಿ ಬಿಟ್ಕೊಡಿ. ರಾಷ್ಟ್ರಪತಿ ಹೆಸರು ಹೇಳಿದ್ರೆ ಕೆಲಸ ಆಗೋದಿಲ್ಲ. ಅಂಥದ್ರಲ್ಲಿ ಬರೀ ಅಷ್ಟೇ, ರಾಘವೇಂದ್ರ ಟೂರ್ಸ್ ಅಷ್ಟೇ. ಯಾವುದೋ ಸ್ಕೂಲ್, ಯಾವುದೋ ಗೌರ್ಮೆಂಟ್, ಯಾವುದೋ ಹೆಡ್ ಮಾಸ್ಟರು ಹೆಸರು ಕೇಳಿದ ತಕ್ಷಣ ಏನು ಬೇಕಾದ್ರೂ ಮಾಡಿ, ನಾನು ಕ್ಲಾಸಸ್ ಲೆಟ್ ಆಫ್ ಮಾಡಿಬಿಡ್ತೇನೆ, ಬೇಕಾದಷ್ಟು ನೀರಿದೆ, ಊಟ ಏನು ಬೇಕಾದ್ರೂ ಮಾಡಿ ನೀವು ಮಾಡಿ. ಕೇಸ್ ಹಾಕೊಂಡು ಈ ರೀತಿ ಚೇಂಜ್ ಆಗ್ತಾನೆ ಅಂದರೆ, ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜ ರಾಜಾಯತೆ ಇರುತ್ತೋ ರಾಘವೇಂದ್ರಂ ತಮಾಶ್ರಯ. ನಾವು ಕಣ್ಣಾರೆ ಕಂಡ ಎಕ್ಸಾಂಪಲ್ ಇದು. ಒಂದು ಇಡೀ ದಿವಸ ಅಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟು, ರೂಮ್ಸ್ ಕೊಟ್ಟು, ಬೇಕಾದ ವ್ಯವಸ್ಥೆ ಮಾಡಿದ. ಒಂದು ಮಾತಿಗೆ ಲೆಟ್ರ್ ಸಂಬಂಧಪಟ್ಟು ಲೆಟ್ರ್ ಬರ್ಕೊಟ್ರು, ಆ ಕಡೆ ಓದೋದಿಲ್ಲ ಜನ. ನನ್ನ ಲೆಟ್ರ್ ಕೊಡೋಕ್ಕೆ ಅವನ್ಯಾರು ಅಂತ ಕೇಳ್ತಿರ್ತಾರೆ ಎಷ್ಟೋ ಜನಗಳು. ಅಂಥ ಹೊತ್ತಿನಲ್ಲಿ ಅವ್ರ ಹೆಸರು ಇಷ್ಟು ಕೆಲಸ ಮಾಡುತ್ತೆ ಅಂದರೆ ನಿಜವಾಗಲೂ ಕೂಡ ಇದು ಯಾವ ಹಿರಿಮೆ ಅಂದರೆ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪ. ಇನ್ನು ರಾಯರು ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ. ರಾಯರ ಗ್ರಂಥಗಳು ಓದಬೇಕು ನೀವು. ಅವರು ಚಿಕ್ಕ ಗ್ರಂಥ ಅಂದರೆ ದೊಡ್ಡ ಗ್ರಂಥನೂ ಬರೀತಾರೆ. ಚಿಕ್ಕ ಚಿಕ್ಕ ಗ್ರಂಥಗಳು, ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ, ಪಾದ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಮಹಾಭಾರತ ಪ್ರಣಯ ಭಾವ ಸಂಗ್ರಹ, ಚಿಕ್ಕ ಚಿಕ್ಕ ಗ್ರಂಥಗಳು. ಎಷ್ಟು ಮೆಸೇಜ್ ಇರುತ್ತೆ. ಪ್ರಾತಃ ಸಂಕಲ್ಪ ಗದ್ಯ ಒಂದು ಓದಿಬಿಟ್ರೆ ಅದು ಕನ್ನಡದ ಗದ್ಯ ರೂಪದ ಹರಿವಾಯು ಸ್ಥಿತಿ ಇದ್ದಾಗೆ. ಆದರೆ ಪಾರ್ಟ್ ಎ ಎಲ್ಲ ವಾಯುದೇವರ ಮಹಿಮೆ, ಪಾರ್ಟ್ ಬಿ ಎಲ್ಲ ದೇವರ ಮಹಿಮೆ, ಪ್ರಾತಃ ಸಂಕಲ್ಪ ಗದ್ಯ. ಇಷ್ಟು ಹೇಳಿ ಪ್ರತಿ ದಿವಸ ಕೂಡ ನಿತ್ಯ ನೈಮಿತ್ತಿಕವಾದ ಎಲ್ಲ ಕೆಲಸಗಳನ್ನು ಕೂಡ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೇ. ಅವ್ರ ಮಾತು ಒಂದೇ ಸೆಂಟೆನ್ಸ್ ಮೊದಲಿಂದ ಕೊನೆವರೆಗೂ. ಇನ್ನೊಂದು ಸೆಂಟೆನ್ಸ್ ಮುಗಿಸಿಬಿಡ್ತಾನೆ, ನಾನು ಕರಿಷ್ಯೇ. ಇನ್ನೊಂದು, ದೇಹ ಸಂಬಂಧಿವಿ ವಿದ್ಯಾ ಸಂಬಂಧಿವಿ ತತ್ ಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ನಾನು ಮಾಡ್ತೇನೆ, ನನ್ನ ಶಿಷ್ಯರಿಂದ ಬಂಧು ಬಾಂಧವ ಬಳಗದವರಿಂದ ಮಾಡಿಸ್ತೇನೆ. ಕರಿಷ್ಯೇ ಕಾರಯಿಷ್ಯೇ ಚ, ಎಂಥ ಮಾತು. ನಾನು ಮಾಡ್ತೇನೆ, ಇನ್ನೊಬ್ಬರ ಕೈಯನ್ನು ಮಾಡಿಸ್ತೇನೆ. ಇದು ಅವ್ರ ಸಂಕಲ್ಪ. ನಮ್ಮ ಸಂಕಲ್ಪ ನ ಕರಿಷ್ಯೇ ನ ಕಾರಯಿಷ್ಯೇ ಚ. ನಾನು ಮಾಡೋದಲ್ಲಿ ಯಾರನ್ನು ಮಾಡೋಕ್ಕೂ ಬಿಡೋದಿಲ್ಲ. ಆ ರಾಯರ ಎರಡು ಮಾತು ನೆನಪಿದ್ರೆ ಸಾಕು, ಹೌ ಟು ಲಿವ್ ಎಂಬುದು ಗೊತ್ತಾಗ್ತದೆ. ನಾವು ಒಳ್ಳೆ ಕೆಲಸ ನಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಇದೇ ಭೀಮಸೇನದ ಅದು ಗುರುಗಳ ದೊಡ್ಡವರು ಅವತಾರ ಮಾಡೋದೇ ಅದಕ್ಕೆ. ಮಾಡಿ ತೋರಿಸ್ತಾರೆ, ಮಾಡಿಸಿ ಉದ್ಧಾರ ಮಾಡಿಸ್ತಾರೆ. ಅದಕ್ಕೆ ರಾಯರ ಒಂದು ಇಡೀ ಪ್ರಾತಃ ಸಾಗರದ ಹರಿವಹಿಮೆ, ವಾಯುದೇವರ ಮಹಿಮೆ, ಅವರ ಅನುಗ್ರಹದಿಂದ ಮಾಡುತ್ತೇನೆ ಮಾಡಿಸ್ತೇನೆ. ಅದು ಸುಮ್ಮನೆ ಅಲ್ಲ, ಯಥಾಶಕ್ತಿ ಕರಿಷ್ಯೆ, ಯಥಾ ಜ್ಞಪ್ತಿ ಕರಿಷ್ಯೆ, ಯಥಾ ವೈಭವಂ ಕರಿಷ್ಯೆ. ಶಕ್ತಿ ಇದ್ದಷ್ಟು ಮಾಡಿಸ್ತೇನೆ, ಜ್ಞಾನಪೂರ್ವಕ ಮಾಡುತ್ತೇನೆ, ವೈಭವಪೂರ್ವಕ ಮಾಡಿಸ್ತೇನೆ. ಎಷ್ಟು ದೀಕ್ಷೆ ಇದೆ ಅವ್ರಿಗೆ, ಎಷ್ಟು ಅರ್ಥ ಇದೆ. ಇದು ರಾಯರ ಒಂದು ಬರವಣಿಗೆಯ ವೈಶಿಷ್ಟ್ಯ. ರಾಮಚಾರಿತ್ರ ಮಂಜರಿ ಬರೀ 11 ಶ್ಲೋಕದಲ್ಲಿ ಇಡೀ ರಾಮಾಯಣ, 11 ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನು ಬರೀತಾರೆ.
ಅದು ಆಚಾರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಸಮ್ಮರಿ. 11 ಶ್ಲೋಕದಲ್ಲಿ ಎಷ್ಟು ಚಾಲೆಂಜಿಂಗ್ ಅದು. ಆಮೇಲೆ 28 ಶ್ಲೋಕ ಇಡೀ ಭಾಗವತದ ಕೃಷ್ಣಾವತಾರದ ಕಥೆ. 28 ಶ್ಲೋಕ ಸರಿಯಾಗಿ 28 ಶ್ಲೋಕ ಇಡೀ ದಶಮಸ್ಕಂದ ಯಾವ ಈವೆಂಟು ಬಿಟ್ಟು ಹೋಗಬಾರದು ಆ ರೀತಿ ಸಮ್ಮರಿ ಕೊಡ್ತಾರೆ ಆಚಾರ್ಯ. ಮಹಾಭಾರತ ತಾತ್ಪರ್ಯ ತಾತ್ಪರ್ಯ ಗ್ರಂಥ 32 ಅಧ್ಯಾಯ 5108 ಶ್ಲೋಕ. ಅದು ಬರೀ 32 ಶ್ಲೋಕದಲ್ಲಿ ಸಮರಿ ಕೊಡ್ತಾರೆ. 32 ಶ್ಲೋಕದಲ್ಲಿ ಸಮರಿ ಎಷ್ಟು ಕಂಪ್ರಹೆನ್ಸಿವ್ ಆಗಿ ಹೇಳಬೇಕು, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಬರೀತಾರೆ. ಇನ್ನು ವಿಸ್ತಾರ ಮಾಡಬೇಕಾ, ಟೀಕಾರಾಯರ ಗ್ರಂಥಗಳನ್ನು ಎಷ್ಟು ವಿಸ್ತಾರ ಮಾಡ್ತಾರೆ ಗೊತ್ತಾ? ಅವರು ಬರೆದಿರತಕ್ಕಂತಹ ಪರಿಮಳ ಸುಧಾ ಎಷ್ಟಿದೆಯೋ ಎಕ್ಸಾಕ್ಟ್ಲಿ ಅಷ್ಟೇ ಇರೋದು. 600 ಪತ್ರ ಅಷ್ಟೇ ಸಹಿತನ ಒಳ್ಳೆ ಪರಿಮಳ ಗ್ರಂಥ ಬರೆದಿದ್ದಾರೆ. ತತ್ವಪ್ರಕಾಶಿಕ ಭಾವದೀಪ ಬರೆಯೋದರಲ್ಲೂ ಕೂಡ ಭಾರಿ ವಿಶೇಷ ಬರವಣಿಗೆ. 10 ಉಪನಿಷತ್ತಿನ ಅರ್ಥ ನಿಮಗೆ ಗೊತ್ತಾಗಬೇಕು ಆಚಾರ್ಯ ಭಾಷೆಗೆ ತಕ್ಕಂತೆ ಅಂದರೆ ರಾಯರ ಖಂಡಾರ್ಥಗಳು ಬೇಕೇ ಬೇಕು. ಆ ರೀತಿ ಬರೀತಾರೆ ಆಚಾರ್ಯ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ದೈತೀರ್ಥರ ಪ್ರಮೇಯ ದೀಪಿಕ, ನ್ಯಾಯ ದೀಪಿಕ, ಇದೆಲ್ಲದರ ಸಮೇತ ಭಗವದ್ಗೀತಾ ಅರ್ಥ ಆಗಬೇಕು ಅಂದರೆ ಗೀತಾಭಿವೃತ್ತಿ ಓದಬೇಕು ರಾಯರು. ಗೀತಾರ್ಥ ಸಂಗ್ರಹ ಎಷ್ಟು ಚೆನ್ನಾಗಿ ಸೇರಿಸ್ತಾರೆ. ಒಂದು ದೊಡ್ಡ ಕಮಿಟಿ ಮಾಡಿ 100 ಜನ ವಿದ್ವಾಂಸರನ್ನು ಸೇರಿಸಿ ನೀವು ಈ ರೀತಿ ಸಂಗ್ರಹ ಮಾಡಿಕೊಡಿ ಅಂದರೆ ಅಲ್ಲಿ ಖರ್ಚು ತೋರಿಸ್ತಾರೆ, ಜಗಳ ಆಗ್ತದೆ ಹೊರತು ಗೀತಾಭಿವೃತ್ತಿ ಹೊರಗೆ ಬರೋ ಚಾನ್ಸಸ್ ಭಾಳ ಕಡಿಮೆ. ಆದರೆ ಒಬ್ಬರೇ ಸಮಗ್ರ ಗೀತಾಭಿವೃತ್ತಿನ ಎಲ್ಲದನ್ನು ಸೇರಿಸಿ ಅವರೇ ಬರೀತಾರೆ. ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣಬೋಧಾಧಿಕಾರಗುರುನ್ ಕರಿಷ್ಯೆ ಹೇಳ್ತಾ ಕೃಷ್ಣ ಗೀತಾರ್ಥ ಸಂಗ್ರಹ. ಏನು ಗೀತಾರ್ಥ? ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ. ಕೃಷ್ಣ ಗೀತಾಯಾಹ ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ ಅದನ್ನು ಬರೀತೇವೆ. ಎಷ್ಟು ನೀಟಾಗಿ ಬರೀತಾರೆ ಅಂದರೆ ಪರಮಾಶ್ಚರ್ಯವಾಗುತ್ತೆ. ನಾವು ಗೀತಾ ಭಾಷ್ಯನ ಓದಿ ಪ್ರಮೇಯ ದೀಪಿಕಾದಿಗಳನ್ನು ಓದಿ ಆಮೇಲೆ ಇದನ್ನು ಓದಿಬಿಟ್ರೆ ಅಲ್ಲಿ ಯಾವ ಪಾಯಿಂಟು ಮಿಸ್ ಆಗಬಾರ್ದು. ಆ ರೀತಿ ತೋರಿಸ್ತು. ಯಾವ ಕಾಲ ಓದೋದು ಕಷ್ಟ, ಬರೆಯೋದು ಕಷ್ಟ, ಓಡಾಡೋದು ಕಷ್ಟ, ಆ ಕಾಲದಲ್ಲಿ ಪರ್ಫೆಕ್ಷನ್ ಇರೋ ವರ್ಕ್ ಬರೀತಾರೆ. ಉಪನಿಷತ್ ಭಾಷೆಗಳನ್ನ ಕ್ರೋಡೀಕರಿಸಿಯಾಗಿ ಬರೀತಾರೆ. ತಂತ್ರದೀಪಿಕ ಪ್ರತಿಯೊಂದು ಸೂತ್ರಕ್ಕೆ ಆಚಾರ್ಯರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವರಣ, ಅನುಭವ ಎಲ್ಲ ಸೇರಿಸಿ ಅರ್ಥ ಬರೀಬೇಕು. ಆ ರೀತಿ ತೋರಿಸ್ತಾರೆ. 264 ಸೂತ್ರಕ್ಕೂ ಅರ್ಥ ಬರೀತಾರೆ. ಎಕ್ಸ್ಪ್ಯಾಂಡ್ ಮಾಡಬೇಕೋ ಹಾಗೆ ಅಣುಭಾಷ್ಯ ಆಚಾರ್ಯ ಚಿಕ್ಕ ಗ್ರಂಥ 32 ಶ್ಲೋಕ. ಅವ್ರು ವಂಡರ್ ಅದು ಹೇಗೆ ಅರ್ಥ ಬರೀತಾರೆ ಗೊತ್ತಾ ರಾಯರದಕ್ಕೆ? ಇಡೀ 222 ಅಧಿಕರಣದ ಅರ್ಥನೂ ಬರಬೇಕು. ಆ ರೀತಿ ಜೋಡಿಸ್ತಾ ಹೋಗ್ತಾರೆ. ಎಂಥ ಸೂಪರ್ ಅಚೀವ್ಮೆಂಟ್ ಅವೆಲ್ಲ ಕೂಡ. ಸಂಸ್ಕೃತ ಬಂದು ಶಾಸ್ತ್ರ ಓದೋರಿಗೆ ಓದಿಬಿಟ್ರೆ ಆ ದೊಡ್ಡ ಫೀಸ್ಟ್ ಅಂತೀವಲ್ಲ. ಹಾಗೆ ಯಾವ ರೀತಿ ಒಂದೇ ಪದ ಸರ್ವಗುಣತ್ವತಃ ಇಡೀ ಸಮನ್ವಯಾದ್ಯ ತೋರಿಸ್ತಾ ಹೋಗ್ತಾರೆ. ಒಂದೇ ಮಾತಿನೊಳಗೆ ಎಲ್ಲ ಅಧಿಕರಣಕ್ಕೂ ಅಪ್ಲೈ ಮಾಡ್ತಾರೆ. ಹೇಗೆ ತೋರಿಸಿ ಬಿಡಿಸಿ ತೋರಿಸ್ತಾರೆ, ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಈ ರೀತಿ ಬರವಣಿಗೆಯಲ್ಲಿ ಪರ್ಫೆಕ್ಷನ್ ಪೂರ್ತಿ ಬಿಡುವಿತ್ತಾ. ಎಷ್ಟು ಬಿಡುವಿಲ್ಲದ ಕೆಲಸ, ಓಡಾಟ, ಸಂಚಾರ, ಪಾಠ, ಪ್ರವಚನ, ವಾದಿಜಯ ಇಷ್ಟೆಲ್ಲ ಅದರ ಮಧ್ಯೆ ಈ ಕೆಲಸ ಮಾಡಬೇಕು. ಆ ರೀತಿ ಮಾಡೋದಂದರೆ ಅದು ಸಾಮಾನ್ಯರಿಗೆ ಸಾಧ್ಯ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ. ಅಗಮ್ಯ ಮಹಿಮರು, ಅವ್ರ ಮಹಿಮೆ ನಮಗೆ ಅರ್ಥನೇ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಬರೆಯಬೇಕಾದರೂ ಕೂಡ ಅವ್ರ ಗ್ರಂಥಗಳ ಬಗ್ಗೆ ಗುರುಗುಡಸ್ತವರ ಅಂತ ಪುಸ್ತಕ ಇದೆ, ಭಾರಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಪೂರ್ವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟೆಷ್ಟು ಚೆನ್ನಾಗಿ ಬರೆದಿದ್ದೀರಿ, ಎಷ್ಟೆಷ್ಟು ಗ್ರಂಥ ಬರೆದಿದ್ದೀರಿ ಅಂತ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಹೇಳೋದಕ್ಕೆ ಒಳಗೆ ಹೊತ್ತು ಸಿಗೋದಿಲ್ಲ. ಇನ್ನೂ ಭಾಳ ಮುಖ್ಯ, 3 ವೇದಗಳಿಗೂ ಕೂಡ ವಿವೃತ್ತಿಯನ್ನು ಬರೆದಂಥ ಆಚಾರ್ಯ ಋಗ್ಭಾಷ್ಯದಲ್ಲಿ ಇಟ್ಕೊಂಡು ಬರೀತಾರೆ. ಆ ಗ್ರಂಥ ಸಿಕ್ಕಿಲ್ಲ ನಮಗೆ, ಭಾರಿ ಆಶ್ಚರ್ಯ. ಅಂದರೆ ಆ ಸಿಕ್ಕಿದ್ರೆ ಹೋಗಿ ಇಷ್ಟಪ್ಪ ಗ್ರಂಥ ಇರಬೇಕಾಗಿತ್ತು. 3 ವೇದಗಳ ವ್ಯಾಖ್ಯಾನ ಅಂದರೆ ಸಣ್ಣದಲ್ಲ. ಆ ಗ್ರಂಥ ಟೋಟಲಿ ಮಿಸ್ಸಿಂಗ್ ಅಂದರೆ ಎಷ್ಟು ದೊಡ್ಡ ನಿಧಿ ಕಳ್ಕೊಂಡಾಗ ಲೆಕ್ಕ. ಒಂದು ಸಾಮ್ರಾಜ್ಯ ಹೋದರೂ ಕೂಡ ಕಷ್ಟಪಟ್ಟು ಮತ್ತೆ ಕಟ್ಟಬಹುದು. ಆದರೆ ಅಂಥವ್ರು ದೊಡ್ಡ ಬರವಣಿಗೆ ಒಂದು ಅಕ್ಷರ ಮಿಸ್ ಆದರೂ ಮತ್ತೆ ಜೋಡಿಸೋಕ್ಕೆ ಬರೋದಿಲ್ಲ, ಅದು ಪೂರ್ತಿ ಹೊರಟೋಗಿದೆ. ಎಷ್ಟೋ ಗ್ರಂಥ ರಾಯರು ಬರೆದು ಸಿಗೋದಿಲ್ಲ. ಒಂದು ಪ್ರತಿನಿತ್ಯ ರಾಯರು ಕುಂಭಕೋಣದಲ್ಲಿ ಕಾವೇರಿ ಸ್ನಾನ ಮಾಡಿಕೊಂಡು ಮಠಕ್ಕೆ ಬರ್ತಾ ಒಂದು ಸ್ತೋತ್ರ ಹೇಳ್ತಾ ಇದ್ದರು, ಹನುಮತ್ ಭುಜಂಗ ಪ್ರಯಾತ ಸ್ತೋತ್ರ ಅಂಥೇಳಿ ಅಂತ ರಾಘವೇಂದ್ರ ಇದರಲ್ಲಿ ಬರೀತಾರೆ. ಆ ಸ್ತೋತ್ರ ಸಿಕ್ಕೇ ಇಲ್ಲ, ಗೊತ್ತಾಯ್ತಾ? ಅದು ನಿತ್ಯ ಹೇಳ್ಕೊಂಡು ಬರ್ತಿದ್ರು, ರಾಯರು ತಾವೇ ಬರೆದಿದ್ದು ಅಂತ ಹೇಳ್ತಾರಲ್ಲ, ಅದು ಹೇಗೋದಿಲ್ಲ. ಎಷ್ಟೋ ಗ್ರಂಥ ಮಿಸ್ ಆಗಿ ಹೋಗಿಬಿಟ್ಟಿದೆ. ಇನ್ನೊಂದು ಹೀಗೆ ನಾವು ಹೋಗ್ತಾ ಹೋಗಿಬಿಟ್ರೆ ಮುಂದೆ ಪರಿಮಳ ಅಂತ ಇತ್ತಂತೆ ಅಂತ ಹೇಳೋ ಕಾಲ ಬರ್ತದೆ. ಪರಿಮಳ ಅಂತ ರಾಯರು ಒಬ್ಬರಿದ್ದರಂತೆ ಅಂತ ಹೇಳೋ ಕಾಲ ಬಂದರೂ ಬರ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಸಂಪತ್ತನ್ನೆಲ್ಲ ಕಳ್ಕೊಂಡು ಹಾಕ್ಲಿಕ್ಕೆ ಹಾಗಾಗಬಾರ್ದು. ರಾಮಚಾರಿತ್ರ ಮಂಜರಿ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಪದದಲ್ಲಿ ಅಷ್ಟು ಅರ್ಥ ತುಂಬಿರಬೇಕು. ಆ ರೀತಿ ಸೇರಿಸ್ತಾ ಅಣುಭಾಷ್ಯದ ಇಂಪ್ಯಾಕ್ಟನ್ನು ಹೇಗೆ ಹೊಂದಬಹುದು ಹೇಳುತ್ತಾರೆ. ಕನ್ನಡದಲ್ಲಿ ಇಂದು ಏನಗೆ ಗೋವಿಂದ ಅನ್ನೋ ದೇವರ ನಾಮದಲ್ಲಿ ಒಳ್ಳೆ ಪ್ರಭಾವಕಾರಿಯಾಗಿ ವೇಣುಗೋಪಾಲ ಅಂಕಿತದಿಂದ ದೇವರ ಮಹಿಮೆಯನ್ನು ಹೇಳುತ್ತಾರೆ. ಉಡುಪಿಯಲ್ಲೇ ಬರೆದರು ಅಂತ ಪ್ರತೀತಿ ಅದು. ಅದರ ಜೊತೆಗೆ ಒಂದು ಮರುತ ನಿನ್ನಯ ಮಹಿಮೆ ಎಂದೊಂದು ಸುಳಾದಿ ಬರೆದಿದ್ದಾರೆ. ಅದು ಪೂರ್ತಿ ಪ್ರಾತಸಾಗಲಪ ಗದ್ಯದ ಕನ್ನಡ ಫಾರಂ ಇದ್ದಾಗಿದೆ. ವಾಯುದೇವರ ಮಹಿಮೆ ಎಲ್ಲ ಬರಹ ಸಂಗ್ರಹ ಮಾಡಿದ್ದಾರೆ ಅಂತ ಅನೇಕ ಎಷ್ಟು ಟೈಮ್ ಇತ್ತು ಅವರಿಗೆ. ಮುಂದೆ ಅವರ ತಾಯಿ ಹಾಡು ಬರೀತಿದ್ರಂತೆ, ಇವರು ಒಂದು ಹಾಡು ಬರೆದಿದ್ದಾರೆ.
ಎಲ್ಲ ಹರಿದಾಸರಿಗೂ, ಪುರಂದರದಾಸರು ಮೊದಲಿನವರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಮೊದಲಾಗಿ ಎಲ್ಲ ಹರಿದಾಸರಿಗೂ ಕೂಡ ಮಂತ್ರಾಲಯ ಒಂದು ಕೇಂದ್ರ ಆಗಿಬಿಡುತ್ತೆ. ಆಮೇಲೆ ಉಡುಪಿ, ಪಂಡರಪುರ, ತಿರುಪತಿ ಇವು ದೇವಸ್ಥಾನದ ಕೇಂದ್ರಗಳಾಗಿ ಬಂದರೆ ಮಂತ್ರಾಲಯ ಗುರುಸ್ಥಾನದ ಕೇಂದ್ರವಾಗಿ ಬಂತು. ಅವರ ಸ್ತೋತ್ರ ಮಾಡೋ ಹರಿದಾಸರೇ ಇಲ್ಲ ಅಷ್ಟರ ಮಟ್ಟಿಗೆ ಬಂತು. ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ತುಂಬ ಅಗಾಧವಾದದ್ದು. ಇವತ್ತಿಗೂ ಕೂಡ ಅವರ ಮಹಿಮೆಯನ್ನು ನಾವು ಅನೇಕ ರೀತಿಯಲ್ಲಿ ಕೇಳ್ತಾನೇ ಇರ್ತೇವೆ. ಬರೀ ಫೋಟೋದಿಂದ ಪೂಜೆ ಮಾಡಿರೋ ಅನುಗ್ರಹ, ಹೆಸರು ಹೇಳಿದವ್ರಿಗೆ ಅನುಗ್ರಹ, ದೊಡ್ಡ ಆಪತ್ತಿನಿಂದ ಪರಿಹಾರ, ಭಾರಿ ವಿಪತ್ತಿನಿಂದ ಪರಿಹಾರ ಇದೆಲ್ಲ ಮಾಡ್ತಕ್ಕಂಥ ಅವರು ಒಬ್ಬ ವ್ಯಕ್ತಿಗಳಾಗಿ ಅಲ್ಲ, ಮಧ್ವ ಸಿದ್ಧಾಂತವನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಯಥಾಯೋಗ್ಯವಾದಂಥ ಹಿರಿಮೆ ಎಷ್ಟು ಬರಬಹುದು ಅಂತ ಹೇಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೀ ಒಳ್ಳೆಯ ದೃಷ್ಟಾಂತ. ಆರಾಧನೆಯ ಸಮಯ ಅದಕ್ಕೆ ಉಪಯೋಗ ಮಾಡಬೇಕು ನಾವು. ಆದರೆ ಆರಾಧನೆ ಸಮಯ ಏನಾಗ್ತಾ ಇದ್ದಿದ್ದು, ರಾಯರು ದೊಡ್ಡವರು ಅಂತ ಎಂಡ ಆಗಿಬಿಡುತ್ತೆ ಅಷ್ಟೇ, ಮುಂದಕ್ಕೆ ಹೋಗೋದೇ ಇಲ್ಲ. ರಾಯರು ಟಿಪ್ಪಣಿಕಾರರು, ಅವರ ಮೂಲಕ ಟೀಕಾಕಾರರು ಜಯತೀರ್ಥ ಎಷ್ಟು ದೊಡ್ಡವರು ಇರಬೇಕು ಯೋಚನೆ ಮಾಡಬೇಕು. ಅವ್ರು ಹೇಳ್ತಾರೆ ರಾಯರ ಗುಣಗಳನ್ನು ವರ್ಣನೆ ಮಾಡೋದು ಭಾರಿ ಅಪೂರ್ವ, ಪರಿಮಳ ಬರೀತಾರೆ, ದೊಡ್ಡ ಗ್ರಂಥ ಕೊನೆಗೆ ಹೇಳ್ತಾರೆ, ನಾನು ಅಕಸ್ಮಾತ್ ಇದರಲ್ಲಿ ತಪ್ಪು ಬರೆದಿದ್ದರೆ ಕ್ಷಮಿಸಬೇಕು. ಇವತ್ತು ತಪ್ಪು ಬರೆದವರೇ ಮಾತಾಡೋದಲ್ಲ ಆ್ಯಕ್ಚುಲಿ, ಆ ತಪ್ಪು ಬರೀದೇ ಹೇಳ್ತಾರೆ ಕ್ಷಮಿಸಬೇಕು ಅಂತ. ನಾನು ಹೇಳೋದಿಲ್ಲ, ಯಾಕೆ ಗೊತ್ತಾ, ಈ ಸುಧಾ ಬರೆದವ್ರು ಮಹಾನುಭಾವರು ಜಯತೀರ್ಥರಿದ್ದಾರಲ್ಲ, ಅವ್ರು ಹೇಳ್ತಾರೆ ನಾವು ತಪ್ಪು ಬರೆದಿದ್ದರೆ ಕ್ಷಮಿಸಿ ಅಂತ. ಅವ್ರು ಹೇಳ್ತಾರೆ, ಅವ್ರು ಯಾರು ಗೊತ್ತಾ, ಜ್ಞಾನಾಬ್ಧಿರಪ್ಯವಾದೀತ್ ಸ್ಖಲತ್ವಂ ಸ್ವಾತ್ಮನೋಯದ ಜ್ಞಾನ ಸಮುದ್ರರು ಜಯತೀರ್ಥರು. ಅವರು ನಾನು ತಪ್ಪದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ, ನಾವೇನು ಹೇಳೋದು ಅಂತ ಹೇಳ್ತಾರೆ ರಾಯ್. ಅವ್ರನ್ನ ಹೇಗೆ ಹೊಗಳ್ತಾರೆ, ಹೇಗೆ ತಮ್ಮ ಇದು ವಿನಯ ತೋರಿಸ್ತಾರೆ, ಒಂದಕ್ಕೊಂದು ಮ್ಯಾಚ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಅವ್ರ ಗ್ರಂಥದ ಔಚಿತ್ಯ ಭಾರಿ ದೊಡ್ಡದು. ಸಿಂಪ್ಲೆಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಉಪಯೋಗಿಸ್ಬೇಕಾದ್ರೆ ಗಂಭೀರವಾದ ಅರ್ಥ, ಸರಳವಾದ ಭಾಷೆ ಉಪಯೋಗಿಸ್ತಾರೆ. ಅವ್ರು ಬರಿಬೇಕಾದ್ರೆ ಹೇಳ್ತಾರೆ, ಯಾತಕ್ಕೆ ಬರೀತಾರೆ ಗ್ರಂಥ ಗೊತ್ತಾ, ಶಿಷ್ಯ ಯಾಂಚನೆಯ, ಶಿಷ್ಯರಿಗೆ ಕೇಳೋದಕ್ಕೆ ಬರಿತಾ ಇದ್ದೇನೆ, ಶಿಷ್ಯರಿಗೆ ಜ್ಞಾನ ಬರಲಿಂತ ಬರಿತಾ ಇದ್ದೇನೆ, ಪಾಂಡಿತ್ಯ ತೋರ್ಸಕ್ಕೆ ಬರಿತಾ ಇಲ್ಲ, ಶಿಷ್ಯರಿಗೆ ಜ್ಞಾನ ಬರಲಿಂತ ಬರಿತೇನೆ, ಅದೇ ಪರ್ಪಸ್. ಆ ರೀತಿ ಯಾವುದೇ ಗ್ರಂಥ ಓದಿದರೂ ನಮಗೆ ತಕ್ಷಣ ಅರ್ಥ ಆಗಿಬಿಡ್ತದೆ. ಇದು ರಾಯರ ಒಂದು ಶೈಲಿ, ಅಪೂರ್ವ, ತುಂಬ ಸರಳ, ಗಂಭೀರ, ಬರೀ ಪ್ರಮೇಯಗಳ ಒಂದು ರಾಶಿ ತುಂಬಿಸಿರ್ತಾರೆ. ಅಂಥವರ ಸ್ಮರಣೆ ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾದದ್ದು. ನಾವಿವತ್ತು ಬರೀ ಅವರನ್ನು ಆರಾಧನೆ ಕಾಲಕ್ಕೆ ಮಾತ್ರ ಸ್ಮರಣೆ ಮಾಡೋದು, ಆಪತ್ತು ಪರಿಹಾರ ಆಗಲಿ ಅಂತ ಮಾಡೋದು, ಅದು ಅವರನ್ನು ನಾವು ಕಡಿಮೆ ಉಪಯೋಗಿಸ್ಕೊಂಡಾಗಲೇ ಕಾಣ. ಭಾರಿ ದೊಡ್ಡವ್ರ ಹತ್ರ ಹೋಗಿದ ಭಾರಿ ಕಡಿಮೆ ಪ್ರಯೋಜನ ತೊಗೊಂಡ ದಡ್ಡ ಅಂತ ಕರೀತಾರೆ. ಹೆಚ್ಚು ಪ್ರಯೋಜನ ತಗೋಬೇಕು. ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ, ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ. ಮನೆಯಲ್ಲಿ ಕಾಮಧೇನು ಇದೆ, ಏನು ಬೇಕು ಅಂದರೆ ಸಗಣಿ ಬೇಕು ಅಂತ ಕೇಳ್ತಿದ್ದೆ. ಸಗಣಿಗೆ ಕಾಮಧೇನು ಬೇಕಾ, ಯಾವ ಬೀದಿ ಬೇಕಾದ್ರೂ ಕೊಡುತ್ತೆ. ಆದರೆ ಕಾಮಧೇನು ಇದ್ದಾಗ ಕೇಳಿದ್ದು ಕೊಡುತ್ತೆ, ಕೇಳಿದ್ದು ಕೊಡೋ ಕಾಮಧೇನುವಿನ ಹತ್ರ ಸಣ್ಣದನ್ನು ಕೇಳಬಾರ್ದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥವ್ರ ಹತ್ರ ಸಣ್ಣ ಪುಟ್ಟದೆಲ್ಲ ಕೇಳಬಾರ್ದು. ರಾಘವೇಂದ್ರ ಸ್ತೋತ್ರದಲ್ಲಿ ಕೇಳಿದ ಹಾಗೆ ಒಳ್ಳೆಯದನ್ನು ಕೇಳಬೇಕು. ಏನು ಕೇಳ್ತಾರೆ ಗೊತ್ತಾ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿ ತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೈರನುಪಮೈಹಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಇದು ಕೀವರ್ಸ್ ರಾಘವೇಂದ್ರ ವಿಜಯದಲ್ಲಿ ಏನು ಕೇಳಬೇಕು ಅನ್ನೋದಕ್ಕೆ ಸಾಕ್ಷಿ ಇದು. ನಾವು ಬೇರೆ ಏನೇ ಕೇಳಿದರೂ ಕೂಡ ಅದು ಸಂಸಾರದಲ್ಲೇ ಇರೋ ವ್ಯವಸ್ಥೆ ಅದು. ಪುತ್ರ ಪೌತ್ರ ಆಯುರ ಆರೋಗ್ಯ ಕೇಳಿದ್ರೆ ಇನ್ನೂ ಇಲ್ಲೇ ಇರಬೇಕು ಅಂತ ಅರ್ಥ ಅಂತ ಅರ್ಥ. ಆದರೆ ಮೋಕ್ಷ ಕೊಡೋದು ಕೊಡಿಸಿ ಅಂತ ಕೇಳ್ತೇವಲ್ಲ, ಕೊಡಿಯಲ್ಲ, ಕೊಡಿಸಿ ಕೊಡೋ ದೇವರು ಒಬ್ಬನೇ, ಕೊಡಿಸೋದು ವಾಯುದೇವರು. ಅವನು ಪ್ರಾರ್ಥನೆ ಮಾಡಿ ಇವರು ಕೊಡಿಸ್ತಾರೆ. ಅದು ಹೇಗೆ ಗೊತ್ತಾ, ನಾವು ಬೇರೆ ಪುರುಷಾರ್ಥ ಕೇಳೋದು ಹೇಗಿರುತ್ತೆ ಅಂದರೆ, ಆಸ್ಪತ್ರೆಯಲ್ಲಿದ್ದವನು ಡಾಕ್ಟ್ರೇ ಡಾಕ್ಟ್ರೇ ಅಂತ ಕಂಡು ಇನ್ಫ್ಲುಯೆನ್ಸ್ ತಂದು ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಇನ್ಫ್ಲುಯೆನ್ಸ್ ಮಾಡಿಸಿ ತಾನು ವಾರ್ಡ್ ಚೇಂಜ್ ಮಾಡಿಸಿ ಅಂತ ಕೇಳಿದ್ರೆ ಹಾಗೋ ಹಾಗೆ. ವಾರ್ಡ್ ಚೇಂಜ್ ಮಾಡಿಸೋಕ್ಕೆ ಇನ್ಫ್ಲುಯೆನ್ಸ್ ಮಾಡಿಸ್ಬೇಕು, ನಮ್ಮನ್ನು ಡಿಸ್ಚಾರ್ಜ್ ಮಾಡಿಸಿ ಆರೋಗ್ಯ ಕೊಟ್ಟು ಅಂತ ಹೇಳಬೇಕು. ಡಿಸ್ಚಾರ್ಜ್ ಆಸ್ಪತ್ರೆಯಲ್ಲಿರೋವರೆಗೂ ಪೇಷಂಟೇ ಅವನು, ಸಂಸಾರದಲ್ಲಿರೋವರೆಗೂ ಪೇಷಂಟೇ. ಡಿಸ್ಚಾರ್ಜ್ ಆಗಿ ವೈಕುಂಠಕ್ಕೆ ಹೋಗಬೇಕೇ ಹೊರತು ಇಲ್ಲೇ ಸುತ್ತಾಡಾಗಿರಬಾರ್ದು. ಅಂಥದ್ದನ್ನು ಕೊಡಿಸೋ ಸಾಮರ್ಥ್ಯ ಅವರಿಗಿದೆ. ಯಾಕೆ, ಒಳಗೆ ವಿಶೇಷವಾದಂತಹ ಆಚಾರ್ಯರ ಸನ್ನಿಧಾನ ಇದೆ ಅವರಿಗೆ, ಬೇರೆಯವರಿಗಿಲ್ಲ. ಅಂದರೆ ಯಾರಲ್ಲಿ ವಾಯುದೇವರ ಸನ್ನಿಧಾನ ಇಲ್ಲ ಅವರಿಗೆ ಉಪದೇಶ ಮಾಡೋ ಅರ್ಹತೆ ಬರೋದಿಲ್ಲ. ರಾಯರಲ್ಲಿ ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಯರು ಎಷ್ಟು ಜನ ಇದ್ದಾರೆ, ಅವರೆಲ್ಲ ಕೂಡ ಎಂಥವರು ಅಂದರೆ ಆಚಾರ್ಯ ಅನುಗ್ರಹ ಮಹಾಪಾತ್ರ ಆದ ಪುಣ್ಯಾತ್ಮರು. ಅವರ ಮಾತಿಗೆ ಅಂಥ ಸಿದ್ಧಿ ಇರ್ತದೆ, ಅದನ್ನು ಅನುಗ್ರಹ ಮಾಡಿ ಅಂತ ಕೇಳಿದರೆ ಅದು ದೊಡ್ಡದು. ಕೊನೆ ಒಂದು ಮಾತು ಹೇಳ್ತೇನೆ, ಹೊತ್ತಾಗಿದೆ, ಆದರೆ ಒಂದು ಗಂಟೆಯಲ್ಲ ಹೇಳೋ ವಿಚಾರಗಳೆಲ್ಲ. ಕಲ್ಪವೃಕ್ಷ ಕಾಮಧೇನು ಅಂತ ಎರಡು ಪದ ಉಪಯೋಗಿಸಿದ್ದಾರೆ.
ನಮಗೇನು ಅನಿಸುತ್ತೆ, ರಿಪಿಟೇಷನ್ ಆಯ್ತಲ್ಲ, ಕಲ್ಪವೃಕ್ಷನೂ ಅದೇ ಕೆಲಸನೇ ಮಾಡುತ್ತೆ, ಕಾಮಧೇನು ಅದೇ ಕೆಲಸ ಮಾಡೋದು, ಕೇಳಿದ್ದನ್ನು ಕಲ್ಪ ವೃಕ್ಷ, ಕಲ್ಪಿಸಿಕೊಂಡಿದ್ದನ್ನು ಕೊಡೋದು ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡೋದು ಕಾಮಧೇನು. ರಿಪಿಟೇಷನ್ ಯಾತಕ್ಕೆ, ಒಂದು ಹೇಳಿದ್ರೆ ಸಾಕಾಗಿತ್ತಲ್ಲ ಅನಿಸುತ್ತೆ. ಎರಡು ಹೇಳಿಬಿಟ್ಟಿದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಗೆ ಅರ್ಥ ಆಗುತ್ತೆ, ಕಲ್ಪವೃಕ್ಷ ಅಂದರೆ ಅದು ಇದ್ದಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಕಾಮಧೇನು ಅಂದರೆ ಮೂವ್ ಆಗುತ್ತೆ. ಆದ್ದರಿಂದ ರಾಯರು ಮಂತ್ರಾಲಯದಲ್ಲಿ ಕಲ್ಪವೃಕ್ಷದಂತೆ ಅಲ್ಲಿ ಬಂದವರಿಗೆಲ್ಲ ಇದ್ದಲ್ಲೂ ಅನುಗ್ರಹ ಮಾಡ್ತಾರೆ, ಎಲ್ಲ ಊರಲ್ಲೂ ಸಂಚಾರ ಮಾಡ್ತಾ ಮಾಡ್ತಾ ಅನುಗ್ರಹನೂ ಮಾಡ್ತಾರೆ. ಅಂದರೆ ನಮ್ಮದು ಲ್ಯಾಂಡ್ಲೈನು ಮೊಬೈಲು ಎರಡೂ ಇದ್ದಾಗೆ, ಲ್ಯಾಂಡ್ಲೈನ್ ಮೂವ್ ಆಗೋದಿಲ್ಲ, ಅದು ಮೂವ್ ಆಗೋದು. ರಾಯರು ಮನೆಯಲ್ಲಿ ಇಲ್ಲಿ ಮಾಡಿದ್ರು ಸ್ಮರಣೆ ಮಾಡ್ತಾರೆ, ಓಡಾಡ್ತಾ ಮಾಡಿದ್ರು ಸ್ಮರಣೆ ಮಾಡ್ತಾರೆ. ಅದರಿಂದಾಗಿಯೇ ಕಲ್ಪವೃಕ್ಷನೂ ಹೌದು, ಕಾಮಧೇನು ಹೌದು. ಹಾಗಿದ್ದಾಗ ನಾವು ಒಳ್ಳೆಯ ವಿಶೇಷವಾಗಿ ರಾಯರ ಮಹಿಮೆ ಅರ್ಥ ಆಗುತ್ತೆ. ಆಗ ನಮಗೆ ಅರ್ಥ ಆಗುತ್ತೆ, ರಾಯರು ಒಬ್ಬ ಭಗವದ್ಭಕ್ತರಾಗಿ ಇಷ್ಟು ಮಾಡ್ತಾರೆ ಅಂದರೆ, ಇನ್ನು ವಾಯುದೇವರು ಮೂಲ ಗುರುಗಳು, ಸಾಕ್ಷಾತ್ ಜನ್ಮಾದಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುಜಿತಿ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಭುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸೆ ವಿಧತತಾಂ ಸಮಸ್ತವೇ ನಾಸ್ಮಿ ಶಕ್ತ. ಎಷ್ಟು ದೊಡ್ಡವರು ವಾಯುದೇವರು, ಇವರು ಸರಸ್ವತಿ ಅನುಗ್ರಹ ಪಾತ್ರರು, ಭಾರತೀ ಪತಿಗಳವರು, ಎಷ್ಟು ಮೇಲಿದ್ದಾರೆ. ಇನ್ನು ನಾರಾಯಣ ಅಂತ ಲಕ್ಷ್ಮೀಪತಿ, ಏನು ಬೇಕಾದ್ರೂ ಕೊಡ್ತಾನೆ ಭಗವಂತ. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಅಲ್ಲಿಗೆ ಎಂಡಾದರೆ ಅದು ರಾಯರ ಆರಾಧನೆ ಆಗ್ತದೆ ಹೊರತು, ರಾಯರಲ್ಲೇ ಎಂಡಾದರೆ ರಾಯರಾರಾದರೆ ಅಲ್ಲ ಅದು. ಇವತ್ತು 190 ಪಾಲು ಜನಕ್ಕೆ ರಾಯರ ಆರಾಧನೆ ಕೂಡ ಆಗಿರೋದಿಲ್ಲ, ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಾಗಿರ್ತದೆ, ಅದು ಸರಿಯಲ್ಲ. ರಾಯರ ಮಹಿಮೆ ಎಲ್ಲಿಂದ ಬಂತು? ಅದಕ್ಕೆ ಮೂಲ ಸೋರ್ಸ್ ಭಗವಂತನೇ. ಇನ್ನು ಅರ್ಥ ಮಾಡಿಕೊಂಡ್ರೆ, ಇಲ್ಲಿ ಕರೆಂಟ್ ಇದೆ, ಕರೆಂಟ್ ಜನ್ರೇಟ್ ಇಲ್ಲಿ ಆಗಿದ್ದಲ್ಲ, ಸಪ್ಲೈ ಆಗಿದೆ ಅಷ್ಟೇ. ಇಲ್ಲಿ ಜನ್ರೇಟಿವ್ ಸ್ಟೇಷನ್ನೇ ಬೇರೆ ಇರೋದು, ಈ ಸಪ್ಲೈ ಇರಿಸಿ ಇವರು. ಮೇನ್ ಜನ್ರೇಟ್ ಆಗೋದೆಲ್ಲ ಭಗವಂತನ ಅನುಗ್ರಹದಿಂದ. ಜನ್ಮಾದ್ಯಶ್ಚಯತಃ ಭಗವಂತ ಹರಿ ಸರ್ವೋತ್ತಮತ್ವ ವಾಯು ದೇವೋತ್ತಮತ್ವವನ್ನು ಮರೆತು ನಾವೇನಾದರೂ ಯಾವುದೇ ತತ್ವ ನೋಡೋದಾದರೆ ಅದು ತತ್ವಜ್ಞಾನನೇ ಅಲ್ಲ. ತತ್ವಜ್ಞಾನದ ಮೂಲ ಹೆಸರು ಬರೋದೇ ತತ್ವಂ ಅಂದರೆ ಭಗವಂತ. ತತ್ವಂ ತತ್ವವಿದೇಕಾತ್ಮ, ವಿಷ್ಣು ಜ್ಞಾನವೇ ತತ್ವಜ್ಞಾನ ಹೊರತು ವಿಷ್ಣು ಜ್ಞಾನವಲ್ಲ ತತ್ವಜ್ಞಾನವೇ ಅಲ್ಲ. ವೈಷ್ಣವೇತರವಾಗಾಗ ಬರೋ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ರಾಯರ ನಾವು ಗುರುಗಳನ್ನಾಗಿ ಆರಾಧನೆ ಮಾಡಬೇಕು, ಜ್ಞಾನಕ್ಕೋಸ್ಕರ ಆರಾಧನೆ ಮಾಡಬೇಕು. ಜ್ಞಾನಭಕ್ತಿ ವೈರಾಗ್ಯ ಜ್ಞಾನಭಕ್ತಿ ಸುಪುತ್ರಾಯರು ಯಶಸ್ತ್ರೀ ಪುಣ್ಯವರ್ಧನ ಅಲ್ಲೇ ಬಂದಿದೆ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನ. ಎಷ್ಟಿದೆ ರಾಯರ ಸ್ತೋತ್ರಗಳ ಬಗ್ಗೆ ಒಂದು ಕೊನೆಯ ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ರಾಯರ ಬಗ್ಗೆ 100 ಸ್ತೋತ್ರ ಸಿಗುತ್ತೆ, ಹರಿದಾಸರು ಸೇರಿಸ್ಬಿಟ್ಟು 1000 ಅಷ್ಟಿದೆ. ಇಷ್ಟಾದರೆ ಅಷ್ಟೋತ್ತರ ಅಂತಷ್ಟು ನೆನಪಾಗೋದು ಶ್ರೀಪೂರ್ಣ ಬೋಧ ಗುರುತೀರ್ಥನೇ ಆಗಬೇಕು, ಬೇರೆ ಯಾವ್ದು ಹೇಳಿದ್ರೆ ಅಷ್ಟೋತ್ತರ ಅಲ್ಲ, ಅದೊಂದೇ ಅಷ್ಟೋತ್ತರ ಆಗೋದು. ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ವಾಯುಸ್ತುತಿ ಎಷ್ಟೋ ಇದ್ದರೂ ಕೂಡ ನಮಗೆ ಶ್ರೀಮದ್ ಕಂಡು ಇದೇ ಹೇಳಬೇಕು. ಶ್ರೀಮದ್ ವಿಷ್ಣುವಿನ ಇಷ್ಟ ಹೇಳಿದ್ರೇ ಅದು ವಾಯುಸ್ತುತಿ, ಶ್ರೀಪೂರ್ಣಬೋಧ ಹೇಳಿದ್ರೇ ರಾಯರ ಸ್ತೋತ್ರ. ಯಾತಕ್ಕಾಗೆ ಅಷ್ಟೋತ್ತರ ಅಂದರೆ ರಾಯರ ಸ್ತೋತ್ರ, ಪುರಸ್ಸರಣೆ ಅಂದರೆ ವಾಯುಸ್ತುತಿ. ಯಾತಕ್ಕೆ ಹೀಗಾಯಿತು ಅಂತ ಕೇಳಿದ್ರೆ ಹೇಳ್ತಾರೆ, ವಾಯುಸ್ತುತಿಯನ್ನು ತ್ರಿಕೋಪಂಡಿತ ಆಚಾರ್ಯರು ಆಚಾರ್ಯರ 3 ರೂಪಗಳನ್ನು ನೋಡ್ತಾ ನೋಡ್ತಾನೆ ಬರೆದಿದ್ದದು. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣ ಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹಾಗೆ ಮಾಡಿದ್ದಕ್ಕೆ ನೇರವಾಗಿ ನೋಡ್ತಾ ಹೇಳಿದರು ಆಚಾರ್ಯರು, ನೋಡಿದರು ಅದಕ್ಕೆ ನಖಸ್ತುತಿ ಬರೆದು ಅನುಗ್ರಹ ಮಾಡಿದರು. ಅದಕ್ಕೆ ಮಂತ್ರತುಲ್ಯವಾದ ಗ್ರಂಥ ಆಗಬೇಕು ರಾಘವೇಂದ್ರ ಸ್ತೋತ್ರ. ವೈಶಿಷ್ಟ್ಯನೂ ಹಾಗೆ, ಅಪ್ಪಣಾಚಾರ್ಯ ರಾಯರ ಪ್ರಿಯ ಭಕ್ತರು, ಪ್ರಿಯ ಶಿಷ್ಯರು. ಬೃಂದಾವನ ಪ್ರವೇಶ ದಿವಸ ಗೊತ್ತಿತ್ತು ಅವರಿಗೆ, ಬರಲಿಕ್ಕೆ ಅಂತ ಹೊರಟರು. ಫ್ಲಡ್ಸ್ ಇವಾಗ ಇವ್ರು ಮತ್ತೆ ಶುರುವಾಗಿದೆ ಫ್ಲಡ್ಸ್, ಅದೇ ಕಾಲಕ್ಕೆ ಸಾಮಾನ್ಯ ಆರಾಧನೆ ಕಾಲಕ್ಕೆ ಫುಲ್ ಫ್ಲಡ್ಸ್ ಸಾಮಾನ್ಯವಾಗಿರ್ತದೆ. ಬರ್ತಾರೆ ನೋಡ್ತಾರೆ ನದಿ ದಾಟಬೇಕು ಈ ಕಡೆ, ಆ ಕಡೆ ಬಿಚ್ಚಾಲಿ ಈ ಕಡೆ ಮಂತ್ರಾಲಯ ಮತ್ತು ದೂರ ಇದೆ, ಅಲ್ಲಿ ಬಂದರೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಫುಲ್ ಫ್ಲಡ್ಸ್ ಇದೆ. ಬಂತ ಬೃಂದಾವನ ಹತ್ರ ಆಗೋ ಟೈಮ್ ಬರ್ತಾ ಇದೆ, ಹೋಗಬೇಕು ಅಂತ ಅಪೇಕ್ಷೆ, ಪ್ರವಾಹ ಬಿಡ್ತಾ ಇಲ್ಲ, ತಡ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಅಂತ ಹರೇ ಬಿಟ್ಟರಂತೆ, ಆ ತುಂಗಾ ಪ್ರವಾಹಕ್ಕಿಂತ ಭಕ್ತಿ ಪ್ರವಾಹನೇ ಜಾಸ್ತಿ ಆಯಿತು ಅವರು. ಆತ ಈಜ್ತಾ ಬಂದೇ ಬಿಡ್ತಾರೆ ಆ ಕಡೆಗೆ, ತುಂಬಿದೆ ಅವರು ಈಜ್ಕೋತಾ ಬಂದರಂತೆ. ಆ ಸ್ತೋತ್ರ ಹೇಳಿದರಲ್ಲ ಅದೇ ಅವ್ರಿಗೆ ರಕ್ಷಾ ಕವಚ ಇದ್ದಾಗಿತ್ತು, ಓಡ್ಕೋತಾ ಬರ್ತಾರೆ ಅಲ್ಲಿ. ಅಷ್ಟೊಂದು ಸರಿಯಾಗಿ ಬೃಂದಾವನ ಸಾಯ್ಬಿಟ್ಟಿರ್ತಾರೆ. ಕೊನೆಯ ಶ್ಲೋಕ ಹೇಳ್ತಾ ಇದ್ರಾಗಲೇ ಅವರು ಬರ್ತಾ ಬರ್ತಾ, ಯೋ ಭಕ್ತಿ ಆಗುರು ರಾಘವೇಂದ್ರ ಚರಣ ದ್ವಂದ್ವ ಸ್ವರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನೈ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಪ್ರವೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತಾ ವಿಭೂತಿರತುಲಾ
ಇಷ್ಟು ಹೇಳಿದರು ನಿಂತ್ಕೊಂಡ್ರು ವೃಂದಾವನ ಪ್ರವೇಶ ಆಗಿಬಿಟ್ಟು ಮುಂದೆ ಮಾತೇ ಬರಲಿಲ್ಲ, ಹಾಗೆ ನಿಂತ್ಕೊಂಡ್ಬಿಟ್ಟು ತಕ್ಷಣ ವೃಂದಾವನದಿಂದ ಮಾತು ಬಂತಂತೆ, ಸಾಕ್ಷಿ ಹಯಾ ಶೋತ್ರಹಿ. ಶ್ಲೋಕ ಕಂಪ್ಲೀಟ್ ಆಯಿತು, 7 ಅಕ್ಷರ ಕಡಿಮೆ ಇತ್ತು, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ರಾಯರು ಅಕ್ಸೆಪ್ಟ್ ಮಾಡಿದರು ಅಂತ ಅರ್ಥ. ಆಚಾರ್ಯರು ಅಕ್ಸೆಪ್ಟ್ ಮಾಡಿದ್ದಕ್ಕೆ ವಾಯುಸ್ತುತಿ ಪುನಶ್ಚರಣೆಗೆ ಬಂತು, ಇವರು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಷ್ಟೋತ್ತರಕ್ಕೆ ಬಂತದ್ದು. ಆದ್ದರಿಂದ ರಾಯ ಮೊದಲನೇ ಪವಾಡ, ವೃಂದಾವನಸ್ಥರ ಆಗ್ತಿರಲಿಕ್ಕೆ ಮೊದಲನೇ ಪವಾಡನೇ ಸಾಕ್ಷಿ ಹಯಾ ಶೋತ್ರ. ರಾಯರ ಗ್ರಂಥ ಆಯ್ತು ಅದು ಒಂದು, ಅದು ರಾಯರ ಮಾತು ಗ್ರಂಥ ಆಯ್ತಲ್ಲ, 7 ಅಕ್ಷರದ ಒಂದು ಗ್ರಂಥ ಸಾಕ್ಷಿ ಹಯಾ ಶೋತ್ರಹಿ. ಅದು ತಮ್ಮ ಮಹಿಮೆಗೆ ಅವರು ಸಾಕ್ಷಿ ಹೇಳಲಿಲ್ಲ, ಯಾರು ಹರಿವಾಯುಗಳ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥ ಈಡೇರಿ ಅಂತಕ್ಕಂಥ ದೇವರು ಸಾಕ್ಷಿ ಅಂತ ಹೇಳ್ತಾ ಹರಿಭಕ್ತರಾಗಿ ಅಂತ ಸಂದೇಶ ಕೊಟ್ಟರು, ಗುರುಭಕ್ತರಾಗಿ ಅಂತ ಸಂದೇಶ ಕೊಟ್ಟರು. ರಾಘವೇಂದ್ರ ಸ್ವತಃ ಶುರುವಾಗೋದು ಶ್ರೀಪೂರ್ಣ ಬೋಧ ಗುರುತೀರ್ಥ, ಶ್ರೀಪೂರ್ಣ ಬೋಧ ಮಧ್ವಾಚಾರ್ಯ ಹೆಸರು, ಮುಗಿಯೋದು ಹಯಾಶ್ಯಹ ದೇವರ ಹೆಸರು. ಅಂದರೆ ವಾಯುದೇವರ ಹೆಸರಿಂದ ಶುರುವಾಗಿ ದೇವರ ಹೆಸರಿಂದ ಮುಗಿಯೋದು, ಮುಕುಂದ ಭಕ್ತಿ ಗುರುಭಕ್ತಿ ಜಾಗ ಬಂದು ಗುರುಗಳ ಹೆಸರು ಆಮೇಲೆ ದೇವರ ಹೆಸರು. ಅದಕ್ಕೆ ರಾಯರಿಗೆ ಭಾರಿ ಖುಷಿ, ಅಷ್ಟೋತ್ತರ ಮಾಡಿದಾಗೆಲ್ಲ ಶ್ರೀಪೂರ್ಣ ಬೋಧ ಶ್ರೀಪೂರ್ಣ ಬೋಧ ಅಂತಾರಲ್ಲ, ನಮ್ಮ ಗುರುಗಳ ಹೆಸರಾಯಿತು, ಹೈಗ್ರೀವ ಅಂತಾರಲ್ಲ ಗುರುಗಳ ಹೆಸರಾಯಿತು. ಅದಕ್ಕೊಂದು ಕಾರಣ ಇದೆ, ರಾಯರ ಆರಾಧನೆ ಹಿಂದಿನ ದಿವಸ ಹುಣ್ಣಿಮೆ, ಪಾಡ್ಯ ಬೆದಿಗೆ ತದಿಗೆ ಗೊತ್ತಲ್ಲ, ಪಾಡ್ಯ ಬೆದಿಗೆ ತದಿಗೆ ಹುಣ್ಣಿಮೆ, ಹುಣ್ಣಿ ಹೈಗ್ರೀವ ಜಯಂತಿ ಗೊತ್ತಾಯ್ತಾ, ನಿಯರೆಸ್ಟ್ ಜಯಂತಿನೇ ಹಯಾಶ್ಚೋತ್ರಹಿ ಅಂತ ಹೈಗ್ರೀವ ಸ್ಮರಣೆ ಮಾಡಿಸಿದ್ರು, ಅದನ್ನು ನೆನಪು ಮಾಡಿಸಿದ್ರು. ಆಮೇಲೆ ಶ್ರಾವಣ ಮಾಸ ಕೃಷ್ಣಪಕ್ಷ ದ್ವಿತೀಯ, ಶ್ರಾವಣ ಮಾಸ ಕೃಷ್ಣಪಕ್ಷ ದ್ವಿತೀಯ ವೃಂದಾವನಸ್ಥರಾಗಿತ್ತು. ಶ್ರಾವಣ ಮಾಸದಲ್ಲಿ ಯಾಕಾದರೂ ಗೊತ್ತಾ, ಹರಿಕಥಾ ಶ್ರವಣ ಮಾಡೋ ನಿರಂತರ, ಯಾವಾಗಲೂ ದೇವ್ರ ಕಥೆ ಶ್ರವಣ ಮಾಡ್ತೀರಿ ಅಂತ ಸಂದೇಶ ಕೊಡಲಿಕ್ಕೋಸ್ಕರ ಶ್ರಾವಣ ಮಾಸ ಆರಿಸಿಕೊಂಡ್ರು. ಆಮೇಲೆ ಕೃಷ್ಣಪಕ್ಷ, ಏನು ಮಾಡಿದ್ರು ಕೃಷ್ಣನ ಪಕ್ಷ ಮಾತ್ರ ಬಿಡಬೇಡ್ರಿ, ಹರಿದೇವ ಪರೋ ಹರಿದೇವ ಗುರು ಅಂತ ದೇವರ ಹೆಸರೇ ಹೇಳ್ಕೊಂಡಿರಿ ಅಂತ ಹೇಳೋದಕ್ಕೆ ಕೃಷ್ಣಪಕ್ಷ. ದ್ವಿತೀಯ ದ್ವೈತ ಮತವೇ ಮತವು ಅಂತ ಹೇಳೋದಕ್ಕೋಸ್ಕರ ದ್ವಿತೀಯ ನೀವರನ್ನು ಹೇಳಬೇಕು. ತಮ್ಮ ವೃಂದಾವನ ಪ್ರವೇಶದ ದಿವಸದಲ್ಲೂ ಕೂಡ ತಮ್ಮ ಸಂದೇಶ ಕೊಟ್ಟಂಥ ಹಿರಿಮೆ ರಾಘವೇಂದ್ರ ಸ್ವಾಮಿಗಳು. ಇವತ್ತು ನಾವು ಅವರ ಆರಾಧನೆ ಅವರಿಗೆ ಅತ್ಯಂತ ಪ್ರಿಯರಾಗಬೇಕಾದ್ರೆ ಅವರು ಉಪವಾಸ ಮಾಡ್ತಿದ್ದ ಜ್ಞಾಪಕ ಇದೆಯಲ್ಲ, ಅಷ್ಟು ಉಪವಾಸ ಬೇಡ, ಏಕಾಶಿ ಒಂದು ಉಪವಾಸ ಆದರೂ ಮಾಡಿದರೂ ಭಾರಿ ದೊಡ್ಡ ಸಾಧ್ಯ. ಉಪವಾಸದಿಂದ ನಾವು ಉದ್ಧಾರ ಆಗಬೇಕಾದ್ರೆ ರಾಯರ ಕಥೆ ಒಳ್ಳೆಯ ಇನ್ಸ್ಪಿರೇಷನ್ ಕೊಡ್ತಕ್ಕಂಥದ್ದು. ಅವ್ರು ಮಾಡಿದ ಉಪವಾಸ ಜಗತ್ತಿನಗೆ ಅನ್ನ ಕೊಡ್ತಕ್ಕಂಥ ವ್ರತ ಆಯ್ತದೆ. ಯಾರು ಏಕಾಶಿ ಉಪವಾಸವನ್ನು ಮಾಡ್ತಾರೋ ಅವರು ಯಾವ ಜನ್ಮದಲ್ಲೂ ಅನ್ನಕ್ಕೆ ಅಭಾವ ಬರೋದೇ ಇಲ್ಲ, ಎಲ್ಲ ಜನ್ಮದಲ್ಲೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸೋಕ್ಕೋಸ್ಕರ ಅದು. ಮತ್ತು ಇನ್ನೊಂದು, ಏಕಾಶಿ ಉಪವಾಸದಿಂದ ನಮಗೆ ಆಗದೇ ಇರೋ ಕೆಲಸಗಳೇ ಇಲ್ಲ, ಏನು ಬೇಕಾದರೂ ಕೂಡ ಏಕಾಶಿ ಉಪವಾಸ ರಾಜಮಾರ್ಗ, ಅದನ್ನು ಮಾಡಬೇಕು ಅಲ್ಲ ಮಾಡಲೇಬೇಕು, ಇದು ಒಂದು ಸಂದೇಶ. ಅದೇ ಕೃಷ್ಣ ಜಯಂತಿ ಬಂತಲ್ಲ, ಹೈಗ್ರೀವ ಜಯಂತಿ ಹಿಂದೆ, ಆಮೇಲೆ ಕೃಷ್ಣ ಜಯಂತಿ, ಮಧ್ಯ ರಾಯರ ಆರಾಧನೆ ಬರ್ತದೆ. ಹೈಗ್ರೀವ ಜಯಂತಿ ರಾಯರ ಆರಾಧನೆ ಕೃಷ್ಣ ಜಯಂತಿ, ಕೃಷ್ಣ ಜಯಂತಿ ಆಚರಣೆ ಮಾಡಲೇಬೇಕು ಅಂತ ಅರ್ಥ. ಎಷ್ಟು ಗೊತ್ತಾ, ಕೃಷ್ಣ ಜಯಂತಿ ಆಚರಣೆ ಮಾಡಿದರೆ 20 ಕೋಟಿ ಏಕಾಶಿ ಉಪವಾಸ ಪುಣ್ಯ ಬರುತ್ತದೆ. 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ, ಇಂಥ ಪುಣ್ಯ ಯಾರು ಕೊಡ್ತಾರೆ ನಿಮಗೆ, ತಲೆ ಕೆಟ್ಟೋಗುತ್ತೆ. 20 ಕೋಟಿ ಏಕಾಶಿ ಉಪವಾಸ ಅಂದರೆ ಎಷ್ಟು ಜನ್ಮ ಎತ್ತಿರ್ಬೇಕು ಅಷ್ಟು ಪುಣ್ಯ ಮಾಡಬೇಕಾದ್ರೆ, ಅಷ್ಟು ಕೊಟ್ಟು ಬಿಡ್ತಾರಂತೆ. ನಾವು ಈ ಥರ ಥಿಂಕ್ ಮಾಡಬಾರ್ದು, ಕೃಷ್ಣ ಜಯಂತಿ ಉಪವಾಸ ಮಾಡಿ 20 ಕೋಟಿ ಏಕಾಶಿ ಉಪವಾಸ ಮಾಡಿ ಪುಣ್ಯ ಬರೋದಾದರೆ ಎಲ್ಲ ಏಕಾಶಿ ಕೃಷ್ಣಾರ್ಪಣೆ ಮಾಡಿ ಕೃಷ್ಣ ಜಯಂತಿ ಒಂದೇ ಮಾಡಿಬಿಡಬಾರದು ಅಂತ ಪ್ರಶ್ನೆ ಬರ್ತದೆ. ಹಾಗೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಕೃಷ್ಣ ಜಯಂತಿ ಬರ್ತಿರೋದ್ರಿಂದ ಹೇಳ್ತೀನಿ ಸರ್, ಕೃಷ್ಣ ಜಯಂತಿ ಬಂದಿದೆ ಈ ಸಲ, ಎಲ್ಲ ಮಠಕ್ಕೂ ಕೃಷ್ಣ ಜಯಂತಿನೇ, ಕೃಷ್ಣಾಷ್ಟಮಿ ಅಲ್ಲ ಈ ಸಲ, ಕೃಷ್ಣಾಷ್ಟಮಿನೂ ಶ್ರೇಷ್ಠ ಕೃಷ್ಣ ಜಯಂತಿನೂ ಶ್ರೇಷ್ಠ. ಕೃಷ್ಣ ಮಧ್ಯರಾತ್ರಿ ರೋಹಿಣಿ ಇದ್ದು ಬಿಟ್ಟರೆ ಅದು ಕೃಷ್ಣ ಜಯಂತಿ, ರೋಹಿಣಿ ನಕ್ಷತ್ರನೂ ಇದೆ ಈ ಸಲ, ಅದು ಹೇಳ್ಬೋದು ತುಂಬ ರೇರ್ ಬರೋದು, ಭಾರಿ ಭಾರಿ ಉಪಯೋಗ ಮಾಡ್ಕೋಬೇಕನ್ನ ಇದನ್ನು ಉಪಯೋಗ ಮಾಡ್ಕೊಳ್ಳೋದು ಏನು ಗೊತ್ತಾ, ಚಕ್ಕಲಿ ಗೋಡಂಬಿ ಚಕ್ಕುಳಿ ಗೋಡಬೇಡಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ, ಇದು ಉಪವಾಸ ಅಲ್ಲ, ಮಾಡಿ ದೇವ್ರ ನೈವೇದ್ಯಕ್ಕೆ ಮಾಡಬೇಕು, ನಾವು ತಿನ್ನಲಕ್ಕಲ್ಲ, ಅದನ್ನು ಮರುದಿವಸ ಉಪಯೋಗಿಸ್ಬೇಕು, ಅವತ್ತು ಉಪಯೋಗಿಸ್ಬಾರ್ದು. ಆ ರೀತಿ ಮಾಡಿದರೆ ಬರ್ತದೆ. ಆದರೆ 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ ಕೃಷ್ಣ ಜಯಂತಿ ಮಾಡಿದವ್ರು ಯಾವಾಗ ಬರ್ತದೆ ಗೊತ್ತಾ, ಪ್ರತಿ ಏಕಾಶಿ ಉಪವಾಸ ಮಾಡಿ ಕೃಷ್ಣ ಜಯಂತಿ ಮಾಡೋರಿಗೆ ಬರ್ತದೆ ಹೊರತು ಬರೀ ಕೃಷ್ಣ ಜಯಂತಿ ಮಾಡಿದರೆ ಬರೋದಿಲ್ಲ. ಆದ್ದರಿಂದ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಕೃಷ್ಣ ಜಯಂತಿ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಏಕಾದಶಿ, ಏಕಾದಶಿ ಮಾಡದೇ ಇದ್ದವ್ರು ಮಾಡಿದರೆ ಉಪಯೋಗಕ್ಕೆ ಬರೋದಿಲ್ಲ, ಎರಡು ಸೇರಿಸಿ ಮಾಡಬೇಕು. ಅದಕ್ಕೆಲ್ಲ ಕೊಡಲಿಕ್ಕೆ ರಾಯರು ಮಧ್ಯದಲ್ಲಿ ತಾವು ಆರಾಧನೆ ಇಟ್ಕೊಂಡು ಬಿಟ್ಟು ಹೈಗ್ರೀವ ಜಯಂತಿ ಮಾಡ್ಕೊಂಡು ಬನ್ನಿ, ಕೃಷ್ಣ ಜಯಂತಿ ಪ್ರಿಪೇರ್ ಆಗಿ ಅನ್ನೋ ಸಂದೇಶ ಕೊಟ್ಟು ಹೈಗ್ರೀವ ಜಯಂತಿಯಿಂದ ನಮಗೆ ಜ್ಞಾನ ಜ್ಞಾನ ಲಾಭ. ಹೈಗ್ರೀವ ಹೈಗ್ರೀವ ಹೈಗ್ರೀವೇತಿ ಯೋಭದೆ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್ ಅಂತ ವಾದಿರಾಜ ಸ್ವಾಮಿಗಳ ಮಾತು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟರಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವರು. ಎಲ್ಲ ದೇವರೂಪಗಳಿಗೆ ಭೇದ ಇಲ್ಲ, ಅದು ವಿಶೇಷ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ
ಇವತ್ತು ನಮ್ಮ ಶ್ರೀ ಮಧ್ವಾಚಾರ್ಯ ಯೂತ್ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಕಾರ್ಯಾಗಾರ ವರ್ಕ್ಶಾಪ್ಗಳಲ್ಲಿ ಇದು ಎರಡನೇ ವರ್ಕ್ಶಾಪ್ ಇಲ್ಲಿ ನಡೆದಿದೆ ಸಲ. ಸಹಕಾರ ನಗರದಲ್ಲಿ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕಾಗಿರೋದೆ ಹೊರತು ಇಲ್ಲದಿದ್ದರೆ ಸಾಧ್ಯ ಇರ್ತಿರಲಿಲ್ಲ. ಇಲ್ಲಿ ಮಠ ಉತ್ತರಾದಿ ಮಠದ ಪರಮಪೂಜ್ಯ ಶ್ರೀಪಾದಂಗಳವರು ಗುಲ್ಬರ್ಗಲ್ಲಿ ಚಾತುರ್ಮಾಸ್ಯ ಕೂತಿದ್ದಾರೆ. ಶ್ರೀಮ ಸತ್ಯಾತ್ಮ ಶ್ರೀಪಾದಂಗಳವರು ಅವರ ಆದೇಶ ಅವರ ಅನುಗ್ರಹದ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಕಾರ್ಯಕರ್ತರಾಗಿ ಶ್ರೀ ಹರಿವಂಶಾಚಾರ್ಯರು ಅವರ ನೇತೃತ್ವದ ಕಾರ್ಯಕರ್ತರೆಲ್ಲ ಸಹಕರಿಸಿದ್ದಾರೆ. ನಮ್ಮ ಇಲ್ಲಿ ನಮ್ಮ ಇವರು ಸುಂದರ್ ಅವರು, ಶ್ರೀಕಾಂತ್ ಅವರು, ಮುಂದೆ ತುಂಬ ಜನಗಳು ಎಲ್ಲ ಕೂಡ ಎಲ್ಲ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಎರಡನೇ ಬಾರಿ ನಡೆಯೋಕ್ಕೆ ಸಮವಹಿಸಿದ್ದಾರೆ. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಮಳೆಯ ಸೂಚನೆ ಇದ್ದರೂ ಕೂಡ ಅಪ್ಪಣಾಚಾರ್ಯ ನದಿ ಕಾರದ ಹಾಗೆ ಮಳೆಯನ್ನು ಮೀರಿ ನೀವು ಬಂದಿದ್ದೀರಿ. ಎಲ್ಲ ರಾಯರ ಬಗ್ಗೆ ಇರತಕ್ಕಂಥ ನಿಮ್ಮ ಆಧಾರ, ಇನ್ನು ವಿಶೇಷವಾಗಿ ಗ್ರಂಥಗಳ ಅಧ್ಯಯನದಲ್ಲಿ ಪರ್ಯವಸಾನವಾದರೆ ಭಾರಿ ವಿಶೇಷ ಪುಣ್ಯ ಬರುತ್ತೆ. ರಾಯರು ಕೂತಿರೋದೇ ಅದಕ್ಕೋಸ್ಕರ. ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ರಾಘವೇಂದ್ರ ಅಷ್ಟೋತ್ತರ ಮಾಡ್ತಾರಲ್ಲ, ಸನ್ಯಾದಿ ಕೂಡ ಮಾಡಿರೋದಿಲ್ಲ, ಬರೋ ಶ್ರೀ ಪೂರ್ಣ ಬೋಧಕರು ತೀರ್ಥ ರಾಯರಿಗೆ ಅಟೋಟಂತ ಕಡೆ ಹತ್ರ ಕೂಡ ಸೇರಿಸೋದಿಲ್ಲ ರಾಯರಿಗೆ, ಗೊತ್ತಾಯ್ತಾ? ಸನ್ಯಾದಿಯನ್ನು ಮುಗಿಸಿ ಬಂದು ಕೂತ್ಕೊಂಡ್ರೆ ಅಷ್ಟೋತ್ತರ ಹೊತ್ತು ಇದ್ರೆ ಇಲ್ಲೇ ಇಲ್ಲ. ಏಕಾಶ ವ್ರತ ಮಾಡದೆ ಹೋದರೆ ಇಲ್ಲೇ ಇಲ್ಲ. ನಾವು ಜನಕರು ಪ್ರಶ್ನೆ ಕೇಳ್ತಾರೆ, ನಾವು ಸಂಧ್ಯಾವಂದನೂ ಮಾಡಿರೋದಿಲ್ಲ, ಏಕಾಶ್ರೂ ಮಾಡಿರೋದಿಲ್ಲ, ಅಷ್ಟೋತ್ತರ ಮಾಡಿರ್ತೀವಿ, ನಮ್ಗೆ ಒಳ್ಳೆಯದಾಗಿದೆ ಅಂದಮೇಲೆ ಅಷ್ಟು ಸಾಕು ಅಂತ ಹೇಳ್ತಾರೆ. ಆ ರೀತಿ ಯೋಚನೆ ಮಾಡಬಾರ್ದು. ಸಂಧ್ಯಾವಂದನೂ ಮಾಡದೆ ಏಕಾಶ್ರೂ ಮಾಡದೆ ಅಷ್ಟೋತ್ತರ ಮಾಡಿದ್ದಕ್ಕೆ ರಾಯರಿಷ್ಟು ಫಲ ಕೊಟ್ಟಿದ್ದಾರಲ್ಲ, ಸಂಧ್ಯಾವಂದನೂ ಮಾಡಿ ಏಕಾಶ್ರೂ ಮಾಡಿದರೆ ಎಷ್ಟು ಫಲ ಕೊಡ್ತಾರೆ, ಆ ಥರ ಯೋಚನೆ ಮಾಡಬೇಕೇ ಹೊರತು ಇಷ್ಟೇ ಸಾಕು ಅಂತ ಯೋಚನೆ ಮಾಡಬಾರ್ದು. ನಾವು ನೆಗೆಟಿವಾಗಿ ಥಿಂಕ್ ಮಾಡಿ ಮಿನಿಮಮ್ ಮಾಡ್ಕೋತೇವೆ, ಮಿನಿಮಮ್ ಮಾಡಬಾರ್ದು, ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಕೊಟ್ಟರೆ ಅದಾಗ್ತದೆ. ರಾಯರ ಅವತಾರ ಮಾಡಿ ಬಂದಿರೋದೆ ಅದಕ್ಕೋಸ್ಕರ ಅಂತ ಅವರ ಸ್ಮರಣೆ ನಿಜವಾಗಲೂ ನಮ್ಮ ಕುಲಕೋಟಿ ಉದ್ಧರಣೆ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲ ಅನುಗ್ರಹ ಮಾಡಲಿ, ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತನೇ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ತಿರುಗಾಟುಪಳ್ಳಿ ಅಂತ ಹೇಳಿದೆ, ಅಲ್ಲಿ ಸಾಣೆಕಲ್ಲು ಇವತ್ತಿಗೂ ಸಾಣೆಕಲ್ಲಿದೆ ಆ ಊರಲ್ಲಿ, ದೊಡ್ಡ ಸಾಣೆಕಲ್ಲು. ಅಷ್ಟು ಜನಕ್ಕೆ ತೆಗೆದ್ರಲ್ಲ, ಗಂಧ ಚಕ್ಕೆ ಇಲ್ಲ, ಯಾರು ಹೊತ್ಕೊಂಡು ಹೋಗಿಬಿಟ್ಟಿರ್ತಾರೆ, ಗಂಧ ಚಕ್ಕೆ ಉಳಿದಿಲ್ಲ. ಸಾಣೆಕಲ್ಲು ಒಯ್ಯಲಕ್ಕಾಗದ ಕಟ್ಟಿಬಿಟ್ಟ ಕೂತಿರೋದ್ರಿಂದ ಅಲ್ಲೇ ಇದೆ, ಅಲ್ಲಿ ಹೋದವರು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು. ನಮಸ್ಕಾರ. ಇತ್ತೀಚೆಗೆ ಟಿವಿ ಚಾನೆಲ್ಸ್ ಅಲ್ಲಿ ರಾಯರ ಪವಾಡ 800 ವರ್ಷ ಅಂತ ಹೇಳ್ತಾ ಇದ್ರು, ನಾವು ಮುಂಚೆ ಗೊತ್ತಿತ್ತು 700 ವರ್ಷ ಅಂತ. ಅದೊಂದು ಹೇಳ್ತಾರೆ ರಾಯರು 100 ವರ್ಷ ಇರ್ತಾರೆ, 300 ವರ್ಷ ಗ್ರಂಥಗಳಿರ್ತವೆ, 700 ವರ್ಷ ಪವಾಡ ಎಲ್ಲ ಹೇಳ್ತಾರೆ. ಅವಕ್ಕೆಲ್ಲ ಬಹುಕಾಲ ಅಂತ ಅಷ್ಟೇ ಅರ್ಥನೆ ಹೊರತು ಹೆಚ್ಚಲ್ಲ. 100 ವರ್ಷ ಅಂತೇಳಿ 100 ಪೂರ್ಣ ಸಂಖ್ಯೆ ಅವತಾರ. ರಾಯರು 100 ವರ್ಷಗಳ ಕಾಲ ಇದ್ದರು ಅಂತ ನಮ್ಮ ಕಣ್ಣಿಗೆ ಕಂಡರು. ಅವ್ರ ಗ್ರಂಥಗಳು 300 ವರ್ಷ ಆಗಿದೆ, ಗ್ರಂಥಗಳು ವಿಕಾರ ಪಾಠ ನಡೀತಾನೆ ಇದೆ. ಅದು ಡೆಡ್ ಎಂಡ್ ಅಂತ ಅರ್ಥ ಅಲ್ಲ, 6 ಗಂಟೆ ಸರಿಯೋದ ತಕ್ಷಣ ಕತ್ತಲಾಗಿಬಿಡೋದಿಲ್ಲ, ಮುಂದೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಮಹಿಮೆಗಳು ಇನ್ನೂ ಸಹ ಹೆಚ್ಚಿಸಿ ನಡೀತಾ ಇದೆ. ಅಂದರೆ ಇದ್ದಿದ್ದು ಗ್ರಂಥಗಳು ಪವಾಡ ಅಲ್ಲ, ಹೆಚ್ಚಾಗಿ ಜನ ಪವಾಡ ಕರೆತು ಹೋಗೋದು ಇನ್ನು ಹೆಚ್ಚು ದಿವಸ ಅರ್ಥ ಆಗುತ್ತೆ ಅಂತ ಅರ್ಥನೇ ಹೊರತು ಅಲ್ಲಿ ಮುದೋಗುತ್ತೆ ಅಂತ ಅರ್ಥ ಅಲ್ಲ. ಕಡಿಮೆ ಆಗಬಹುದು ಅಷ್ಟೇ ಹೊರತು ಪೂರ್ತಿ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರು ಬರೆದ ಗ್ರಂಥಗಳು 1000 ವರ್ಷ 10,000-20,000 ವರ್ಷ ಆದರೂ ಕೂಡ ಹೋಗೋದಿಲ್ಲ. ಮಹಿಮೆ ಕೂಡ ಹಾಗೇ ಇರ್ತದೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೆ. ಹಾಂ ಹಾಂ ಸರಿ, ಹಾಂ ಹಾಂ ಹೇಳಿ. ಹೌದು ಕಾರಣ ನಾವೇ ಕಾರಣ, ಓದದೇ ಇರೋದು ಲಕ್ಷಣೆ ಮಾಡದೇ ಇರೋದೇ ಕಾರಣ. ಗ್ರಂಥಗಳು ಯಾವಾಗಲೂ ಇಟ್ಕೋಬೇಕು, ದೊಡ್ಡವರ ಗ್ರಂಥಗಳನ್ನು ಅರ್ಥವಾಗಲೇ ಬಿಡಲಿ, ನಮಗೆ ಅರ್ಥ ಆಗಲ್ಲ ಅಂಥೇಳಿ ಇಟ್ಕೊಳ್ಳೋದಿರೋ ಅಭ್ಯಾಸ ಜನ ಮಾಡಿಬಿಡ್ತಾರೆ, ಮಾಡಬಾರ್ದಾಗೆಲ್ಲ. ಅರ್ಥವಾಗದೆ ಹೋದರೂ ಗ್ರಂಥಗಳು ಕೆಲಸ ಮಾಡುತ್ತೆ.
ನಾವು ಓದ್ದೆ ಹೋದರೂ ಅವುಗಳ ರಕ್ಷಣೆ ಕೊಡುತ್ತೆ. ಯಾವ ಔಟ್ ಹಚ್ಕೊಂಡ್ಬಿಡ್ತಾನೆ, ಬೆಳವ ಎದ್ದು ನೋಡ್ತಾ ಕೂತಿರೋದಿಲ್ಲ, ಅದನ್ನು ತನಿಷ್ಠ ನಾನು ವರ್ಕ್ ಮಾಡ್ತಾನೆ ಇರ್ತದೆ. ಆಲ್ ಔಟ್ ಇದ್ದರೆ ಸೊಳ್ಳೆಗಳು ಔಟ್ ಅಂತ ಗೊತ್ತಲ್ಲ, ಗ್ರಂಥಗಳಿದ್ದರೆ ನಮ್ಮ ಪಾಪಗಳೆಲ್ಲ ಔಟ್ ಆಗ್ತವೆ. ಆ ಥರ ನಾವೆಲ್ಲ ಓದಿದರೆ ಮಾತ್ರ ಗ್ರಂಥ ಅಂತ ತಿಳ್ಕೊಂಡಿದ್ದೆ ತಪ್ಪಾಗಿರೋದು. ಓದದೆ ಹೋದರೂ ಗ್ರಂಥಗಳು ಬೇಕು, ಓದೋರಿಗೋಸ್ಕರ ಬೇಕು. ಆ ರೀತಿ ಇದ್ದರೆ ಗ್ರಂಥ ಉಳಿತವೆ. ತುಂಬ ಜನಕ್ಕೆ ಜ್ಞಾನದ ಬಗ್ಗೆ ಇರೋ ಅಸಡ್ಡೆ ಗ್ರಂಥ ಮಿಸ್ ಆಗಲಿಕ್ಕೆ ಕಾರಣ. ಒಂದು ಊರಿಗೆ ಹೋದಾಗ ನಾನು ಹಸ್ತಪ್ರತಿ ಸಂಗ್ರಹಕ್ಕೆ ಅಂತ ಹೋದಾಗ ಒಬ್ಬ ವ್ಯಕ್ತಿ ಪುಸ್ತಕ ಇಲ್ಲ ಅಂತ ಹೇಳಿದ ಮನೆಯಲ್ಲಿ. ಯಾವುದು ಮರುದಿವಸ ಬೆಳಗ್ಗೆ ಬಾತ್ರೂಮಿಗೆ ಸ್ನಾನಕ್ಕೆ ಅಂತ ಹೋದರೆ ಒಲೆ ಮುಂದೆ ಬರಿಮಳೆ ಇಟ್ಕೊಂಡು ಕೂತಿದ್ದೆ, ಒಲೆಗೆ ಹಾಕ್ತಾ ಇದ್ದರು. ಅರ್ಥ ಆಯ್ತಾ ನಿಮಗೆ? ನೀವು ಕಣ್ಣಾರೆ ನೋಡಿದ್ದೇನ ಅದು. ಈ ರೀತಿಯಾಗಿರೋ ಗ್ರಂಥಗಳು ಎಲ್ಲಿ ಉಳಿಯುತ್ತೆ ನಿಮಗೆ? ಗೊತ್ತಾಯ್ತಾ? ಅದು ಗ್ರಂಥಗಳ ಸಂರಕ್ಷಣೆ ಮಾಡಬೇಕು. ಗ್ರಂಥಗಳ ಬಗ್ಗೆ ಸಂರಕ್ಷಣೆ ತುಂಬ, ನಾವು ಮನೆಯಲ್ಲೇ ಒಬ್ಬ ವೈಷ್ಣವರ ಮನೆ ಅಂದರೆ, ಜಿಜ್ಞಾಸುಗಳ ಮನೆ ಅಂದರೆ ಗ್ರಂಥ ಇರಬೇಕಲ್ಲಿ. ಸ್ಟೂಡೆಂಟ್ ಅಂದರೆ ಬುಕ್ಸ್ ಇರಬೇಕು, ಹಾಗೋ ಹಾಗೆ. ನಾವೆಲ್ಲ ಆ ಪದ್ಧತಿ ಬಂದರೆ ಖಂಡಿತ ಗ್ರಂಥ ಉಳಿಯುತ್ತೆ. ಗೊತ್ತಾಯ್ತಾ? ಮತ್ತು ಪ್ರಿಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಗ್ರಂಥ ನಾವು ತೆಗೆದುಹಾಕಬಾರ್ದು. ಗ್ರಂಥ ನಮ್ಮ ಉಳಿಸೋದು ನಮ್ಮದೇ ಒಂದು ಮನೆ ಇರಬೇಕು. ಪಕ್ಕದಲ್ಲಿ ಟಿ ವಿ ಇದ್ದರೂ ನಮಗೊಂದು ಟಿ ವಿ ಇರಬೇಕು ಅಂತ ಅನಿಸೋದಿಲ್ಲ. ನಮಗೆ ಪ್ರತ್ಯೇಕ ಟಿ ವಿ ಇರಬೇಕು ಹೇಗೋ, ನಮ್ಮ ಮನೆಯಲ್ಲೂ ಗ್ರಂಥ ಇರಲೇಬೇಕು ಅನ್ನೋ ಭಾವನೆ ಬಂದರೆ ಆಗುತ್ತೆ. ಇವತ್ತು ನಿಮ್ಮ ಮನೆಯಲ್ಲಲ್ಲ, ಮಠಗಳಲ್ಲೇ ಗ್ರಂಥ ಇಲ್ಲ. ಎಷ್ಟೋ ಮಠಗಳಲ್ಲಿ 100 to 99 ರಾಯರ ಮಠದಲ್ಲಿ ಗ್ರಂಥಾಲಯ ಅಂತಲೇ ಇಲ್ಲ ಫಸ್ಟ್. ಅರ್ಥ ಆಯ್ತಾ? ಗ್ರಂಥಾಲಯ ಇಲ್ಲದೆ ಹೋದರೆ ಅದು ಮಠನೇ ಆಗೋದಿಲ್ಲ. ಇವತ್ತು ಲೈಬ್ರರಿ ಇಲ್ಲದೆ ಹೋದರೆ ಯೂನಿವರ್ಸಿಟಿ ಅಫಿಲಿಯೇಷನ್ನೇ ಕೊಡೋದಿಲ್ಲ ಕಾಲೇಜ್ ಮಾಡಲಿಕ್ಕೆ. ಹಾಂ, ಮನೆಯಲ್ಲಿ ಗ್ರಂಥಗಳು ಇರಲೇಬೇಕು ಒಂದು ಕಡೆ. ಮನೆ ಭೇದವ್ಯಾಸದೇವರು ಪೂರ್ಣ ಸನ್ನಿಧಾನ ಬರೋದಾಗಲಿ, ಅದು ಬಂದರೆ ಗ್ರಂಥಗಳು ಉಳ್ಕೊಂಡೇ ಉಳ್ಕೊಳ್ಳೋದು, ಇಲ್ಲದ್ರೆ ಹೋಗೋದಿಲ್ಲ. ಏನು ಭಾರಿ ಸುಲಭ, ಅದು ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಹೇಳ್ತೀನಿ. ಪುಣ್ಯ ಅಂಬೋದು ಎರಡು ವಿಧ, ಸ್ವಲ್ಪ ದುಡ್ಡು ಇರುತ್ತೆ ಖರ್ಚು ಮಾಡಬೇಡಿ ಅಂತಾರೆ, ತುಂಬ ಇದ್ದವರೇ ದಾನ ಮಾಡಿ ಅಂತಾರಲ್ಲ ಹಾಗೆ. ನಮಗೆ ಸ್ವಲ್ಪ ಇರುತ್ತಾದ್ರಿಂದ ಆದಷ್ಟು ಖರ್ಚು ಮಾಡಬೇಡಿ ಅಂತ ಹೇಳಿರ್ತಾರೆ. ರಾಯರು ತುಂಬ ತುಂಬ ಪುಣ್ಯ ಮಾಡಿರೋದ್ರಿಂದ ಎಷ್ಟು ಕೊಟ್ಟರೂ ಹೋಗೋದಿಲ್ಲ, ಅವರು ಖರ್ಚು ಮಾಡಲೇಬೇಕು. ಎಲ್ಲರೂ ಖರ್ಚು ಮಾಡಿದ್ರು ಕೊಡೋರೇ ಆಮೇಲೆ. ಅದಕ್ಕೆ ನೀನು ಖರ್ಚು ಮಾಡಬೇಡ ಅಂತ ಹೇಳೋದು ಸಾಮಾನ್ಯರಿಗೆ, ಇರೋದೇ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡುವಂತ. ತುಂಬ ಇದ್ದವರಿಗೆ ಡೊನೇಟ್ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಅಪರೋಕ್ಷ ಜ್ಞಾನ ಪ್ರಶ್ನೆ ಬಂದರೆ ಅನೇಕರು ತಪ್ಪು ತಿಳುವಳಿಕೆ ಮಾಡ್ಕೊಂಡಿರ್ತಾರೆ. ರಾಯರು ಅನಿಷ್ಟ ಪುಣ್ಯ ಕೊಡ್ತಾರೆ, ಅದು ಪದ್ಧತಿ ನನಗೆ. ಅನಿಷ್ಟ ಪುಣ್ಯ ಕೊಡ್ತಾರೆ, ಅನಿಷ್ಟ ಅಂದರೆ ಕೆಟ್ಟದ್ದು ಅಂತಾನೆ. ರಾಯರು ಕೆಟ್ಟ ಪುಣ್ಯ ಕೊಡ್ತಾರೆ, ಈ ಅರ್ಥ ಆಗೋಗ್ಬಿಟ್ಟಿದೆ ನಡಿ ಅಂತೇಳಿ. ಆ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನಿಗಳ ಪುಣ್ಯ ಎರಡು ವಿಧ, ಒಂದು ಮೋಕ್ಷಕ್ಕೆ ಉಪಯೋಗಕ್ಕೆ ಬರೋದು, ಇನ್ನೊಂದು ಅದನ್ನೇ ತೊಗೊಂಡು ಹೋಗಬೇಕಾಗಿಲ್ಲ, ಕನ್ವರ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅಂಥ ಪುಣ್ಯನ ರಾಯರು ನಮಗೆ ಕೊಟ್ಟುಬಿಟ್ಟು ಅದನ್ನು ಆ ಪುಣ್ಯ ಕನ್ವರ್ಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಟ್ರಾನ್ಸ್ಫರ್ ಆಗುತ್ತೆ, ಈಗ ಮನೆ ತುಂಬ ಟೀ ಕುಡ್ದು ಏನೇನೋ ಫರೆನ್ಸ್ ಇಟ್ಕೊಂಡಿರ್ತಾರೆ, ಡೆಲ್ಲಿಗೆ ಹೋಗಬೇಕಾಗಿಲ್ಲ. ಅದನ್ನೆಲ್ಲ ಹೊತ್ಕೊಂಡು ಹೋದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗ್ತದೆ. ಅದನ್ನು ಕೊಟ್ಟು ಹೋಗಿಬಿಟ್ರೆ ಅನಿಷ್ಟ ಅಂದರೆ ಏನು? ಇಷ್ಟವಲ್ಲದ್ದು ನಮಗೆ ಬೇಡ, ಉಳಿದವ್ರಿಗೆ ಬೇಕು. ಕೆಲವರು ಫ್ರೀ ಕೊಡ್ತಾರೆ, ಕೆಲವರು ಹಾಫ್ ರೇಟಿಗೆ ಕೊಡ್ತಾರೆ, ಕೊಟ್ಟು ಹೋಗಿಬಿಡ್ತಾರೆ. ಅದಕ್ಕೆ ಅನಿಷ್ಟ ಅಂತ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಹುಳ ಬಿದ್ದದ್ದು ಕೆಟ್ಟದ್ದು, ಕೈಕಾಲು ಮುರಿದಿದ್ದು ಕೊಡ್ತಾರೆ ಅಂತ ಅರ್ಥ ಅಲ್ಲ. ನಮಗೆ ಈಗ ಬೇಡವಾದದ್ದು ಅಂತ ಅರ್ಥ. ಇನ್ನೊಬ್ರಿಗೆ ಕೊಟ್ಟರೆ ಏನಾಗುತ್ತದು? ಅದು ಇಷ್ಟ ಪುಣ್ಯ ಕನ್ವರ್ಟ್ ಆಗಿಬಿಡುತ್ತೆ, ಅದು ಮೋಕ್ಷಕ್ಕೆ ಉಪಯೋಗ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೇ ಅನಿಷ್ಟ ಪುಣ್ಯ ಅಂದರೆ ಬೇಡವಾದ ಪುಣ್ಯ ಅಂತ ಅರ್ಥ. ಅವರಿಗೆ ಬೇಡವಾದ ಪುಣ್ಯ ಅಂತ ಹೊರತು ಕೆಟ್ಟ ಪುಣ್ಯ ಅಂತ ಅರ್ಥ ಮಾಡಬಾರ್ದು. ಹಾಂ, ರಾಯರಲ್ಲಿ ಪುಣ್ಯದ ರಾಶಿನೇ ಇದೆ, ಅದನ್ನು ಕೊಡ್ತಾರೆ, ಅದಕ್ಕೆ ಕನ್ವರ್ಟ್ ಮಾಡ್ಕೊಡ್ತಾರೆ. ಪೂರ್ಣ ಹೇಳದೆ ಉತ್ತಮ ಪಕ್ಷ, ಯಾಕಂದ್ರೆ ಶ್ರೀಪೂರ್ಣ ಮುಂದೆ ಗುರುರಾಜ ಪ್ರಸಾದ ಕೃತಮ್ ಸ್ತೋತ್ರ ವಿಧಮ್ ಪುಣ್ಯವಂತ ಸ್ತೋತ್ರ ಮುಸ ಅಲ್ಲಿಗೆ ಪೂರ್ತಿ ಹೇಳಬೇಕು. ಯಾಕಂದ್ರೆ ಯಾತಕ್ಕೆ ಫಲಶ್ರುತಿ ಬಿಡ್ತಾರೆ ಅಂದರೆ, ಫಲಶ್ರುತಿ ಕೇಳಬಾರ್ದು ಅಂತ ಹೇಳಿದ್ದಾರೆ ಆದ್ದರಿಂದ ಬೇಡ ಅಂತ ಹೇಳಿ. ಫಲಶ್ರುತಿ ಕೇಳಬಾರದು ಬೇರೆ, ಫಲಶ್ರುತಿ ಹೇಳಬಾರದು ಬೇರೆ. ಫಲ ಇದೆ ಅಂತ ತಿಳ್ಕೊಳ್ಳಿ, ಕೇಳಬಾರ್ದಷ್ಟೇ. ಅರ್ಥ ಆಯ್ತಾ? ಅದು ಸ್ತೋತ್ರನೇ, ಯಾತಕ್ಕೆ ಗೊತ್ತಾ? ರಾಯರು ಇಷ್ಟೆಲ್ಲ ಕೊಡ್ತಾರೆ, ಸ್ತೋತ್ರ ಆಗಲಿಲ್ಲ? ಸ್ತೋತ್ರದ ಭಾಗ ಆಯ್ತಲ್ಲ ಅದು ಕೂಡ. ಕಣ್ಣೆದವ್ರಿಗೆ ಕಣ್ಣು ಕೊಡ್ತಾರೆ, ಸ್ತೋತ್ರ ಅಲ್ವೇನದು? ಆದ್ದರಿಂದ ಅದನ್ನು ಸೇರಿಸಿಡೋದೇ ಉತ್ತಮ ಪಕ್ಷ. ಯಾವುದೋ ಸಮಯ ಇಲ್ಲ, ಗಮೆ ಇಲ್ಲ ಅಂತ ಕೇಳಿದ್ರೆ ಕಟ್ ಸ್ಟಾರ್ಟ್ ಮಾಡ್ಬೋದು, ಆದರೆ ಪೂರ್ತಿ ಹೇಳೋದು ಯಾವಾಗಲೂ ಉತ್ತಮ ಪಕ್ಷ. ಅದಕ್ಕೆಲ್ಲ ನಮ್ಮ ಇವರ ಅನುಕೂಲ ಸಿಂಧು ಅಂತಾರಲ್ಲ, ಅನುಕೂಲ ಸಿಂಧು ಅಂಥೇಳಿ ಸೇವಾಕರ್ತ ಸಂಖ್ಯೆ ನೋಡ್ತಾರೆ, ಊಟಕ್ಕೆ ಹೊತ್ತಾಗಿದ್ದು ಶುರುವಾಗಿದ್ದು ನೋಡ್ತಾರೆ, ಅಡ್ಜಸ್ಟ್ ಮಾಡೋಕೆ ಹೋದ್ರೆ ಹೇಳ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಫಲಶ್ರುತಿ ಕೂಡ ಸ್ತೋತ್ರನೇ. ಅರ್ಥ ಆಯ್ತಾ? ಇಂಥ ಫಲ ಕೂಡ ಶಕ್ತಿ ಇದ್ದ ಮೇಲೆ ಅವ್ರು ದೊಡ್ಡವರು ಅಂತಾಗಲಿಲ್ಲ,
ಸ್ತೋತ್ರ ಆಯ್ತಲ್ಲ. ಸ್ತೋತ್ರ ಅಂದರೆ ಏನು? ಅವ್ರ ಗುಣಗಳನ್ನು ಹೇಳೋದು ಅಂತ ಅರ್ಥ. ಗೊತ್ತಾಯ್ತು, ಕಣ್ಣಿಲ್ದವ್ರು ಕಣ್ಣು ಕೊಡ್ತಾರೆ ಅಲ್ಲ, ದಿವ್ಯದೃಷ್ಟಿ ಕೊಡ್ತಾರೆ, ದೊಡ್ಡ ಕೆಪ್ಯಾಸಿಟಿ ಅಲ್ವೇನದು. ಸ್ತೋತ್ರನೇ ಅದು ಕೂಡ, ಆ ಹೇಳೋದೇ ಉತ್ತಮ ಪಕ್ಷ. ಗೊತ್ತಾಯ್ತಾ ಹೇಳೋದು. ಕಾರಣ ಏನು ಅಂದರೆ, ಓಂ ಶ್ರೀ ರಾಘವೇಂದ್ರ ಎರಮಃ ಇತ್ಯಷ್ಟಾಕ್ಷರ ಮಂತ್ರತಃ ಇರೋದು ಹಾಗೇ ಇರೋದು. ಓಂ ಬಿಡಬೇಕಾಗಿಲ್ಲ. ತುಂಬ ಜನ ಯಾಕೆ ಬಿಡ್ತಾರೆ ಗೊತ್ತಾ? ತಿಳುವಳಿಕೆ ಇಲ್ಲದ್ರೆ ಬಿಡ್ತಾರೆ. ರಾಯರು ದೇವರಲ್ಲ, ಓಂ ಬಂದು ದೇವರ ಹೆಸರು, ಆದ್ದರಿಂದ ಹೇಳಬಾರದು ಅಂತ ಅಂತ ಇವರೇ ಅಂದ್ಕೊಂಡ್ಬಿಟ್ಬಿಟ್ಟಿರ್ತಾರೆ. ಆಚಾರ್ಯ ಹೇಳ್ತಾರೆ, ಯಾವ ಮಂತ್ರದಲ್ಲೂ ಕೂಡ ಓಂಕಾರ ಇಲ್ಲದೆ ಹೋದರೆ ಮಂತ್ರ ಆಗೋದಿಲ್ಲ. ಆದರೆ ಓಂಕಾರ ಯಾವಾಗಲೂ ಹೇಳೋದು ದೇವರನ್ನೇ, ದೇವರ ಮಧ್ಯೆ ರಕ್ಷಿತರಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳಬೇಕಾದ್ರಿಂದ ಓಂಕಾರ ಹೇಳೋದು ಹೇಳ ಕರ್ತವ್ಯ. ಅದು ರಾಯರು ಹೇಳುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ರಾಯರ ರೆಫರೆನ್ಸ್ ಅಲ್ಲ, ಯಾರಿಗೆ ರೆಫರೆನ್ಸ್ ಅದು? ದೇವರೇ ರೆಫರೆನ್ಸ್. ಮೇಲೆ ಕರ್ನಾಟಕ ಸರ್ಕಾರ ಅಂತ ಹಾಗೆ ಲೆಟರ್ ಬರೀತಾರೆ. ಗೊತ್ತಾಯ್ತಾ? ಅದು ಸೀಲ್ ಅದು. ಓಂ ಇಲ್ಲದವರು ವೈಷ್ಣವ ಇದಾಗೋದಿಲ್ಲ, ಇರಲೇಬೇಕು. ಅದಕ್ಕೆ ತತ್ರ ಸರ್ವೇಷು ಮಂತ್ರೇಷು ವಾಚ್ಯ ತಾರೇಣ ಕೇಶವ. ಅದು ಓಂಕಾರ ಯಾವಾಗಲೂ ದೇವರನ್ನೇ ಹೇಳೋದು. ದೇವರ ಭಕ್ತರಿಗೆ ರೆಫರೆನ್ಸ್ ಕೊಟ್ಟು ಹೇಳ್ತೀವಾದ್ರಿಂದ ದೇವರಿಗೆ ನಮಸ್ಕಾರ, ಅಲ್ಲಿವರೆಗೂ ನಮ್ಮ ಗುರುಗಳಿಗೆ ನಮಸ್ಕಾರ ಅಂತ ಹೇಳೋದ್ರಿಂದ ಹೇಳಲೇಬೇಕು. ಬಿಡೋರು ಆ ರೀತಿ ತಿಳ್ಕೊಟ್ಬಿಟ್ಟಿದ್ರೆ ಅವರು ತಪ್ಪದು. ಹೇಳೋರು ರಾಯರ ಹೆಸರು ಅಂತ ಹೇಳೋದು, ಅದು ಹೇಳೋರದು ತಪ್ಪೆ. ಸರಿಯಾಗಿ ತಿಳ್ಕೊಂಡು ಹೇಳಿದರೆ ಹೇಳಬೇಕಾದ್ದೇ ಸಿದ್ಧಾಂತ. ಗೊತ್ತಾಯ್ತಾ? ಓಂ ಶ್ರೀ ರಾಘವೇಂದ್ರ ಆಯ ನಮಃ ಅಂತಲೇ ಹೇಳು, ಏನು ತಪ್ಪ? ಅಷ್ಟೋತ್ತರ ಕ್ರಮದಲ್ಲಿ ಮಾಡುವ ಮಾತ್ರ ಏನಿಲ್ಲ, ಸ್ತೋತ್ರದಲ್ಲೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರದ ಏನೇನು ತಪ್ಪಿಲ್ಲ, ಸರಿಯಾಗಿ ಬರುತ್ತಾ? ಅಷ್ಟೋತ್ತರ ಮಾಡಬೇಕಾದ್ರೆ ಮಂತ್ರ ಜಪ ಬೇರೆ, ಸ್ತೋತ್ರ ಹೇಳೋದು ಬೇರೆ. ಸ್ತೋತ್ರದಲ್ಲಿ ಒಂದು ಸರ್ತಿ ಹೇಳ್ತೀರಿ, ಜಪ ಮಾಡಬೇಕಾದ್ರೆ 108 ಸರ್ತಿ ಹೇಳಬೇಕಷ್ಟೆ. ಆದರೆ ಅದು ಡಿಫರೆನ್ಸ್ ಇನ್ನೇನಿಲ್ಲ. ನಾವು ಇದನ್ನು ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ. ಶೇಷಗಿರಿಯನ್ನವರು ಒಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ದಿ ರೈಟ್ ಪ್ರೊಸೀಜರ್ ಟು ಪರ್ಫಾರ್ಮ್ ರಾಯರ ಸೇವಾ ಅಟ್ ಎನಿ ಮಠ? ಯಾವುದೇ ಮಠದಲ್ಲೂ ರಾಯರ ಸೇವೆ ಮಾಡಬೇಕಂದ್ರೆ ಅದಕ್ಕೇನು ಪ್ರೊಸೀಜರ್? ಯದ್ ಬೃಂದಾವನ ಸಪ್ರದಕ್ಷ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನಾರಾಧನ ವೃದ್ಧಿಲೇಪನ ಮುಖಾನ್ ಏಕೋಪಚಾರಾನ್ ಸದಾ ಕಾರಂಕಾರ ಅಭಿಪ್ರಾಯಾಂಚ ಚತರಹ ಅಂತ ಹೇಳ್ತಾ ಸ್ತೋತ್ರ ಹೇಳಿಬಿಟ್ಟಿದ್ದಾರೆ. ಪ್ರದಕ್ಷಿಣೆ ನಮಸ್ಕಾರ ಎಲ್ಲವೂ ಸ್ತೋತ್ರ ಸೇವನೆ. ತಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಅರಿಸ್ಕೋಬೇಕು. ದೊಡ್ಡ ವಿದ್ವಾಂಸನಾದವನು ಪ್ರದಕ್ಷಿಣೆ ನಮಸ್ಕಾರನ ಕಡಿಮೆ ಮಾಡಿ ಹೆಚ್ಚು ಪಾರಾಯಣ ಪಾಠ ಅದನ್ನು ಮಾಡಬೇಕು. ಇನ್ನು ಅದಿಲ್ಲದೆ ಇದ್ದವರಿಗೆ ಪ್ರದಕ್ಷಿಣೆ ಮಾಡೋದು ಸಾಧ್ಯ, ಅವರು ಮಾಡಬೇಕು. ನಮಸ್ಕಾರ ಅವರು ಮಾಡಬೇಕು. ಇದು ಯಾರಿಗೆ ಅವ್ರ ಯೋಗ್ಯತೆ ನೋಡ್ಕೊಂಡು ಹೇಳಿರೋದ್ರಿಂದ ಯಾವುದಾದ್ರೂ ಸರಿಯಲ್ಲ. ಗೊತ್ತಾಯ್ತಾ? ಅನುಸಂಧಾನ ಮಾತ್ರ ರಾಘವೇಂದ್ರ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ರಾಮಚಂದ್ರ ದೇವರಿಗೆ ಕೃಷ್ಣನಿಗೆ ಆ ಥರ ಅನುಸಂಧಾನ ಹೇಳೋದು ಅಷ್ಟೇ ಹೊರತು ಸೇವೆ ಎಂಬುದು ಅವರಿಗೆ ಚಾಯ್ಸ್ ಅಂತ. ಎಲಿಜಿಬಿಲಿಟಿ ಯಾವುದಕ್ಕಿದೆ ನೋಡ್ಕೊಂಡು ಮಾಡಬೇಕು. ಇನ್ನೊಂದು ಪ್ರಶ್ನೆ ಇದೆ ಆನ್ಲೈನ್, ಇಫ್ ಲೇಡೀಸ್ ವಾಂಟ್ಸ್ ಟು ಡೂ ಸೇವಾ ಟು ರಾಯರು, ವಾಟ್ ಈಸ್ ದಿ ಪ್ರೊಸೀಜರ್, ನಂಬರ್ ಆಫ್ ಡೇಸ್ ಆ್ಯಂಡ್ ಪ್ರದಕ್ಷಿಣ? ಎಲ್ಲ ಈ ಹೇಳಿದ್ದೆ ಅವರಿಗೆ ಅಪ್ಲಿಕಬಲ್. ಡೇಸ್ ಅವರ ಅವೈಲೇಬಿಲಿಟಿ, ಪ್ರೊಸೀಜರ್ ತಮ್ಮ ಅವೈಲೇಬಿಲಿಟಿ, ಭಕ್ತಿ ಅದು ಮಾತ್ರ ಎಲ್ಲರಿಗೂ ಕಂಪಲ್ಸರಿ. ಭಕ್ತಿ ತಾರತಮ್ಯ ಜ್ಞಾನ ಅದೆಲ್ಲರಿಗೂ ಸರಿಯಾಗಿರಲೇಬೇಕು. ಇದು ಮಾಡೋ ರೀತಿ ಎಷ್ಟು ದಿವಸ ಅನ್ನೋದೆಲ್ಲ ಅವರ ಅವೈಲೇಬಿಲಿಟಿ ಆಫ್ ಟೈಮ್ ಆ್ಯಂಡ್ ಕೆಪ್ಯಾಸಿಟಿ ಅದ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಇದೇ ರೀತಿ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಭಕ್ತಿಯಿಂದ ಯಾವ ರೀತಿ ಮಾಡಿದರೂ ದೇವ್ರ ಸಂತೋಷ ಪಡ್ತಾರೆ, ರಾಯರ ಅನುಗ್ರಹ ಮಾಡ್ತಾರೆ. ಕೆಲವು ಪುರುಷಾರ್ಥಕ್ಕೆ ಸಂಪ್ರದಾಯ ಅಂತ ಇರುತ್ತೆ. ನೀವು ಸೌದೆಗೆ ಹೋದರೆ, ಮಂತ್ರಾಲಯಕ್ಕೆ ಹೋದರೆ, ಅಲ್ಲಿ ಅರ್ಚಕರು ಅಲ್ಲಿಯವರು ಏನು ಮಾಡಿರ್ತಾರೆ ಅಂದರೆ, ಇಂತಿಂಥ ಸೇವೆ ಬರೋರಿಗೆ ಈ ರೀತಿ ಅಂತ ಒಂದು ತಮ್ಮದೇ ಒಂದು ಫಾರ್ಮೆಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಹೇಳ್ತಾರೆ, ಅದನ್ನು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಹೇಳ್ತಾರಲ್ಲ, ನಿಮ್ಮ ರಸೀದಿ ಅವರವ್ರ ರಸೀದಿ ಬುಕ್ ಬೇರೆ ಇದು ಮಾಡಿರ್ತಾರೆ, ಆ ಟೈಪ್ ಇರುತ್ತೆ. ಅದು ತಪ್ಪಲ್ಲ, ಅದು ಹೇಳಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡೋರಿಗೆ ಅವರ ಚಾಯ್ಸ್ ಅದು. ಇಂಥ ಫಲನೇ ಬೇಕು ಅಂತ ಹೇಳೋರಿಗೆ ಅವರದೇ ಒಂದು ವಿಧಿವಿಧಾನ ಇಟ್ಕೊಂಡಿರ್ತಾರೆ, ಹೇಳ್ತಾರೆ, ಅದನ್ನು ಮಾಡಬೇಕು. ಅದು ಯಾವಾಗಲೂ ಉತ್ತಮ ಪಕ್ಷ ಅಲ್ಲ ಅದು. ಫಲಾಪೇಕ್ಷೆಯಿಂದ ಮಾಡಬಾರ್ದು ಶಾಸ್ತ್ರ ಹೇಳೋದ್ರಿಂದ ಅದನ್ನು ಆದಷ್ಟು ಮಿನಿಮೈಸ್ ಮಾಡಬೇಕು. ತೀರ ಅನಿವಾರ್ಯ ಬಂದಾಗ ಅವ್ರು ಹೇಳಿದ ಕ್ರಮದಲ್ಲೇ ಮಾಡಿ ಅಷ್ಟು ಮಾಡಿದರೆ ಸಾಕು. ಅಲ್ಲಿ ಎರಡು ಪದ್ಧತಿ ಇದೆ. ಸಾಮಾನ್ಯವಾಗಿ ಎಲ್ಲರೂ ಹೇಳದೇ ಇರೋದು ಹೆಚ್ಚು. ಗೊತ್ತಾಯ್ತಾ? ವಾಯು ಸ್ತುತಿ ಮತ್ತು ರಾಘವೇಂದ್ರ ಸ್ತೋತ್ರ. ರಾಘವೇಂದ್ರ ಸ್ತೋತ್ರಗಳು ತುಂಬ ಇವೆ, ಅದರಲ್ಲಿ ಎಲ್ಲದನ್ನು ತುಂಬ ಹೇಳ್ಬೋದು, ತಪ್ಪಿಲ್ಲ. ಇದನ್ನೇ ಕೆಲವರು ಹೇಳೋದಿಲ್ಲ, ಕೆಲವರು ಹೇಳ್ತಾರೆ ಅಷ್ಟೆ. ಅದು ಅವರವ್ರ ಇದಕ್ಕೆ ಸೇರಿತ್ತು. ಕೆಲವ್ರು ಯಾತಕ್ಕೆ ಹೇಳೋದಿಲ್ಲ, ಮಂತ್ರತುಲ್ಯ ಅಂತ ಭಾವನೆಯಿಂದ ಕೆಲವು ಹೇಳಬಾರ್ದು ಅಂತ ಮಾಡಿದ್ದಾರೆ. ಕೆಲವು ಸ್ತೋತ್ರ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆದರೆ ವೇದದಷ್ಟು ನಿರ್ಬಂಧ ಇಲ್ಲ, ವೇದ ಹೇಳಲೇಬಾರ್ದು ಅಂತ ಹೇಗಿದೆ ಆ ಥರ ಏನೂ ಇಲ್ಲ. ಆದರೆ ಹೇಳಲೇಬೇಕು ಅಂತೂ ಇಲ್ಲ, ಅವರ ಯೋಗ್ಯತೆ ಅವರ ಗುರುಗಳ ಉಪದೇಶದ ಕ್ರಮದಲ್ಲಿ ನಡ್ಕೊಂಡ್ರೆ ಸರಿ. ನಮ್ಮ ಪ್ರತಿಷ್ಠಾನದಿಂದ ರಾಘವೇಂದ್ರ ದರ್ಶನ ಮೊದಲಾದ ಅನೇಕ ಪುಸ್ತಕ ಪ್ರಕಾಶಿತವಾಗಿವೆ. ಸಿಡಿಗಳು ಬಂದಿದೆ, ಎಲ್ಲ ಹೊರಗಡೆ ಸಿಗುತ್ತೆ, ಬೇಕಾದವರು ಅದನ್ನು ಉಪಯೋಗ ಮಾಡಿಕೊಳ್ಳೋದು. ರಾಯರ ಬಗ್ಗೆ ರಾಘವೇಂದ್ರ ದರ್ಶನ ಅಂತ ಒಂದು ಪುಸ್ತಕ
ಪ್ರಿಂಟ್ ಆಗಿದೆ. ಎಲ್ಲರ ಸುಮಾರು 200 ಹೆಚ್ಚು ಪುಸ್ತಕ ಇವರಿಗೂ ಪ್ರಿಂಟ್ ಆಗಿದೆ. ಅದು ಕೆಲವು ಮಾತ್ರ ಇಲ್ಲಿ ಬಂದಿದೆ, ಬೇಕಾದವರು ಅದನ್ನು ಉಪಯೋಗ ಮಾಡಿಕೊಳ್ಬೋದು. ಸಿ ಡಿಗಳು ಸುಮಾರು 6,000 ಸಿ ಡಿ ಇದೆ. ಎಲ್ಲ ಸರ್ವಮೂಲ ಗ್ರಂಥಗಳ ಪಾಠ ಮತ್ತು ಬೇರೆ ದಾಸರ ಬಗ್ಗೆ, ಹರಿಕಥಾಮೃತ ಸಾರ, ಭಾಗವತ, ಶ್ರೀನಿವಾಸ ಕಲ್ಯಾಣ, ಸುಮಧ್ವ ವಿಜಯ ಮೊದಲಾದವುಗಳ ಪ್ರವಚನ ಸಿ ಡಿಸ್ ಇದೆ. ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು. ಇಡೀ ಭಾಗವತ 450 ಇದೆ. 450 ಇಡೀ ಭಾಗವತದ ಪ್ರತಿ ಶ್ಲೋಕದ ಅರ್ಥ ಇರೋ ಸಿ ಡಿ ಇದೆ. ಅದನ್ನು ತೊಗೊಳ್ಳಿ, ಬೇಕಾದರೆ ಉಪಯೋಗಿಸ್ಕೋಬೋದು. ಇನ್ನೊಂದು ಸಿ ಡಿ ಇಷ್ಟರಲ್ಲೇ ಬರುತ್ತೆ, ಸುಮಾರು ಅದು 2,000 ಭಾಗವತ ಇರುತ್ತೆ. ಪ್ರತಿ ಶ್ಲೋಕದ ವ್ಯಾಖ್ಯಾನ ಸಮೇತ, ಮೂಲ ವ್ಯಾಖ್ಯಾನ ಮತ್ತು ಅರ್ಥ ಸಮೇತ ಇನ್ನೊಂದು ತಿಂಗಳಲ್ಲೇ ಬರ್ಬೋದು. ಅದನ್ನು ಆಮೇಲೆ ಪಡ್ಕೋಬೋದು.